ಸ್ನೇಹಿತರೆ, ಎಲ್ಲರಿಗೂ ಶುಭ ಸಾಯಂಕಾಲ. ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಎರಡನೇ ದಿವಸಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರು, ಗ್ರ್ಯಾಂಡ್ ಮಾಸ್ಟರ್ ಆದ ಮಾತರ್ ಬಾಬಾಜಿ ಅವ್ರಿಗೂ, ಎಲ್ಲ ಆಶ್ರಮ ಮಾಸ್ಟರ್ಸ್ಗೂ, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈಗ 9 ಗಂಟೆಗೆ ಈಗ ಈ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದೆ. ಎರಡನೇ ದಿವಸ, 21 ದಿವಸ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಎರಡನೇ ದಿವಸದಲ್ಲಿ ನಾವು ಈಗಾಗಲೇ ಪ್ರಾರಂಭಿಸಿಕೊಂಡಿದ್ವಿ. ಸೊ ಇದರಲ್ಲಿ ಒಂದು 1/2 ಗಂಟೆ ಕಾಲ ಆಳವಾದ ಧ್ಯಾನಾಭ್ಯಾಸ ಮಾಡೋಣ ಸಂಗೀತ ಜೊತೆಗೆ. ಸೊ ತದನಂತರ ಸೊ ಆಳವಾದ ಜ್ಞಾನ ತಿಳ್ಕೊತೀವಿ. ಪಿರಮಿಡ್ಸ್ ಅಂದರೆ ಪಿರಮಿಡ್ ಶಕ್ತಿ, ಪಿರಮಿಡ್ ಧ್ಯಾನ ಮತ್ತು ಪಿರಮಿಡ್ ಪ್ರಯೋಜನಗಳು ಅದ್ಭುತವಾದ ಇರಬೇಕಂದ್ರೆ ಸಾಂಕೇತಿಕ ಪರಿಜ್ಞಾನವಾಗಿ ಸೊ ತುಂಬ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅಂದರೆ ಪ್ರಾಯೋಗಿಕ ಪೂರ್ವಕ ಮತ್ತು ಹೆಚ್ಚು ಅದು ಸಂಬಂಧಿತ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನಿದೆಯೋ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈಗ ಎಲ್ಲರೂ ದಯವಿಟ್ಟು ಆನಾಪಾನಸತಿ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಹೇಗೆ ಮಾಡೋದು ನಿಮಗೆಲ್ಲ ಗೊತ್ತು. ಎರಡು ಕೈಗಳು ಜೋಡಿಸ್ಕೊಳ್ಳಿ, ತಾ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ, ಕೆಳಗಡೆ ಎರಡು ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಬೆನ್ನಿಟರಾಗಿ ಇಟ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಬೆಂಡ್ ಮಾಡಬಾರ್ದು. ಎರಡು ಕನ್ನಡಿಗಳಿದ್ರೆ ಕನ್ನಡಿಗಳು ತೆಗೆದು ಪಕ್ಕ ಇಟ್ಕೊಳ್ಳಿ. ಒಂದು ಒಂದು ಲೋಟೆ ನೀರು ಕುಡಿಯಕ್ಕೆ ಸಾಧ್ಯವಿದ್ರೆ ದಯವಿಟ್ಟು ಕುಡಿಯಬಹುದು. ಈಗ ಎರಡು ಕಾಲುಗಳು ಕ್ರಾಸ್ ಮಾಡಿದ್ವಿ, ಎರಡು ಕೈಗಳು ಕ್ರಾಸ್ ಮಾಡಿದ್ವಿ, ಬೆನ್ನಿಟರಾಗಿ ಕೂತ್ಕೊಂಡಿದ್ವಿ. ಈಗ ನಿಧಾನವಾಗಿ ಎರಡು ಕಣ್ಣುಗಳು ಮುಚ್ಕೋಬೇಕಾಗತ್ತೆ. ಆರಾಮಾಗಿ ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ವಿಶ್ರಾಂತಿಯಾಗಿ ಮೃದುವಾಗಿ ಸುನಿತವಾಗಿ ಎರಡು ಕಣ್ಣುಗಳು ಮುಚ್ಕೊಳ್ಳಿ ನಿಧಾನವಾಗಿ. ಸ್ನೇಹಿತರೆ, ಎಲ್ಲರೂ ಎರಡು ಕಣ್ಣುಗಳು ಮುಚ್ಕೊಳ್ಳಿ. ಈಗ ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸುವುದು ಪ್ರಾರಂಭಿಸಿ. ಸಹಜವಾದ ಉಸಿರಾಟ ಮಾತ್ರ ಗಮನಿಸಬೇಕು, ಯಾವುದೇ ನಿಯಂತ್ರಣ ಬೇಡ. ಹೆಚ್ಚು ರೇಚಕ ಕುಂಭಕ ಏನೂ ಇಲ್ಲ. ಇದು ಬಾಹ್ಯ ಪ್ರಾಣಾಯಾಮ ಅಲ್ಲ, ಇದು ಬರೀ ಶ್ವಾಸದ ಮೇಲೆ ಗಮನ, ಸಹಜವಾದ ಉಸಿರಾಟದ ಮೇಲೆ ಗಮನ. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ, ಯಾರೂ ಕಣ್ಣು ತೆರೆಯಬಾರ್ದು. ನಾನು ಓಕೆ ಹೇಳೋವರೆಗೂ ಯಾರೂ ಕಣ್ಣು ತೆರೆಯಬಾರ್ದು. ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಸ್ನೇಹಿತರೆ, ಸಹಜವಾದ ಉಸಿರಾಟದ ಮೇಲೆ ಗಮನ, ಉಚ್ಛ್ವಾಸ ನಿಶ್ವಾಸದ ಮೇಲೆ ಗಮನ. ಉಚ್ಛ್ವಾಸ ನಿಶ್ವಾಸ ಈಗಾಗಲೇ ಏನಾಗ್ತಾ ಇದೆಯೋ ಅದನ್ನು ಗಮನಿಸ್ತಾ ಕೂತ್ಕೊಡೋದು, ಯಾವುದೇ ನಿಯಂತ್ರಣ ಇಲ್ಲ. ಮಂತ್ರ ಜಪ ನಾಮಸ್ಮರಣ ಏನು ಇಲ್ಲ, ಏನು ಮಾಡಬಾರ್ದು. ಎರಡು ಕೈಗಳು ಕ್ರಾಸ್ ಮಾಡ್ಕೊಳ್ಳಿ, ಎರಡು ಕಾಲುಗಳು ಕ್ರಾಸ್ ಮಾಡ್ಕೊಳ್ಳಿ, ಬೆನ್ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ, ಎರಡು ಕಣ್ಣುಗಳು ಮುಚ್ಕೊಳ್ಳಿ. ನಿಮ್ಮ ಉಸಿರಾಟವನ್ನು ಸಹಜವಾದ ಶ್ವಾಸಕ್ರಿಯನು, ಈ ಶ್ವಾಸ ಏನು ನಡೀತಾ ಇದೆಯೋ, ಒಳಗಡೆ ಹೋಗೋದು ಹೊರಗಡೆ ಬರೋದು, ಆ ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಕಾಯ ಕೂತ್ಕೊಂಡು ಆ ಶ್ವಾಸವನ್ನು ಮಾತ್ರ ಗಮನಿಸ್ತಾ ಕೂತ್ಕೊಳ್ಳಿ. ಏನೇ ಯೋಚನೆ ಬಂದ್ರು ಶ್ವಾಸವನ್ನು ಗಮನಿಸುವಾಗ ಏನೇ ಯೋಚನೆ ಬಂದರೂ ಯೋಚನೆ ಕತ್ತರಿಸಿ, ಯೋಚನೆ ತುಂಡು ಮಾಡಬೇಕಾಗತ್ತೆ. ಮತ್ತೆ ನಿಮ್ಮ ಉಸಿರಾಟದ ಮೇಲೆ ಗಮನಕ್ಕೆ ಬರಬೇಕಾಗತ್ತೆ. ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಉಸಿರಾಟದ ಮೇಲೆ ಗಮನಕ್ಕೆ ಬನ್ನಿ. ಯಾವುದೇ ಯೋಚನೆಯಲ್ಲಿ ಯೋಚನೆಗೆ ಪ್ರಾಧಾನ್ಯತೆ ಇಲ್ಲ, ಯೋಚನೆ ಜೊತೆಗೆ ಹೋಗಬಾರ್ದು, ಯೋಚನೆ ವಿಶ್ಲೇಷಣೆ ಮಾಡಬಾರ್ದು. ಯಾವ ಯೋಚನೆ ಬಗ್ಗೆನೂ ಪ್ರಾಧಾನ್ಯತೆ ಕೊಡಬಾರ್ದು, ಯೋಚನೆಗಳು ಬೇಕಾಗಿಲ್ಲ. ಈಗ ಮೃದುವಾದ ಒಂದು ಸಂಗೀತವನ್ನು ಓಂ ಚಾಂಟಿಂಗ್ ಜೊತೆಗೆ ಇವತ್ತಿನ ಧ್ಯಾನವನ್ನು ಆಳವಾದ ಧ್ಯಾನವನ್ನು ಮಾಡ್ತಾ ಹೋಗೋಣ. ಶ್ವಾಸನ ಗಮನಿಸ್ತಾ ಓಂ ಚಾಂಟಿಂಗ್ ಅಂತ ಮಂತ್ರವನ್ನು ಕೇಳಿಸ್ಕೊತಾ ಆಳವಾದ ಧ್ಯಾನಾಭ್ಯಾಸವನ್ನು ಪ್ರತಿಯೊಬ್ಬರು ಸಾಮೂಹಿಕವಾಗಿ ಮಾಡೋಣ. ಸ್ನೇಹಿತರೆ, ಯಾರೂ ಕಣ್ಣು ತೆರೆಯಬಾರದು. ಯಾವುದೇ ಕಾರಣಕ್ಕೆ ಯಾರೂ ಕಣ್ಣು ತೆರೆಯಬಾರದು. ನಾನು ಓಕೆ ಹೇಳೋವರೆಗೂ ಶಾರದವ್ರೆ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಶಾರದವ್ರು ಪ್ರತಿಯೊಬ್ಬರು ಧ್ಯಾನದಲ್ಲಿ ಕೂತ್ಕೋಬೇಕು, ಯಾರು ಎಕ್ಸೆಪ್ಷನ್ ಇಲ್ಲ. ಕೈಗಳು ಕ್ರಾಸ್ ಮಾಡ್ಕೊಳ್ಳಿ,
ಕೈಗೆಲ್ಲ ಕ್ರಾಸ್ ಮಾಡ್ಕೊಳ್ಳಿ, ಕಾಲುಗಳು ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ, ನಿಟಾರಾಗಿ ಕೂತ್ಕೊಂಡು ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ, ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ, ಸಹಜವಾದ ಉಸಿರಾಟ.
ಸ್ನೇಹಿತರೆ, ಫೈನಲ್ ಟೂ ಮಿನಿಟ್ಸ್. ಸ್ನೇಹಿತರೆ, ನಿಧಾನವಾಗಿ ಎರಡು ಕೈಗಿಂತ ಆಯ್ತಾ, ನಿಮ್ಮ ಎರಡೂ ಕಣ್ಣ ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. 5 4 3 2 1 0. ಸ್ನೇಹಿತರೆ, ಎಲ್ಲರೂ ನಿಧಾನವಾಗಿ ನಿಮ್ಮ ಎರಡೂ ಕೈಗಿಂತ ಆಯ್ತಾ, ಎರಡೂ ಕಣ್ಣುಗಳನ್ನು ನಿಧಾನವಾಗಿ ಆರಾಮಾಗಿ ಬಿಡಬಹುದು. ಎಲ್ಲರನ್ನು ದೇಹಕ್ಕೆ ಬನ್ನಿ ಸ್ನೇಹಿತರೆ. ಎಲ್ಲರೂ ದೇಹಕ್ಕೆ ಬನ್ನಿ, ಸಾಮಾನ್ಯ ಸ್ಥಿತಿಗೆ ಬನ್ನಿ. ಈಗ ನಿಮ್ಮ ಆಡಿಯೋ ವಿಡಿಯೋಗಳು ಆನ್ ಮಾಡ್ಕೋಬಹುದು ಸ್ನೇಹಿತರೆ. ಲೈಟ್ಸ್ ವಿಚಾರ ಮಾಡಿಕೊಂಡು ವಿಡಿಯೋಗಳು ಆನ್ ಮಾಡಿಕೊಂಡು ಸಾಮಾನ್ಯ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ರೈಟ್ ಸ್ನೇಹಿತರೆ, ಇಷ್ಟುವರೆಗೂ ಅದ್ಭುತವಾದ ಓಂ ಚಾಂಟಿನ ಜೊತೆಗೆ ಅದ್ಭುತವಾದ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಅತಿ ಹೆಚ್ಚು ಶಕ್ತಿನ ಪಡೆದ್ವಿ ಸ್ನೇಹಿತರೆ, ಅತಿ ಹೆಚ್ಚು ಶಾಂತಿ ನಮ್ಮ ಒಳಗಡೆ, ಪೀಸ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ, ಶಾಂತಿ ಅನ್ನೋದು ನಮ್ಮ ಒಳಗಡೆ ಈಗಾಗಲೇ ವ್ಯವಸ್ಥೆ ಆಗಿದೆ. ಸೊ ಇದಾದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಜ್ಞಾನ, ಪಿರಮಿಡ್ ಶಕ್ತಿ, ಪಿರಮಿಡ್ ಧ್ಯಾನ, ಅದರ ಪ್ರಯೋಜನಗಳು ವಿಶೇಷವಾಗಿ ವಿಸ್ತಾರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದಕ್ಕೆ ಮುಂಚೆ ಸ್ನೇಹಿತರೆ, ನಮ್ಮ ಆಧ್ಯಾತ್ಮಿಕ ಈ ಜ್ಞಾನ ಪಿರಮಿಡ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಒಂದು ಚಿಕ್ಕ ಪ್ರಕಟಣೆ ಇದೆ, ಸಣ್ಣ ಪ್ರಕಟಣೆ. ಸೊ ಅದಕ್ಕೂ ಅಂದರೆ ಹೇಳ್ಬೇಕಂದ್ರೆ ಈಗಾಗಲೇ ನಾವು ವಾಟ್ಸಪ್ಪಲ್ಲಿ ಪ್ರಚುರ ಮಾಡಿದ್ವಿ. ಸೊ ಮಹಾತಾರ್ ಬಾಬಾಜಿ ಕೇವ್ಸ್ ಹತ್ರ ಒಂದು ಅದ್ಭುತವಾದ ಧ್ಯಾನ ಯಜ್ಞ, ಅದ್ರ ಬಗ್ಗೆ ವಿಶೇಷ ಮಾಹಿತಿ ಹಂಚ್ಕೊಳ್ಳೋಕ್ಕೆ. ಸೊ ಈ ಆ ಕಾರ್ಯಕ್ರಮದ ಬಗ್ಗೆ, ಸೊ ಒಂದು 2-3 ನಿಮಿಷ ಕಾಲ ಈ ಕಾರ್ಯಕ್ರಮ ಬಗ್ಗೆ ವಿಶೇಷ ಮಾಹಿತಿ ಹಂಚ್ಕೊಳ್ಳೋಕೆ ಈಗಾಗಲೇ ನಮ್ಮ ಕೃಷ್ಣ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ಯು. ನಮಸ್ಕಾರ. ಎಸ್ ಸರ್, ಪ್ಲೀಸ್ ಗೋ ಅಹೆಡ್. ನನ್ನ ಹೆಸರು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅಂತ. ಮಹಾವತಾರ ಟಿವಿ ಚಾನೆಲ್ನ ಶಾಲ್ ಐ ಕಂಟಿನ್ಯೂ? ಯಾ, ಪ್ಲೀಸ್ ಪ್ಲೀಸ್ ಗೋ ಅಹೆಡ್ ಸರ್. ಮಹಾವತಾರ ಟಿವಿ ಚಾನೆಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನನಗೆ ಈ ಒಂದು ಚಾನೆಲ್ ಮೂಲಕ ನಾನು ಇವತ್ತಿನ ದಿವಸ ಪಿರಮಿಡ್ ಸರ್, ಕೃಷ್ಣಮೂರ್ತಿ ಸರ್, ಒಂದ್ ನಿಮಿಷ ಬಿಫೋರ್ ವಿ ಸ್ಟಾರ್ಟ್ ದಟ್, ಐ ವಾಂಟ್ ಒನ್ ಕೃಷ್ಣ ಸರ್ ಜಾಯಿನ್ ಫ್ರಮ್ ಡೆಲ್ಲಿ. ಓಕೆ 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 ಯಾ, ಸರಿ, ಐ ವಿಲ್ ವೇಟ್. ಓಕೆ, ಓಕೆ ಜಸ್ಟ್ 2 ಮಿನಿಟ್ಸ್. ಓಕೆ, ಪ್ಲೀಸ್ ಹೋಲ್ಡ್ ಆನ್. ಓಕೆ. ಪ್ಲೀಸ್ ಗೋ ಅಹೆಡ್ ಸರ್. ಕೃಷ್ಣ ಸರ್, ಅನ್ಮ್ಯೂಟೆಡ್, ಇಟ್ಸ್ ಆಲ್ರೆಡಿ ಮ್ಯೂಟೆಡ್, ಅನ್ಮ್ಯೂಟೆಡ್, ಬಟ್ ಯುವರ್ ಸೌಂಡ್ ಇಸ್ ನಾಟ್ ಕಮಿಂಗ್.
ಸರ್ ಸೌಂಡ್ ಇಸ್ ನಾಟ್ ಕಮಿಂಗ್, ವಾಯ್ಸ್ ಇಸ್ ನಾಟ್ ಕಮಿಂಗ್ ಸರ್. ಕೃಷ್ಣ ಸರ್, ಏನಾಗಿದೆ ಅಂದ್ರೆ ಸರ್, ಕೃಷ್ಣ ಕೃಷ್ಣ ಅಂದ್ರೆ ಅವ್ರ ಹೆಸರು ಕೃಷ್ಣ, ನಿಮ್ಮ ಹೆಸರು ಸ್ಟಾರ್ಟಿಂಗ್ ಕೃಷ್ಣ ಅಲ್ವಾ, ಅದಕ್ಕೆ ನನಗೆ ಅರ್ಥ ಆಗಿಲ್ಲ. ಸಡನ್ ಆಗಿ ಕನ್ನಡ ಸ್ಟಾರ್ಟ್ ಮಾಡಿದ್ರೆ ಅವ್ರು ಕನ್ನಡ ಬರಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಯ್ತು. ಇದೇ ನಾನು ಅನ್ಕೊಂಡಿದ್ದೆ ಸರ್ಗು ಕನ್ನಡ ಬರ್ತದೆ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಈಸ್ ಫ್ರಮ್ ಡೆಲ್ಲಿ, ಸೊ ಯು ವಾಂಟ್ ಟು ಗಿವ್ ಎ ಸ್ಮಾಲ್ ಯುನೋ ಅನೌನ್ಸ್ಮೆಂಟ್ ರಿಗಾರ್ಡಿಂಗ್ ದ ಪ್ರೋಗ್ರಾಮ್ ದಿ ಧ್ಯಾನ ಯಜ್ಞ ಅಟ್ ದ್ವಾರಕಾಟ್ ನಿಯರ್ ಮಾತಾರ್ ಬಾಬುಜಿ ಕೇವ್ಸ್. ಸರ್ ರೈಟ್ ನೌ ಕ್ಯಾನ್ ಯು ಟ್ರೈ ಸರ್, ಗಿವೆನ್ ಅನ್ಮ್ಯೂಟೆಡ್ ರೈಟ್? Okay. ಯಾ ಗುಡ್. Yeah, I think so. Good evening, everyone. And it is the second time I'm meeting you all. Of course, morning also, I joined the morning 7 o'clock meeting, and I conveyed about the meditation program, the Pyramid Dhyana Yajna, that what we are going to conduct on June 21st and 22nd at Dwarahat Mahavatar Babaji Caves. So I would like to invite everyone here for that program on June 20th. Everyone should reach over there. And June 21st morning 6 a.m. till evening 6 a.m. we are going to celebrate in the Dwarahat Engineering College auditorium. And from there on 22nd, again morning, we are going to have a meditation session from morning 6 to 9. And from there, everyone, we are going to reach Mahavatar Babaji Caves, and we are going to spend our time in meditation at Mahavatar Babaji Caves. So this is the program that what we have planned for the 2 days Dhyana Yajna at Dwarahat. One minute. And actually, this is the message. Yeah. Okay, sir. ಸ್ನೇಹಿತರೆ, ಸರ್ ಹೆಸರು ಕೃಷ್ಣ ಅಂತ, ಡೆಲ್ಲಿಯಿಂದ. ನಾರ್ತ್ ಇಂಡಿಯಾದಲ್ಲಿ ವಿಶೇಷ ಪ್ರಚಾರ ಮಾಡ್ತಾ ಇದ್ದಾರೆ, ಜ್ಞಾನ ಪ್ರಚಾರ, ಧ್ಯಾನ ಜ್ಞಾನ ಪ್ರಚಾರ, ಪಿ ಎಸ್ ಎಸ್ ಎಂ ಮುಗಿಸ್ಕೊಂಡು ಅಂಡರ್ ಪಿ ಎಸ್ ಎಸ್ ಎಂ ಅಂಡರ್ ದ ಡಿವೈನ್ ಗೈಡೆನ್ಸ್ ಆಫ್ ಬ್ರಹ್ಮರ್ಷಿ ಪತ್ರಿಜಿ, ದಿವ್ಯ ಮಾರ್ಗದರ್ಶನದಲ್ಲಿ ಬ್ರಹ್ಮರ್ಷಿ ಪತ್ರಿಜಿ ಸರ್ ದಿವ್ಯ ಮಾರ್ಗದರ್ಶನದಲ್ಲಿ ವಿಶೇಷ ಪ್ರಚಾರ ಮಾಡ್ತಾರೆ. ಅದು ಭಾಗವಾಗಿ ಸೊ ಇಂದಿನ ವರ್ಷ ಅವರಿಗೆ ವಿಶೇಷ ಒಂದು ಮೆಸೇಜ್ ಸಿಕ್ಕಿದೆ, ಅಂದರೆ ಒಂದು ವಿಷಯ, ಒಂದು ಮೆಸೇಜ್ ಅನ್ನೋದು, ಒಂದು ಸಮಾಚಾರವನ್ನು ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿಯಿಂದ ಅವ್ರಿಗೆ ಮೆಸೇಜ್ ಸಿಕ್ತು. ಏನಂತಂದ್ರೆ, ಈ ವರ್ಷ 21 ಅಂದರೆ ಇಂಟರ್ನ್ಯಾಷನಲ್ ಯೋಗ ಡೇ, ಅಂತರ್ಜಾತೀಯ ಈ ಯೋಗ ದಿನೋತ್ಸವ, ಆ ದಿವಸ ಅಲ್ಲಿ ಒಂದು ಧ್ಯಾನ ಯಜ್ಞ ಮಾಡಿ ಅಂತ ಒಂದು ಅವ್ರಿಗೆ ಮೆಸೇಜ್ ಸಿಕ್ತು. ಅದಕ್ಕೋಸ್ಕರನೇ ಅವ್ರು ಏನು ಮಾಡಿದರು, ಈ ವರ್ಷ June 21st ಆ ದಿವಸ, ಅಂದರೆ 21st 22nd, 2 ದಿವಸ ಇರ್ತದೆ ಈ ಕಾರ್ಯಕ್ರಮ. 20 20ನೇ ತಾರೀಕು, ಜೂನ್ 20ನೇ ತಾರೀಕು, ಈಗಾಗಲೇ ಒಂದು ಪಾಂಪ್ಲೆಟ್ ನಾವು ಪ್ರಚಾರ ಮಾಡಿದ್ವಿ, ವಾಟ್ಸಪ್ಪಲ್ಲಿ ಡಿಸ್ಪ್ಲೇ ಮಾಡಿದ್ವಿ, ದಯವಿಟ್ಟು ಗಮನಿಸಿ. ಸೊ ಅಲ್ಲಿ ಜೂನ್ 20 ತಾರೀಕಿನ ಅಲ್ಲಿಗೆ ಸೇರಿಕೊಂಡ್ರೆ ನೀವು 21 ಬೆಳಗ್ಗೆಯಿಂದ ಶುರು ಆಗುತ್ತೆ ಧ್ಯಾನ ಯಜ್ಞ, 21 ತಾರೀಕಿನ ಪೂರ್ತಿ ಧ್ಯಾನ ಯಜ್ಞ ಇರುತ್ತೆ. ಸೊ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಅಲ್ಲಿ ಸೇರ್ಕೊಂತಾರೆ, ಈ ಇಡೀ ಭಾರತ ದೇಶದಿಂದ ಅಲ್ಲಿ ಬರ್ತಾರೆ ಸ್ನೇಹಿತರೆ. ಆಮೇಲೆ 22ನೇ ದಿವಸ ಏನಾಗುತ್ತೆ, ಬೆಳಗ್ಗೆನೆ ಮಾತಾರ್ ಬಾಬಾಜಿ ಕೇವ್ಸ್, ಅಂದ್ರೆ ಈ ಕಾರ್ಯಕ್ರಮ ನಡೆಯೋದು ದ್ವಾರಘಾಟ್ ಹತ್ರ. ದ್ವಾರಘಾಟ್ ಅಂದ್ರೆ ಮಾತಾರ್ ಬಾಬಾಜಿ ಕೇವ್ಸ್ ಇಂದ ಒಂದು 5-6 ಕಿಲೋಮೀಟರ್ ಇರ್ಬೋದು. ಅಲ್ಲಿ ಒಂದು ಕಾಲೇಜ್ ತಗೊಂಡಿದ್ದಾರೆ, ಒಂದು ಕಾಲೇಜ್ ಅಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಈ ಕಾರ್ಯಕ್ರಮ ಧ್ಯಾನ ಯಜ್ಞ 21 ತಾರೀಕು ಪೂರ್ತಿ ಅಲ್ಲಿ ನಿರ್ವಹಣೆ ಮಾಡ್ತಾರೆ. ತದನಂತರ 22ನೇ ತಾರೀಕು ಬೆಳಗ್ಗೆನೆ 9 ಗಂಟೆಗೆ ಮಾತಾರ್ ಬಾಬಾಜಿ ಕೇವ್ಸ್ ಸೇರ್ಕೊತಾರೆ, ಅಲ್ಲಿ ಧ್ಯಾನ ನಡೆಸ್ಕೋತಾರೆ. ಸೊ ಅಲ್ಲಿ ಅದ್ಭುತವಾದ ಸಾಮೂಹಿಕ ಧ್ಯಾನ, ಮಾತಾರ್ ಬಾಬಾಜಿ ಎಲ್ಲಿ ದರ್ಶನ ಕೊಟ್ಟಿದ್ದಾರೋ ಲಾರಿ ಮಹಿಷಿಗೆ, ಅಲ್ಲಿ ನಾವು ಆ ವಿಶೇಷವಾದ ಅದ್ಭುತವಾದ ಧ್ಯಾನ ಮಾಡಕ್ಕೆ ಪ್ರಯತ್ನ ಮಾಡಿಸ್ತಾರೆ ಸ್ನೇಹಿತರೆ. ಓಕೆ ಸರ್, ಪ್ಲೀಸ್ ಕಂಟಿನ್ಯೂ. Thank you, sir, for translating what I have said so far. So I would request everyone to please please plan your sir, your voice is not coming right.
ಓಕೆ ಸ್ನೇಹಿತರೆ, ಈಗ ಸರ್ದೇನೋ ಸಿಗ್ನಲ್ ಪ್ರಾಬ್ಲಮ್ ಇದೆ, ಖಂಡಿತವಾಗಿ ನೀವು ಆ ಪಾಂಪ್ಲೆಟ್ ನೋಡ್ಕೊಳ್ಳಿ. ಇಲ್ಲಿ ಎಲ್ಲ ಉಚಿತ ಕಾರ್ಯಕ್ರಮ, ಅಲ್ಲಿ ನಿಮಗೆ ವಸತಿ ಕಾರ್ಯಕ್ರಮ ಇದೆ, ಜೊತೆಗೆ ಊಟದ ವ್ಯವಸ್ಥೆ ಎಲ್ಲ ಈಗಾಗಲೇ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಯಾವುದಕ್ಕೂ ಏನು ತೊಂದರೆ ಇರಲ್ಲ, ಆರಾಮಾಗಿ ಯಾರು ಭಾಗವಹಿಸ್ಬೇಕಂತ ಅನ್ಕೋತಾರೋ, ನಮ್ಮ ಕರ್ನಾಟಕದಿಂದ ನಮ್ಮ ಎಲ್ಲ ಈ ಕರ್ನಾಟಕದಿಂದ ಹೋಗೋರು ಖಂಡಿತವಾಗಿ ಭಾಗವಹಿಸಿ ಅದ್ಭುತವಾದ ನಿಮಗೆ ಅನುಭವ ಸಿಗತ್ತೆ ಸ್ನೇಹಿತರೆ. ಮಾತಾರ್ ಬಾಬಾ ಜೊತೆಗೆ ನಾವು ಅದ್ಭುತವಾದ ಧ್ಯಾನವನ್ನು ನಡೆಸ್ಕೋಬಹುದು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಧನ್ಯವಾದ ಯು ಧನ್ಯವಾದ. ಸ್ನೇಹಿತರೆ. ಸೊ ಇವತ್ತು ಅದ್ಭುತವಾದ ಕಾರ್ಯಕ್ರಮ ಪಿರಮಿಡ್ ಧ್ಯಾನ, ಮತ್ತೆ ಪಿರಮಿಡ್ ಶಕ್ತಿ, ಮತ್ತೆ ಅದು ಪ್ರಯೋಜನಗಳು ಈ ಕಾರ್ಯಕ್ರಮ ಸೊ ನಡೆಸ್ಕೊಡೋಕ್ಕೆ, ಈ ಜ್ಞಾನ ನಮಗೆ ನೀಡಕ್ಕೆ, ಸೊ ಸೈಂಟಿಫಿಕ್ ಆಗಿ ಪ್ರಾಯೋಗಿಕವಾಗಿ ಸಾಂಕೇತಿಕವಾಗಿ ಎಲ್ಲ ಜ್ಞಾನ ತಿಳಿಸ್ಕೊಳಕ್ಕೆ ಈಗಾಗಲೇ ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಸರ್ ಈಗಾಗಲೇ ಆಗಮಿಸಿದರೆ, ವೇದಿಕೆಗೆ ಜಾಯ್ನ್ ಆಗಿದರೆ ಅವರು ಸ್ವಾಗತ ಕೋರೋಣ. ವೆಲ್ಕಮ್ ಟು ಸರ್. ನಮಸ್ಕಾರ ಸರ್, ನನ್ನ ನಮಸ್ಕಾರ ಹೆಸರು ಸರ್. ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅಂತ. ನಾನು ಈ ದಿನ ಪಿರಮಿಡ್ ಪವರ್ ಬಗ್ಗೆ, ಮೆಡಿಟೇಷನ್ ಹೇಗೆ ಮಾಡೋದು, ಜೊತೆಗೆ ಅದರಿಂದ ಏನೇನು ಲಾಭ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಮಹಾತಾರ ಟಿ ವಿ ಚಾನಲ್ ಕಡೆಯಿಂದ ಡಾಕ್ಟರ್ ರಂಗನಾಥ್ ಅವರು ನಮಗೆ ಆಮಂತ್ರಣ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಪಿರಮಿಡ್ ಬಗ್ಗೆ ನಾ ತಿಳ್ಕೊಳ್ಳೋಕೆ ಮುಂಚೆ, ಭೌತಶಾಸ್ತ್ರ ಅದರ ಪ್ರಕಾರ ನಾವು ಯಾರು, ಅದಕ್ಕೂ ಪಿರಮಿಡ್ಗೂ ಏನು ಸಂಬಂಧ ಅಂತ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಶಕ್ತಿ ರೂಪಗಳು, ವಿರ್ ಆಲ್ ದಿ ಫಾರಮ್ಸ್ ಆಫ್ ಎನರ್ಜಿ. ಸೊ ವಿಶ್ವಶಕ್ತಿಯಲ್ಲಿ ಜೀವಿಸ್ತಾ ಇದ್ದೀವಿ ನಾವು, ಯಾಕೆಂದ್ರೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಪ್ರತಿ ಒಂದು ಜಾಗದಲ್ಲಿ ಕೂಡ ಹರಡಿದೆ. ಆ ಒಂದು ವಿಶ್ವಶಕ್ತಿ, ಕಾಸ್ಮಿಕ್ ಎನರ್ಜಿ ಅಂತ ಏನಿದೆಯೋ ಅದರೊಳಗಡೆನೆ ನಾವು ಕೂಡ ಜೀವಿಸ್ತಾ ಇದ್ದೀವಿ. ನಮ್ಮನ್ನು ಕುರಿತು ಭೌತಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ತಿಳ್ಕೋಬೇಕು ಅಂತಂದ್ರೆ ವಿಶ್ವಶಕ್ತಿ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಆಗಲೇ ನಾವಿರುವ ಈ ಪ್ರಪಂಚದ ಬಗ್ಗೆ ತಿಳ್ಕೊಳಕ್ ಸಾಧ್ಯ ಆಗತ್ತೆ. ಇದಕ್ಕೆ ಪಿರಮಿಡ್ ಸಹಾಯ ಮಾಡುತ್ತೆ ನಮಗೆ. ವೈಜ್ಞಾನಿಕ ನಿಯಮಗಳ ಒಳಗಾದಂತ ಈಗ ಏನೋ ಒಂದು ನಿಗೂಢ ಶಕ್ತಿ ಪಿರಮಿಡ್ ಅನ್ನುವಂತಹ ಒಂದು ವಸ್ತುವಿನಲ್ಲಿದೆ ಅಂತ ನೋಬೆಲ್ ಪುರಸ್ಕೃತ ಡಾಕ್ಟರ್ ಲೂಯಿ ಆಲ್ವರೇಸ್ ಅಂತನವರು ಆಗಲೇ ಸುಮಾರು ಒಂದು 4-5 ಸಾವಿರ ವರ್ಷಗಳ ಹಿಂದನೂ ಹೇಳಿದ್ರು. ಅದನ್ನ ಮುಂದೆ ದೊಡ್ಡದಾದಂತಹ ಒಂದು ರಿಸರ್ಚ್ ನಡೀತು. ಅದಾದ್ಮೇಲೆ ಅದು ಏನು ಏನು ವೈಜ್ಞಾನಿಕ ನಿಯಮ ಅನ್ನೋದನ್ನ ಮುಂದಿನ ವಿಜ್ಞಾನಿಗಳು ಹೇಳ್ತಾರೆ, ಅದನ್ನ ನಾನು ನಿಮಗೆ ತಿಳಿಸ್ತೀನಿ. ಪಿರಮಿಡ್ ನಮ್ಮ ಭೂಲೋಕಕ್ಕೂ ಮತ್ತು ಇನ್ನೂ ಬೇರೆ ಲೋಕಗಳಿಗೂ ಕೂಡ ಮಧ್ಯೆ ಇರುವಂತಹ ನಿಗೂಢ ರಹದಾರಿ ಅಂತ ಪ್ರಯೋಗಗಳಲ್ಲಿ ತಿಳಿಸಲ್ಪಟ್ಟಿದೆ. ಅಂದ್ರೆ ಬೇರೆ ಲೋಕಗಳಲ್ಲೂ ಪಿರಮಿಡ್ ಇದೆ, ಅಲ್ಲೂ ಜನ ಇದ್ದಾರೆ, ಇಲ್ಲೂ ನಾವು ನಮ್ಮ ಲೋಕದಲ್ಲಿ ಭೂಲೋಕದೊಳಗಡೆ ನಾವಿದ್ದೀವಿ, ಇಲ್ಲಿ ಕೂಡ ನಾವು ಪಿರಮಿಡ್ ಹೊಂದಿದ್ದೀವಿ. ಇವೆರಡಕ್ಕೂ ಮಧ್ಯದೊಳಗೆ ಒಂದು ರಹದಾರಿ ಇದೆ. ಆ ರಹದಾರಿನ ಕ್ರಿಯೇಟ್ ಮಾಡಿದವ್ರು ಯಾರು ಅಂತ ನಮಗಿನ್ನು ಪ್ರಯೋಗಗಳಿಂದ ತಿಳ್ಕೋಬೇಕಾಗಿದೆ ಅಂತ ಮಾತಾಡ್ತಾರೆ. ಪಿರಮಿಡ್ ರಹಸ್ಯಗಳನ್ನ ಕಂಡುಹಿಡಿಯಕ್ಕೆ ಪುರಾತತ್ವ ವೇತ್ತರು, ಖಗೋಳ ಶಾಸ್ತ್ರಿಗಳು, ಖಗೋಳ ವಿಜ್ಞಾನಿಗಳು, ಗಣಿತ ಶಾಸ್ತ್ರಜ್ಞರು, ಜೀವಶಾಸ್ತ್ರಜ್ಞರು ಎಲ್ಲರೂ ಸತತವಾಗಿ ಕೃಷಿ ಮಾಡಿ 2 ಶತಮಾನಗಳಿಂದ ಪಿರಮಿಡಾಲಜಿ ಎನ್ನುವಂತಹ ಒಂದು ವಿಜ್ಞಾನನ ಬೆಳೆಸಿದ್ದಾರೆ. ಇದು ಕೆಲವು 1000 ವರ್ಷಗಳ ಮಾನವ ಚರಿತ್ರೆಗೆ ವಾಸ್ತವ ರೂಪನ ಕೊಡ್ತಾ ಇದೆ. ಈಗ ಪಿರಮಿಡ್ ಅಂದೇಟ್ಗೆ ನಮಗೆ ಈ ಭೂಮಿ ಒಳಗಡೆ ಮೊದಲನೇದಾಗಿ ಜ್ಞಾಪಕ ಬರೋದು ಅಥವಾ ಯಾರು ಪರಿಚಯ ಮಾಡಿಸೋದಾದ್ರೆ ಗೀಸಾ ಪಿರಮಿಡ್ನೇ ನಮಗೆ ಪರಿಚಯ ಮಾಡಿಸೋದು. ಇದು 2720 ಇಸವಿಯಿಂದ 2560 BC ಬಿಫೋರ್ ಕ್ರೈಸ್ಟ್ ನಲ್ಲಿ ಇದು ಕಟ್ಟಲಾಗಿದೆ. ಇದು 13 ಎಕರೆ ವಿಸ್ತೀರ್ಣ ಹೊಂದಿದೆ. 30-56 ವರ್ಷ ಇದು ಕಟ್ಟೋದಕ್ಕೆ ಸಮಯ ತಗೊಂಡಿದ್ದಾರೆ. ಇದನ್ನ ಹೇಗೆ ಕಟ್ಟಿದ್ದಾರೆ ಅಂದ್ರೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಇದು ಹೊಂದಿಸಿ ಕಟ್ಟಿದ್ದಾರೆ. ಇದು ಈ ಪಿರಮಿಡ್ ಹೊಸ ಶಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದರೊಳಗೆ ಏನಿದೆ ಅಂದ್ರೆ ಶಕ್ತಿನ ಉತ್ಪಾದನೆ ಮಾಡುತ್ತೆ, ಶಕ್ತಿನ ಕ್ರೋಢೀಕರಿಸುತ್ತೆ, ಶಕ್ತಿನ ಪ್ರತಿಫಲನಗೊಳಿಸುತ್ತೆ. ಅಂದ್ರೆ ಪ್ರೊಡ್ಯೂಸ್ ಮಾಡುತ್ತೆ, ಕೂಡ ಹಾಕೊಳ್ಳುತ್ತೆ, ಜೊತೆಗೆ ಅದನ್ನ ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇಂಥದ್ದು
ಇದು ಜೀವ ಇರುವ ಅಥವಾ ಜೀವ ಇಲ್ಲದೇ ಇರುವಂತಹ ಪದಾರ್ಥಗಳನ್ನು ಕೂಡ ಶಕ್ತೀಕರಣಕ್ಕೆ ತೊಡಗಿಸುತ್ತೆ. ಅಂದ್ರೆ ಪಿರಮಿಡ್ ಅನ್ನ ನಾವು ಯಾವುದಕ್ಕೆ ಬಳಸಿದ್ರು ಕೂಡ ಅದರ ಕೆಳಗೆ ನಾವು ಕೂತ್ಕೊಂಡ್ರೆ ನಮಗೆ ಸಹಾಯ ಆಗುತ್ತೆ, ಅದರ ಕೆಳಗಡೆ ಪದಾರ್ಥಗಳಿಟ್ರೆ ಅದನ್ನು ಕೂಡ ಶಕ್ತೀಕರಣಕ್ಕೆ ತೊಡಗಿಸುತ್ತೆ. ಇಲ್ಲಿ ಇನ್ನೊಂದು ಈ ಪ್ರಯೋಗಗಳಿಂದ ತಿಳಿದಿರೋದೇನು ಅಂದ್ರೆ, ಲೋಹ ಉಪಯೋಗ ಮಾಡಿ ಪಿರಮಿಡ್ಗಳನ್ನ ನಾವು ರಚನೆ ಮಾಡಿದ್ರೆ ಎರಡು ತರ ಲೋಹ ಇರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ. ಪಾಸಿಟಿವ್ ಲೋಹಗಳು ಶಕ್ತಿ ಉತ್ಪಾದನೆ ಜಾಸ್ತಿ ಮಾಡುತ್ತೆ. ಅದೇ ಕಬ್ಬಿಣ ಅಂತಹದ್ದನ್ನ ನಾವೇನಾರು ಡೈರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದು ಶಕ್ತಿ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತೆ. ಕಾರಣ ಏನು ಅಂದ್ರೆ, ಭೂಮಿ ಒಳಗೆ ಇರುವಂತ ಮ್ಯಾಗ್ನೆಟ್ ಅಂತ ಏನಿದೆಯೋ ಆ ಮ್ಯಾಗ್ನೆಟ್ ಈ ಒಂದು ಶಕ್ತಿನ ಎಳ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಪಾಸಿಟಿವ್ ಎನರ್ಜಿ ಬೇಕು ಅಂತಂದ್ರೆ ನಾವು ಕಾಪರ್, ಸಿಲ್ವರ್, ಗೋಲ್ಡ್ ಇಂಥದ್ದನ್ನ ಉಪಯೋಗ ಮಾಡಬೇಕು. ಅದರ ಕಾಪರ್ನ ಜಾಸ್ತಿ ಬಳಸ್ತಾರೆ. ಪಿರಮಿಡ್ ಶಕ್ತಿ ಈ ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಅದ್ಭುತ ಒಂದು ಇನ್ನೊಂದು ಶಕ್ತಿನ ಉತ್ಪತ್ತಿ ಮಾಡುತ್ತೆ ಪಿರಮಿಡ್ ಒಳಗೆ. ಅದಕ್ಕೆ ಪಿರಮಿಡ್ ಬಹಳ ಅದ್ಭುತ. ಯಾಕೆ ಅಂದ್ರೆ ಅದು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ, ಕಾಂತೀಯ ಶಕ್ತಿಯಿಂದ ಮ್ಯಾಗ್ನೆಟಿಕ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ, ಶಾಖ ಉತ್ಪತ್ತಿ ಮಾಡುತ್ತೆ, ಬೆಳಕನ್ನು ಉತ್ಪತ್ತಿ ಮಾಡುತ್ತೆ, ಕಾಸ್ಮಿಕ ಕಿರಣಗಳನ್ನ ಎಳ್ಕೊಳುತ್ತೆ. ಸೊ ಹೀಗೆ ಇದೆಲ್ಲ ಹೇಳ್ಕೊಂಡು ಒಂದು ಹೊಸ ಅದ್ಭುತ ಶಕ್ತಿಯನ್ನು ಉತ್ಪಾದನೆ ಮಾಡೋದು ಅಂದ್ರೆ ನ್ಯಾನೋ ಶಕ್ತಿ ಅಂತ ಕರೀತಾರೆ. ಇದನ್ನ ವಿಲಿಯಂ ಫ್ಲಾನ್ ಅಂತ ಅನ್ನೋರು ಇದನ್ನ ಕಂಡುಹಿಡಿದು ಅವ್ರಿಗೆ ನೋಬೆಲ್ ಪ್ರೈಸ್ ಕೂಡ ಪಾರಿತೋಷಕ ಅಂತ ಪಡೆದಿದ್ದಾರೆ. ಇದಕ್ಕೆ ಬಯೋ ಕಾಸ್ಮಿಕ್ ಎನರ್ಜಿ ಅಂತ ಹೇಳಿ, ಬಯೋ ಅಂತಂದ್ರೆ ಜೀವ ಇರುವ, ಕಾಸ್ಮಿಕ್ ಅಂದ್ರೆ ಕಾಸ್ಮಿಕ್ ಕಿರಣಗಳು ಏನೊಂದು ನಮ್ಮ ಬ್ರಹ್ಮಾಂಡದೊಳಗೆ ಸಾಕಷ್ಟು ಇದೆ ಅಂತ ನಾವಾಗಲೇ ಹೇಳಿದೆ. ಅದನ್ನ ಪರಿವರ್ತನೆ ಮಾಡಿ ಹೊಸದಾದಂತಹ ಒಂದು ದೈವ ಶಕ್ತಿ ಅಥವಾ ಅದ್ಭುತ ದಿವ್ಯ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ, ಅದೇ ನ್ಯಾನೋ ಶಕ್ತಿ ಆಗಿರುತ್ತೆ. ಈ ಶಕ್ತಿ ಅಲೌಕಿಕ ಅದ್ಭುತ ಆಶ್ಚರ್ಯಕರ ಪವಾಡಗಳಿಗೆ ಮೂಲ ಕಾರಣ ಆಗಿರುತ್ತೆ. ಈ ಶಕ್ತಿ ಹೇಗೆ ಬರುತ್ತೆ ಅಂದ್ರೆ, ಈ ಪಿರಮಿಡ್ ಒಳಗೆ ನಾಲ್ಕು ಮೂಲೆ ಇದೆ, ಆ ಮೂಲೆಗಳಿಂದ ಬಿಡುಗಡೆ ಆಗುತ್ತೆ. ನಾಲ್ಕು ಮೂಲೆಗಳು ಕೋನ ಶಕ್ತಿ ಪಿರಮಿಡ್ ನಲ್ಲಿರುವಂತಹ ಚೌಕಾಕಾರದ ಅಡಿಗಟ್ಟು ಅಂದ್ರೆ ನಾಲ್ಕು ದಿಕ್ಕುಗಳಿಗೂ ಕೂಡ ಒಂದೊಂದು ತ್ರಿಕೋನಗಳಿದೆ. ಆ ತ್ರಿಕೋನಗಳಿಂದ ಎನರ್ಜಿ ತಗೊಳ್ಳುತ್ತೆ. ಅಂದ್ರೆ ಆ ಒಂದೊಂದು ತ್ರಿಕೋನ ಒಂದೊಂದಕ್ಕೆ ಒಂದಕ್ಕೊಂದು ತಗಲ್ಕೊಂಡಾಗ ಒಂದು ಕೋನ ಉತ್ಪತ್ತಿ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಆಂಗಲ್. ಆ ಆಂಗಲ್ ಒಳಗಡೆ ಒಂದು ಶಕ್ತಿ ಉತ್ಪತ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ತುದಿ ಹೊಟ್ಟೋಗುತ್ತೆ, ಅದು ಅಪೆಕ್ಸ್ ಅಂತ ಕರೀತಾರೆ. ಆ ಅಪೆಕ್ಸ್ ಒಳಗಡೆ ಕಾಸ್ಮಿಕ್ ಎನರ್ಜಿನ ಎಳ್ಕೊಂಡು ಈ ಕೋನಗಳ ಮೂಲಕ ಭೂ ತನ್ನ ಮೂಲ ಒಂದು ಬೇಸ್ ಅಂತ ಏನಂತ ಅಡಿಗಟ್ಟು ಅಂತ ಕರಿತೀವೋ ಅಲ್ಲಿಗೆ ತಲುಪಕ್ ಶುರು ಆಗುತ್ತೆ. ಆಗ ಮೂರನೇ ಒಂದು ಎತ್ತರದಲ್ಲಿ, ಆ ಪಿರಮಿಡ್ನ ಮೂರನೇ ಒಂದು ಎತ್ತರದಲ್ಲಿ ಹೊಸದಾದಂತಹ ನ್ಯಾನೋ ಶಕ್ತಿ ಉತ್ಪತ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಹೀಗೆ ಅಪೆಕ್ಸ್ ನಲ್ಲಿ ಉತ್ಪಾದನೆ ಆಗುವಂತಹ ಒಂದು ಕಾಸ್ಮಿಕ್ ಎನರ್ಜಿ ಆದ್ರೆ, ಪಿರಮಿಡ್ನ ನಾಲ್ಕು ತ್ರಿಕೋನಗಳು ಒಂದು ಚೌಕ ಇರುವಂತಹ ಅಡಿಗಟ್ಟು ಇದಿಷ್ಟು ಸೇರಿ ಅಳತೆ ಕೋನಗಳಾಗುತ್ತೆ, ಒಂದು ಚೂಪಾಗಿರುವಂತಹ ಒಂದು ತುದಿ ಆಗುತ್ತೆ, ಅಪೆಕ್ಸ್ ಆಗುತ್ತೆ. ಇಂಥ ಒಂದು ಆಕಾರಕ್ಕೆ ಥಿಯರಿ ಆಫ್ ಶೇಪ್ಸ್ ಅನ್ನುವಂತಹ ಒಂದು ಭೌತಿಕ ವಿಜ್ಞಾನದ ಒಂದು ವಿಚಾರದಿಂದ ಅದನ್ನ ಅಳತೆ ಮಾಡ್ತಾರೆ. ಇದರ ಪ್ರಕಾರ ಇದು ಅದ್ಭುತ ಆಕೃತಿ, ಒನ್ ಆಫ್ ದಿ ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ ಇದನ್ನ. ಏಳು ಅದ್ಭುತಗಳು ಏನಿದೆ ಈ ಬ್ರಹ್ಮಾಂಡದಲ್ಲಿ, ಈ ಭೂಮಿ ಒಳಗೆ, ಆ ಏಳು ಅದ್ಭುತಗಳಲ್ಲಿ ಪಿರಮಿಡ್ ಅನ್ನೋದು ಕೂಡ ಒಂದು ಅದ್ಭುತ ಅಂತ ಈಗಾಗಲೇ ಸುಮಾರು ವರ್ಷಗಳಿಂದ ಇದನ್ನ ಮುಂದುವರ್ಸ್ಕೊಂಡು ಹೇಳ್ತಾ ಇದ್ದಾರೆ. ಪಿರಮಿಡ್ ಅಂದ್ರೆ ಏನು ಅಂತ ನೋಡೋಣ. ಅರ್ಥ ಪೈರಾ ಪ್ಲಸ್ ಅಮಿಡ್ ಅಂತ. ಪೈರಾ ಅಂದ್ರೆ ಬೆಂಕಿ, ಫೈರ್ ಅಂತ. ಅಮಿಡ್ ಅಂದ್ರೆ ಸೆಂಟರ್ ಅಂತ, ಮಿಡ್ ಪಾರ್ಟ್. ಸೊ ಈ ಒಂದು ಪಿರಮಿಡ್ ಒಳಗಡೆ ಮಧ್ಯಭಾಗದೊಳಗಡೆ ಬೆಂಕಿ ತರ ಒಂದು ಶಕ್ತಿ ಇದೆ, ಅದೇ ನ್ಯಾನೋ ಶಕ್ತಿ ಅಂತ ನಾನಾಗ್ಲೇ ಹೇಳಿದೆ. ಒಂಥರ್ಡ್ ಹೈಟ್ ಒಳಗಡೆ ಸಾಮಾನ್ಯವಾಗಿ ಕಿಂಗ್ಸ್ ಚೇಂಬರ್ ಅಂತ ಕರೀತಾರೆ ಅದನ್ನ. ಅಲ್ಲಿ ಕನ್ವರ್ಜ್ ಆಗುತ್ತೆ. ಕನ್ವರ್ಜ್ ಅಂದ್ರೆ ಮೇಲಿಂದ ಕಾಸ್ಮಿಕ್ ಕಿರಣಗಳನ್ನು ಎಳ್ಕೊಂಡು ಕ್ರೋಢೀಕರಿಸ್ಕೊಳ್ಳುತ್ತದೆ. ಹಂಗಾಗಿ ಒಂದು ಡಿವೈನ್ ಕಾಸ್ಮಿಕ್ ಎನರ್ಜಿ ಆಗಿ ಅದನ್ನೇ ನ್ಯಾನೋ ಕಿರಣಗಳು ಅಂತ ಕರೀತಾರೆ. ಅದಕ್ಕೆ ಈ ಪಿರಮಿಡ್ ಅನ್ನುವಂತಹ ಒಂದು ವಸ್ತುವಿನಿಂದ ನಾವು ಬೇಕಾದಷ್ಟು ಲಾಭಗಳನ್ನು ಪಡ್ಕೊತಾ ಹೋಗ್ತೀವಿ ಮುಂದಕ್ಕೆ.
ಪಂಚಭೂತಗಳಲ್ಲಿ ಅಗ್ನಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಗ್ನಿ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಈ ಬ್ರಹ್ಮಾಂಡದ ಸೃಷ್ಟಿ ಶುರುವಾಗಿದ್ದೆ ಅಗ್ನಿಯಿಂದ. ಸೊ ಅತ್ಯಂತ ಮುಖ್ಯವಾಗಿರೋದು ಅಗ್ನಿ. ಇದು ಬ್ರಹ್ಮಾಂಡ ಚೈತನ್ಯ. ಇದು ಎಲ್ಲ ಜೀವಿಗಳಲ್ಲೂ ಕೂಡ ಇದೆ. ಬಯೋಕಾಸ್ಮಿಕ್ ಎನರ್ಜಿಗೆ ಕಾರಣನೇ ಬೆಂಕಿ. ನಮ್ಮ ದೇಹದೊಳಗಡೆ ಶಾಖ ಇಲ್ಲ ಅಂದ್ರೆ ನಾವು ದೇಹ ಬಿಟ್ಬಿಡ್ತೀವಿ, ನಮ್ಮ ಆತ್ಮ ದೇಹನ ಬಿಟ್ಬಿಡುತ್ತೆ. ಈ ಗ್ರೇಟ್ ಸ್ಟ್ರಕ್ಚರ್ ಅಥವಾ ಪಿರಮಿಡ್ ಅಂತ ನಾವೇನ್ ಕರಿತೀವೋ ಅದಕ್ಕೆ ಕಾಸ್ಮಿಕ್ ಮ್ಯಾಥಮೆಟಿಕ್ಸ್ ಅಂತ ಈಜಿಪ್ಷಿಯನ್ಸ್ ಕರೀತಾರೆ. ಈಜಿಪ್ಟ್ ಒಳಗಡೆನೆ ಈ ಗಿಸಾ ಪಿರಮಿಡ್ ಇರೋದು. ಅವರು ಇದನ್ನ ಕಾಸ್ಮಿಕ್ ಮ್ಯಾಥಮೆಟಿಕ್ಸ್ ಅಂತ ಕರೀತಾರೆ. ನಮ್ಮ ಒಂದು ಅಥರ್ವಣ ವೇದ ತಗೊಂಡ್ರೆ ಈ ಆಕೃತಿನ ಯಂತ್ರ ಅಂತ ಕರೀತಾರೆ. ಯಂತ್ರ, ಮಂತ್ರ, ತಂತ್ರ ಅಂತ ಮೂರು ಘಟ್ಟಗಳಿದೆ. ಅದರೊಳಗಡೆ ಯಂತ್ರ ಅಂತಂದ್ರೆ ಒಂದು ಸ್ಟ್ರಕ್ಚರ್. ಅದೊಂದು ಪದಾರ್ಥದಲ್ಲಿ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಕೊಳ್ಬಹುದು. ಮಂತ್ರ ಅನ್ನೋದು ಬಾಯೊಳಗಡೆ ಉಚ್ಚಾರಣೆ ಮಾಡುವಂತಹ ಒಂದು ಶಬ್ದಗಳು. ತಂತ್ರ ಅಂತಂದ್ರೆ ಟೆಕ್ನಿಕ್, ನಾವು ಮಾಡೋ ಅಂತ ಅದನ್ನ ಕಟ್ಟೋ ಅಂಥದ್ದು. ಸೊ ಇದರೊಳಗಡೆ ಯಂತ್ರ ಅನ್ನೋದು ನಮಗೆ ಈ ಒಂದು ಪಿರಮಿಡ್ಗೆ ಹೋಲಿಕೆ ಆಗುತ್ತೆ. ಸೊ ಪಿರಮಿಡ್ ಈಸ್ ಎ ಯಂತ್ರ ಅಂತ. ಈ ಯಂತ್ರಗಳಲ್ಲಿ ಅಖಂಡವಾದಂತ ಅಗೋಚರ ಗೋಚರ ಶಕ್ತಿಗಳು ಅಡಗಿದೆ. ನಮಗ್ ಕಾಣಲ್ಲ, ಕಣ್ಣಿಗೆ ಕಾಣಲ್ಲ. ಕಾಣಿಸುವಂತಹದ್ದು ನ್ಯಾನೋ ಎನರ್ಜಿ ಅನ್ನೋದು ಒಂದೇ, ಬಿಟ್ರೆ ಇನ್ನೂ ಏನೇನೋ ಅಗೋಚರ ಶಕ್ತಿಗಳಿದೆ. ಅದರ ಮೇಲೆ ಇನ್ನೂ ರಿಸರ್ಚ್ ನಡೀತಾನೆ ಇದೆ. ನಮ್ಮ ಗುರುಗಳಾದಂತಹ ಡಾಕ್ಟರ್ ಜಿತೇನ್ ಭಟ್ ಅಂತ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ಅವರು ಅವ್ರ ಮಗಳು ಧಾರಾ ಭಟ್ ಅಂತ. ಪಿರಮಿಡ್ ಶಕ್ತಿ ಅಂತ ನಾವೇನ್ ಕರಿತೀವೋ ಅದನ್ನೇ ಅವರು ವಾಸ್ತು ಅಂತ, ಪಿರಮಿಡ್ ವಾಸ್ತು ಅನ್ನೋ ಪುಸ್ತಕ. ಅದು ಸುಮಾರು ಒಂದು 16 ಭಾಷೆಗಳಲ್ಲಿ ಬರೆಯಲಾಗಿದೆ. ಅವರು ಈಜಿಪ್ಟ್ ಒಳಗಡೆ ಇದೇ ಗಿಸಾ ಪಿರಮಿಡ್ ಒಳಗಡೆ ತಿಂಗಳುಗಟ್ಟಲೆ ಇದ್ದು ಅಲ್ಲಿರುವಂತಹ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಪರ್ಫೆಕ್ಟ್ ಇಂಜಿನಿಯರಿಂಗ್ ಯೂಸ್ ಮಾಡಿ ಆ ಒಂದು ಆಧಾರದ ಮೇಲೆ ಈ ಪುಸ್ತಕ ಬರೆದಿದ್ದಾರೆ. ಪ್ರತಿಯೊಬ್ಬರು ಕೂಡ ಪಿರಮಿಡ್ ಬಗ್ಗೆ ತಿಳಿಬೇಕು ಅಂದ್ರೆ ಈ ಪುಸ್ತಕನ ಓದ್ಬೇಕಾಗತ್ತೆ. ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ನಮ್ಮ ಭಾರತದ ಋಷಿ ಮುನಿಗಳಿಗೆ, ನಮ್ಮ ಗುರು ಪರಂಪರೆ ಅಂತ ನಾವೇನ್ ಕರಿತೀವಿ, ಅವರೆಲ್ಲರಿಗೂ ಕೂಡ ಈ ಒಂದು ಆಕೃತಿಯ ಯಂತ್ರದ ಪೂರ್ಣ ಪರಿಜ್ಞಾನ ಇತ್ತು. ಅಲ್ಲದೆ ಗಣಿತದ ರಚನೆಗಳಾದಂತಹ ಈ ತ್ರಿಕೋನ, ಚೌಕ, ಅಷ್ಟಕೋನ, ಈ ಎಲ್ಲ ಆಕೃತಿಗಳ ಪೂರ್ಣ ಜ್ಞಾನ ಇದ್ರು. ನಮ್ಮ ಒಂದು ಹಿಂದಿನ 10,000 ವರ್ಷಗಳ ಹಿಂದಿನಿಂದಲೂ ನಮ್ಮವ್ರಿಗೆಲ್ಲ ಗೊತ್ತಿದೆ. ವೇದ ಹುಟ್ಟಿದಾಗಲಿಂದನೂ ಇದೆಲ್ಲ ಗೊತ್ತಿರುವಂತಹದ್ದು. ಅದೇ ಕಾರಣದಿಂದ ನಮ್ಮ ದೇವಸ್ಥಾನಗಳು, ನಮ್ಮ ಚರ್ಚ್ಗಳು, ನಮ್ಮ ಒಂದು ಗೋಪುರ, ಮಸೀದಿ, ಪಗೋಡ, ಈ ಎಲ್ಲ ಆಕೃತಿಗಳಿಗೂ ಕೂಡ ಇದೇ ವಿಜ್ಞಾನವನ್ನು ಬಳಸಿ ನಮ್ಮ ಒಂದು ಈ ದೇವಸ್ಥಾನಗಳು ಇಂಥ ಒಂದು ದೈವ ಒಂದು ಪದ ಇದನ್ನ ಸ್ಥಾನಗಳನ್ನ ಕಟ್ಟಿದ್ರು, ಅಳವಡಿಸಿದ್ರು. ಇದನ್ನ ಇದೇ ಒಂದು ಜ್ಞಾನನ ಅಳವಡಿಸ್ಕೊಂಡು ಉತ್ತಮ ಶಾಶ್ವತ ಸಕಾರಾತ್ಮಕ ಕಂಪನಗಳನ್ನು ಉತ್ಪತ್ತಿ ಮಾಡುವಂತಹ ಈ ಆಕೃತಿ ನಮ್ಗೆ ಬೇಕು ಅಂತ ಹೇಳಿ ಈ ಒಂದು ದೇವಸ್ಥಾನ ಇದೆಲ್ಲ ಕಟ್ಟಿದಾಗ ನಮಗೇನು ಅಂದ್ರೆ ಆ ಜಾಗದಲ್ಲಿ ಹೋದಾಗ ನಮಗೆ ಸಮಾಧಾನ ಸಿಗುತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ತಿಳ್ಕೊಳಕ್ ಶುರು ಮಾಡಿದ್ರು. ಭಾರತದ ಹಿಂದೂ ಸಂಪ್ರದಾಯಕ್ಕೆ ಪಿರಮಿಡ್ ಏನ್ ಹೊಸ ಯಾವಾಗಲಿಂದ ಗೊತ್ತು. ಇದಕ್ಕೆ ಉದಾಹರಣೆ ಹೇಳೋದಾರೆ ಶ್ರೀಚಕ್ರ, ರಂಗೋಲಿ ಬಿಡಿಸೋದು, ರಂಗೋಲಿ ಮಧ್ಯದೊಳಗೊಂದು ಬಿಂದು ಇಡೋದು, ಗೋಳ ಅಂತಂದ್ರೆ ಒಂದು ಸ್ಪಿಯರ್, ಒಂದು ಬಾಲ್ ತರ ಇರುವಂತಹ ಒಂದು ಆಕೃತಿ. ಇದಕ್ಕೆ ಡಿವೈನ್ ಯೂನಿಟಿ ಅಂತ ಕರೀತಾರೆ. ಇದಕ್ಕೆ ಅಂದ್ರೆ ಅದಕ್ಕೆ ಯಾವುದೇ ಕೋನ ಇರೋ, ಎಷ್ಟು ಮಲ್ಟಿಪಲ್ ಕೋನಗಳಿರುತ್ತೆ ಆ ಒಂದು ಕೋನದ ಗೋಲದಲ್ಲಿ, ಗೋಲ ಅಂದ್ರೆ ಸ್ಪಿಯರು, ಅದರೊಳಗೆ ಎಲ್ಲ ಕೂಡ ಶಕ್ತಿ ಅಡಗಿದೆ. ಈಗ ನೋಡಿ ನಮ್ಮ ಒಂದು ಆಕಾಶ ಕಾಯಗಳನ್ನ ಪ್ರತಿಯೊಂದನ್ನು ಯಾವುದನ್ನೇ ನೋಡಿದ್ರು, ಗ್ರಹಗಳನ್ನು ನೋಡಿದ್ರೆ, ಯಾವುದೇ ಒಂದು ನಕ್ಷತ್ರಗಳನ್ನು ನೋಡಿದ್ರೆ ಅವೆಲ್ಲ ಗೋಲಾಕಾರದಲ್ಲೇ ಇರೋದು. ಅಂದ್ರೆ ಈ ಸೃಷ್ಟಿ ಗೋಲಕ್ಕೆ ಬಹಳ ಒಂದು ಅವಕಾಶ ಕೊಡುತ್ತೆ. ಯಾಕೆಂದ್ರೆ ನಿಧಾನಕ್ಕೆ ದಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಎನರ್ಜಿ. ಹಂಗಾಗಿದ್ದೆ ಈ ಗೋಲ ಅಂತ ಏನಿದೆಯೋ, ಸ್ಪಿಯರ್ ಅಂತ ನಾವೇನ್ ಕರಿತೀವೋ, ಅದರೊಳಗಡೆ ಈ ತರ ಸಾವಿರಾರು ಪಿರಮಿಡ್ಸ್ ಇದೆ. ಒಂದು ಗೋಲದಲ್ಲಿ ಕೋಟಿಗಟ್ಟಲೆ ಪಿರಮಿಡ್ಗಳು ಆಕೃತಿಗಳು ಸೇರ್ಕೊಂಡು ಒಂದು ಗೋಲ ಆಗಿದೆ ಅನ್ನೋದು ಈಗಿನ ಒಂದು ರಿಸರ್ಚ್ ಒಳಗಡೆ ಇರುವಂತ ವಿಚಾರ. ಇನ್ನು ಮುಂದುವರಿತಾ ಇದ್ದಾರೆ, ಇನ್ನು ಅದರ ಬಗ್ಗೆ ಪೂರ್ಣ ಮಾಹಿತಿ ಸಿಗ್ಬೇಕಾಗಿದೆ.
ಇಲ್ಲಿ ಡಾಕ್ಟರ್ ಜಿತೇನ್ ಭಟ್ ಅವರು ನಮಗೆ ಹೇಳಿದ್ರ ಪ್ರಕಾರ ಇಲ್ಲಿ ಎರಡು ಶಕ್ತಿಗಳಿದೆ, ಒಂದು ಮದರ್ ಎನರ್ಜಿ, ಒಂದು ಫಾದರ್ ಎನರ್ಜಿ. ಮದರ್ ಎನರ್ಜಿ ಅಂದ್ರೆ ಶಕ್ತಿ, ಅದು ಶಿವ ಅಂತ ಎರಡಿದೆ. ಶಿವ ಅಂತ ಅನ್ನೋದು ಫಾದರ್ ಎನರ್ಜಿ, ಮದರ್ ಎನರ್ಜಿ ಅನ್ನೋದು ಶಕ್ತಿ, ಶಿವಶಕ್ತಿ ಅಂತ ನಾವೇನ್ ಕರಿತೀವೋ ಅದನ್ನೇ ಚೈನಾ ದೇಶದವರು ಶಕ್ತಿ ಅಂತ ಅನ್ನೋದನ್ನ ಯಾಂಗ್ ಅಂತಾನು, ಶಿವ ಅನ್ನೋದನ್ನ ಇನ್ ಅಂತಾನು, ಇನ್ ಅಂಡ್ ಯಾಂಗ್ ಥಿಯರಿ ಅಂತಾನೆ ಅವ್ರದ್ದೊಂದು ಥಿಯರಿ ಇದೆ. ಅದ್ರ ಪ್ರಕಾರ ಅಕ್ಕು ಪ್ರೆಷರ್ ಅನ್ನುವಂತಹ ಒಂದು ಕಾರ್ಯಕ್ರಮಗಳಲ್ಲಿ ಅದನ್ನ ಬಳಸ್ಕೋತಾರೆ. ನಮ್ಮಲ್ಲಿ ಏನು ನಮ್ಮ ದೇಹದೊಳಗಡೆ ಏನು ಇಡ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತ ಮೂರು ನಾಡಿಗಳಿದೆಯೋ ಆ ನಾಡಿಗಳಲ್ಲಿ ಎಡಭಾಗದಲ್ಲಿ ಇರೋದೆಲ್ಲ ಗಂಡು, ಬಲಭಾಗದಲ್ಲಿ ಇರೋದೆಲ್ಲ ಹೆಣ್ಣು, ಮಧ್ಯಭಾಗದಲ್ಲಿ ಇರೋದು ಶಿವಶಕ್ತಿ, ಎರಡು ಕೂಡಿದ್ರೆ ಬರುವಂತಹ ಒಂದು ಕಾಸ್ಮಿಕ್ ಎನರ್ಜಿ. ಅದು ನಮಗೆ ಕುಂಡಲಿನಿ ಜಾಗೃತ ಮಾಡಿ ನಮಗೆ ಕರ್ಮದಿಂದ ಬಿಡಿಸುತ್ತೆ, ಮುಕ್ತಿ ಕೊಡಿಸುತ್ತೆ ಅಂತ ಹೇಳ್ತಾರೆ. ಇದು ನಮ್ಮಲ್ಲೂ ಕೂಡ ಇದೆ. ನಮ್ಮ ದೇಹ ತಗೊಂಡ್ರೆ ಒಂದ್ ಕಡೆಯಿಂದ ನೋಡಿದ್ರೆ ನಮ್ಮ ದೇಹ ಕೂಡ ಟ್ರಯಾಂಗಲ್ ರೂಪದೊಳಗಡೆ ಇದೆ. ಕತ್ ಕಡೆಯಿಂದ ಕೆಳಗಡೆಗೆ ಬಂದ್ರೆ ನಮ್ಮ ಒಂದು ಬೇಸು ಸೊಂಟದ ಕಡೆಗೆ ಬರುತ್ತೆ, ಕತ್ ಕಡೆಗೆ ಅಪೆಕ್ಸ್ ಬರುತ್ತೆ. ಅಪೆಕ್ಸ್ ಅಂತಂದ್ರೆ ನಮ್ಮ ಸಹಸ್ರಾರ ಚಕ್ರ ಅಂತ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಅತಿ ಹೆಚ್ಚಿನ ಶಕ್ತಿ ತ್ರಿಕೋಣಾಕಾರದ ರಚನೆಯೊಳಗಿದೆ, ಕೇಂದ್ರೀಕೃತವಾಗಿದೆ. ಈ ಒಂದು ಭೌತಿಕ ಜ್ಞಾನದ ಪ್ರಕಾರ ಶ್ರೀಚಕ್ರ ರಚನೆ ಅನ್ನೋದು ಅದ್ಭುತ. ಶ್ರೀಚಕ್ರ ರಚನೆ ಮುಂದೆ ಇನ್ಯಾವುದೂ ಇಲ್ಲ. ಯಾಕೆಂದ್ರೆ ಬೇಕಾದಷ್ಟು ಟ್ರಯಾಂಗಲ್ಸ್ ಇದೆ, ಅದರೊಳಗಡೆ ತ್ರಿಕೋನಗಳಿದೆ. ಆ ತ್ರಿಕೋನಗಳೆಲ್ಲದನ್ನು ಕೂಡಿ ಒಂದು ಅದ್ಭುತ ದಿವ್ಯ ಶಕ್ತಿ ಉತ್ಪತ್ತಿ ಮಾಡುತ್ತೆ. ಆ ದಿವ್ಯ ಶಕ್ತಿನೇ ಬ್ರಹ್ಮಾಂಡ ಶಕ್ತಿ ಅಂತ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಈಗ ಪಿರಮಿಡ್ ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಅಲೈನ್ ಮಾಡಿ ಹೊಂದಿಸಿ ಪಿರಮಿಡ್ ಅನ್ನ ರಚನೆ ಮಾಡ್ತಾರೆ. ಇಲ್ಲಿ ಉತ್ತರ ದಿಕ್ಕು ಏನ್ ಮಾಡುತ್ತೆ ಅಂದ್ರೆ ಬಿಸಿ ಉತ್ಪಾದನೆ ಮಾಡುತ್ತೆ, ಪೂರ್ವ ದಿಕ್ಕು ಬೆಳಕಿಗೆ ಕಾರಣ ಆಗುತ್ತೆ, ಪಶ್ಚಿಮ ದಿಕ್ಕು ಕತ್ತಲೆಗೆ ಕಾರಣ ಆಗುತ್ತೆ, ದಕ್ಷಿಣ ದಿಕ್ಕು ತಂಪು. ಸೊ ಈ ತರ ನಾಲ್ಕು ದಿಕ್ಕಲ್ಲಿ ಬೇರೆ ಬೇರೆ ಒಂದು ಭೌತಿಕ ಸ್ತರಗಳಿವೆ. ಉತ್ತರ ದಿಕ್ಕಲ್ಲಿ ಬಿಸಿ, ಪೂರ್ವ ದಿಕ್ಕಲ್ಲಿ ಬೆಳಕು, ಪಶ್ಚಿಮ ದಿಕ್ಕಲ್ಲಿ ಕತ್ತಲೆ, ದಕ್ಷಿಣ ದಿಕ್ಕಲ್ಲಿ ತಂಪಾಗಿರುವಂತಹ ಒಂದು ವಾತಾವರಣ ಇರುತ್ತೆ. ಹೀಗೆ ಗೀಸಾ ಪಿರಮಿಡ್ ನ ಪ್ರಪಂಚದ ಅಗೋಚರ ಶಕ್ತಿಗಳನ್ನು ಹೊಂದಿರುವಂತ ಮೊದಲ ದೇವಾಲಯ ಅಂತ ನಮ್ಮ ದೇಶದೊಳಗಡೆ ಹೇಳಿದ್ರು ಇದನ್ನ. ಸೊ ಇಟ್ ಈಸ್ ನಥಿಂಗ್ ಬಟ್ ದಿ ಫಸ್ಟ್ ಟೆಂಪಲ್ ಆಫ್ ದಿ ಹೋಲ್ ವರ್ಲ್ಡ್ ಅಂತ. ಈಗ ಇನ್ನೂ ಒಂದು ಸ್ವಲ್ಪ ಈ ನಾಲ್ಕು ದಿಕ್ಕುಗಳ ಜೊತೆಗೆ ಇನ್ನೂ ನಾಲ್ಕು ದಿಕ್ಕುಗಳನ್ನ ಕೂಡಿಸಿದೆ. ಪಿರಮಿಡ್ ನ ವಾಯುವ್ಯ ದಿಕ್ಕು ಅಂದ್ರೆ ನಾರ್ತ್ ವೆಸ್ಟ್, ಇದು ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಸುಪ್ತ ಮನಸ್ಸು ಎಚ್ಚರ ಆಗ್ಬೇಕು ಅಂದ್ರೆ ನಾವು ನಾರ್ತ್ ವೆಸ್ಟ್ ರೀಜನ್ ಒಳಗಡೆ ಕೂತ್ಕೊಂಡು ಪಿರಮಿಡ್ ಒಳಗಡೆ ಮೆಡಿಟೇಷನ್ ಮಾಡಬೇಕು. ಪರಿಣಾಮ ನಮ್ಮ ಅತೀಂದ್ರಿಯ ಶಕ್ತಿಗಳು ವೃದ್ಧಿಸುತ್ತೆ. ಯಾಕೆಂದ್ರೆ ಇದಕ್ಕೆ ಏನಂತ ಕರೀತಾರೆ, ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಇನ್ನರ್ ಕೆಪಬಿಲಿಟೀಸ್. ನಮ್ಮೊಳಗೆ ಬೇಕಾದಷ್ಟು ಕಣ್ಣಿಗೆ ಕಾಣದಿರುವಂತಹ ಶಕ್ತಿಗಳಿದೆ. ಆ ಶಕ್ತಿ ಹೊರಹೊಮ್ಮಬೇಕು ಅಂದ್ರೆ ನಾವು ಅತೀಂದ್ರಿಯ ಶಕ್ತಿಗಳನ್ನ ಹೊರಹೊಮ್ಮಿಸ್ಕೋಬೇಕಾಗತ್ತೆ. ಆ ಅತೀಂದ್ರಿಯ ಶಕ್ತಿಗಳು ಅಂದ್ರೆ ಸುಪ್ತ ಮನಸ್ಸನ್ನು ಎಚ್ಚರಗೊಳಿಸ್ಕೋಬೇಕಾಗತ್ತೆ. ಸೊ ಇಂಥ ಒಂದು ವೃದ್ಧಿಗೋಸ್ಕರ ನಾವು ವಾಯುವ್ಯ ದಿಕ್ಕೊಳಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಅದೇ ನೈಋತ್ಯ ದಿಕ್ಕು ಅಂದ್ರೆ ಸೌತ್ ವೆಸ್ಟ್ ಒಳಗಡೆ ನಾವೇನಾದ್ರು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಮ್ಮ ಭೌತಿಕ ಶರೀರದಲ್ಲಿ ಇರುವಂತ ರೋಗ ವಾಸಿ ಆಗೋಕ್ ಶುರು ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಕಾಯಿಲೆಗಳನ್ನು ಗುಣಪಡಿಸ್ಕೋಬಹುದು ಅನ್ನೋದನ್ನ ರಿಸರ್ಚ್ ಇಂದ ಗೊತ್ತಾಗಿದೆ. ಅದೇ ತರನೇ ಈಶಾನ್ಯ ಮೂಲೆಗೆ ಹೋದ್ರೆ ಅಂದ್ರೆ ನಾರ್ತ್ ಈಸ್ಟ್, ಮನಸ್ಸಿನ ಮೇಲೆ ಈಗ ನಮ್ಗೆ ಎರಡು ತರ ಮನಸ್ಸಿರುತ್ತೆ, ಒಂದು ಹೊರ ಮನಸ್ಸು, ಒಂದು ಒಳ ಮನಸ್ಸು, ಒಂದು ಕಾನ್ಶಿಯಸ್ ಮೈಂಡ್, ಒಂದೊಂದು ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಮೇಲೆ ನಾರ್ತ್ ಈಸ್ಟ್ ಈಶಾನ್ಯ ದಿಕ್ಕು ಪ್ರಭಾವ ಬೀರುತ್ತೆ. ಹೀಗಾಗಿ ನಮ್ಮ ಇಚ್ಛಾಶಕ್ತಿಗಳನ್ನ ನಾವು ವೃದ್ಧಿಸ್ಕೊಳ್ಬಹುದು ಅಂತ ಒಂದು ರಿಸರ್ಚ್ ಹೇಳುತ್ತೆ. ಇದೇ ತರನೇ ಆಗ್ನೇಯ ಮೂಲೆಗೆ ಹೋದ್ರೆ ಸೌತ್ ಈಸ್ಟ್, ಇಲ್ಲಿ ಆಧ್ಯಾತ್ಮಿಕದ ಕಡೆಗೆ ನಮ್ಮ ಮನಸ್ಸನ್ನ ವಾಲಿಸ್ಕೋಬಹುದು, ಜ್ಞಾನಾರ್ಜನೆ ಕಡೆಗೆ ನಾವು ಕುಂಡಲಿನಿ ಜಾಗ್ರತ ಮಾಡ್ಕೋಬೇಕು ಅಂತ ಇಷ್ಟ ಇದ್ರೆ ಆಗ್ನೇಯ ದಿಕ್ಕೊಳಗಡೆ ನಾವು ಕೂತು ಧ್ಯಾನ ಮಾಡಬೇಕಾಗತ್ತೆ. ಈ ತರ ಈ ಒಂದು ರಿಸರ್ಚ್ಗಳು ಹೇಳ್ತಾ ಹೋಗುತ್ತೆ. ಪಿರಮಿಡ್ ನಲ್ಲಿ ಉತ್ಪಾದನೆ ಆಗುವಂತಹ ಈ ನ್ಯಾನೋ ತರಂಗಗಳು ಏನಿದೆಯೋ ಅದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಒಬ್ಬ ಮನುಷ್ಯನಿಗೆ ಭೌತಿಕವಾಗಿ ಕಾಯಿಲೆ ನಿವಾರಣೆ ಮಾಡುತ್ತೆ, ಶಾರೀರಿಕವಾಗಿ ವಿಶೇಷವಾಗಿ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳಿಗಂತೂ ಜ್ಞಾನ ಜಾಸ್ತಿ ಮಾಡುತ್ತೆ,
ಆಧ್ಯಾತ್ಮಿಕವಾಗಿ ನಾವು ಈಗಾಗಲೇ ಹೇಳಿದಾಗೆ ಉನ್ನತ ಸ್ತರಗಳಿಗೆ ಹೋಗೋದಕ್ಕೂ ಕೂಡ ಆಗ್ನೇಯ ದಿಕ್ಕೊಳಗೆ ನಾವು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಸಿಗುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ. ಹೀಗೆ ಭೌತಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಜ್ಞಾನ ಪಡೆಯೋದಕ್ಕೆ ಈ ಒಂದು ಅದ್ಭುತವಾದಂತಹ ಒಂದು ಸ್ಟ್ರಕ್ಚರ್ ಆಗಿದೆ ಈ ಪಿರಮಿಡ್. ಭೌತಿಕವಾಗಿ ಅಂತಂದ್ರೆ ಈಗ ಒಂದು ಸ್ವಲ್ಪ ಹೆಚ್ಚಿನ ವಿಚಾರಗಳು ತಿಳ್ಕೊಳ್ಳೋಣ. ಪಿರಮಿಡ್ ಒಳಗೆ ನಾವು ಆಹಾರ ಇಟ್ಟರೆ, ಹಣ್ಣು, ತರಕಾರಿ, ಕಾಫಿ, ಜೇನುತುಪ್ಪ, ವೈನು ಇತ್ಯಾದಿ ಪದಾರ್ಥಗಳನ್ನ ನಾವು ಅದರೊಳಗೆ ಇಟ್ಟರೆ ಕೆಡೋದಿಲ್ಲ, ಹಾಗೂ ಇನ್ನಷ್ಟು ರುಚಿ ಹೆಚ್ಚಾಗತ್ತೆ ಅನ್ನುವಂಥ ಒಂದು ರಿಸರ್ಚ್ ಹೇಳುತ್ತೆ. ಬ್ಲೇಡು, ಕತ್ತರಿ ನಾವೇನಾದ್ರೂ ಅದರೊಳಗಡೆ ಇಟ್ಟರೆ ಹರಿತವಾಗುತ್ತೆ, ಬ್ಲೇಡು ಶಾರ್ಪ್ನೆಸ್ ಬರುತ್ತೆ ಅಂತ ಕಾಲ್ ದರ್ಶೆಲ್ ಅನ್ನುವಂಥ ಒಬ್ಬ ವಿಜ್ಞಾನಿ ಕಂಡುಹಿಡಿದ. ಅದೇ ಥರನೇ ಬ್ರೆಡ್ ಇಟ್ಟರೆ ಬ್ರೆಡ್ ಅದಕ್ಕೆ ಬ್ರೆಡ್ ಒಳಗಡೆ ಯಾವ ಫಂಗಸ್ ಕೂಡ ಉತ್ಪತ್ತಿ ಆಗೋದಿಲ್ಲ. ಇದೇ ತರನೇ ಸಸ್ಯ, ದ್ರವ, ಘನ ವಸ್ತುಗಳು ಕೂಡ ಉನ್ನತ ಪ್ರಭಾವ ಅದರ ಮೇಲೆ ಬೀಳುತ್ತೆ. ಈಗ ನಾವು ಗಿಡಗಳಿಟ್ರೆ ಚೆನ್ನಾಗಿ ಬೆಳೆಯುತ್ತೆ, ದ್ರವ ಅಂದ್ರೆ ಅದು ಕೆಡಲ್ಲ. ನೀರಿನ ಅದರ ಕೆಳಗಡೆ ಇಟ್ಟು ಆ ನೀರಿಂದ ಮುಖ ತೊಳೆದ್ರೆ ನಮ್ಮ ಮುಖ ಕಾಂತಿಯುತವಾಗುತ್ತೆ, ಘನ ಪದಾರ್ಥಗಳು ಚೆನ್ನಾಗಿ ಹೊಳಿತಾ ಇರುತ್ತೆ. ಎಷ್ಟೋ ಮಿಷಿನ್ಗಳು ಕೆಟ್ಟೋಗಿರೋದ್ರ ಮೇಲೆ ನಾವೇನಾದ್ರೂ ಪಿರಮಿಡ್ ಇಟ್ಟರೆ ಮತ್ತೆ ಆ ಘನ ಪದಾರ್ಥ ನಾರ್ಮಲ್ ಆಗಿ ರಿಪೇರಿ ಆಗುತ್ತೆ, ತನಗೆ ತಾನೇ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ ಅನ್ನುವಂತಹ ವಿಚಾರಗಳಿದೆ. ಇದೇ ತರನೇ ಅಗ್ರಿಕಲ್ಚರ್ ಒಳಗಡೆ ನಾವು ಕೃಷಿ ಮಾಡುವಾಗ ಬೀಜನ ಅದ್ರ ಕೆಳಗಿಟ್ಬಿಟ್ಟು ನಾವು ನಂತರ ಬೀಜ ಬಿತ್ತನೆ ಮಾಡಿದ್ರೆ ಕೆಲವು ದಿವಸಗಳನ್ನ ಇಟ್ಟು ಆ ಬೆಳೆಗೆ ಪೂರಕವಾಗಿ ಬೇಗ ಬೇಗ ಬೆಳೆದು 100ಕ್ಕೆ 95 ಬೀಜಗಳು ಹುಟ್ಟುತ್ತೆ. ಸೊ ಈ ತರ ಹೆಚ್ಚು ಬೀಜ ಬೇಗ ಮೊಳಕೆ ಹೊಡೆಯುತ್ತೆ. ಅದು ಅಲ್ಲದೆ 7 ದಿವಸ 8 ದಿವಸ ತಗೊಳ್ಳೋ ಬದಲು 3-4 ದಿವಸಕ್ಕೇನೆ 2 ಎಲೆ ಬಂದೇ ಬಿಡುತ್ತೆ. ಅದೇ ತರನೇ ಒಂದು ಜಾಗದೊಳಗಡೆ ಪಿರಮಿಡ್ ಆಕೃತಿ ಒಳಗಡೆ ಬೆಳೆ ಬೆಳೆದ್ರೆ ಇಳುವರಿ ಜಾಸ್ತಿ ಕೊಡುತ್ತೆ. ಸೊ ಈ ತರ ಎಲ್ಲ ರಿಸರ್ಚ್ ಗಳಾಗಿದೆ. ಸೊ ಇದ್ರ ಜೊತೆಗೆ ಪಿರಮಿಡ್ ಕೆಳಗೆ ನಾವು ಏನಾರನ್ನು ರೆಕಾರ್ಡಿಂಗ್ ಮಾಡಿದ್ರೆ ಧ್ವನಿ ಮುದ್ರಣ ಉತ್ತಮವಾಗಿ ಸ್ಪಷ್ಟವಾಗಿ ನಮ್ಮ ಧ್ವನಿಗಳು ಕೇಳೋ ಹಂಗೆ ರೆಕಾರ್ಡ್ ಆಗುತ್ತೆ ಅಂತಾನು ಕೂಡ ಹೇಳ್ತಾರೆ. ಬೆಂದಿರುವಂತಹ ಪದಾರ್ಥಗಳಾದಂತಹ ಬೇಳೆ, ಅನ್ನ, ತರಕಾರಿ ಇಂಥದ್ದನ್ನ ನಾವು ಅದರೊಳಗಡೆ ಪಿರಮಿಡ್ ಒಳಗಡೆ ಇಟ್ಟರೆ 9 ದಿನಗಳವರೆಗೆ ಕೆಡಲ್ಲ ಅಂತ ಸೈಮನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ರಿಸರ್ಚ್ ಮಾಡಿ ತಿಳಿಸಿದಾನೆ. ನೀರು ನಾವು ಅದರ ಕೆಳಗಡೆ ಇಟ್ಟರೆ ಬ್ಯಾಕ್ಟೀರಿಯಾ ರಹಿತವಾಗಿ ಹೆಚ್ಚಿನ ರುಚಿ ಕೊಡ್ತಾ ಆಹ್ಲಾದದಾಯಕವಾಗಿ ಆ ನೀರು ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ರಿಸರ್ಚ್ ಇಂದ ತಿಳಿದಿದೆ. ಅದಕ್ಕೆ ಪಿರಮಿಡ್ ಚಾರ್ಜ್ಡ್ ವಾಟರ್ ಅಂತ ಕರೀತಾರೆ. ಶಾರೀರಿಕವಾಗಿ ನಾವು ಪಿರಮಿಡ್ ಟೋಪಿನ ನಾವು ಬಳಸ್ತೀವಿ ಅಂತ ಇಟ್ಕೊಳ್ಳೋಣ. ಪಿರಮಿಡ್ ಟೋಪಿ ಅನ್ನೋದು ನಮ್ಮ ಧ್ಯಾನ ಕೇಂದ್ರಗಳಲ್ಲಿ ಎಲ್ಲ ಕಡೆಯಲ್ಲೂ ಅದನ್ನ ನಾವು ಮಾರಾಟಕ್ಕೂ ಇಟ್ಟಿದ್ದೀವಿ. ನೀವು ಕೇಳಿದ್ರೆ ಅದು ಸಿಕ್ಕು ಸಿಗುತ್ತೆ, ಎಲ್ಲ ಕಡೆಯಲ್ಲೂ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಪಿರಮಿಡ್ ಟೋಪಿ ಅಂತ ಅನ್ನೋದು ನಾವು ಉಪಯೋಗ ಮಾಡಿದ್ರೆ ಕಾಯಿಲೆಗಳು ಆಶ್ಚರ್ಯಕರ ರೀತಿಯಲ್ಲಿ ಮಾಯ ಆಗೋಕೆ ಶುರುವಾಗುತ್ತೆ. ಪಿರಮಿಡ್ ಟೋಪಿ ಹಾಕ್ಕೊಂಡು ನಾವು ಮೆಡಿಟೇಷನ್ ಮಾಡ್ತಾ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೀಲ್ ಅವರ್ ರೋಗ. ಕೃತಜನ್ಮ ಪಾಪಂ ವ್ಯಾಧಿ ರೂಪೇಣ ಪೀಡಿಯತೆ, ಹಿಂದಿನ ಜನ್ಮದಲ್ಲಿ ಮಾಡಿರೋ ತಪ್ಪುಗಳಿಂದ ನಮ್ಗೆ ಈ ಜನ್ಮದಲ್ಲಿ ಕಾಯಿಲೆ ಬರುತ್ತೆ ಅಂತ ಏನೊಂದು ಮಾಹಿತಿ ಇದೆ, ಅದನ್ನ ಈ ಪಿರಮಿಡ್ ಎನರ್ಜಿ ಅಳಿಸುತ್ತೆ ಅಂತ ಹೇಳ್ತಾರೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಸೋದ್ರಿಂದ ನಾವೆಷ್ಟೋ ಸತಿ ಈ ಪಿರಮಿಡ್ನ ನಮ್ಮನೆಯೊಳಗೆ ಒಂದು ದೊಡ್ಡ ಪಿರಮಿಡ್ ಇದೆ, ನಾವು ಖಂಡಿತವಾಗ್ಲೂ ನಾವು ಭಯಾನೇ ಬೀಳ್ತಾ ಇರಲಿಲ್ಲ. ಯಾಕೆ ಅಂದ್ರೆ 3,600 ಪಿರಮಿಡ್ ಇದೆ ಅದರೊಳಗಡೆ. ನಮ್ಮ ಏರಿಯಾದಲ್ಲಿ ಎಂ ಬ್ಲಾಕ್ ಸೆಕೆಂಡ್ ಸ್ಟೇಜ್ ಅಂತ ಕರೀತಾರೆ, ಅಷ್ಟು ಜಾಗಕ್ಕೂ ರೇಖೆ ಇದರ ಒಂದು ಎನರ್ಜಿ ಹರಡ್ತಾ ಇರತ್ತೆ. ಹಿಂಗಾಗಿ ನಮ್ಮ ಏರಿಯಾದಲ್ಲಿ ಕರೋನಾ ಬರಲಿಲ್ಲ. ಸುಮಾರು ಜನಗಳು ನಾವು ಅಫ್ಕೋರ್ಸ್ ನಾವು ಇದು ಇದಾಕೊಂಡು ಎಲ್ಲ ತಗೊಂಡ್ವಿ, ಇದನ್ನ ಮಾಸ್ಕ್ ಎಲ್ಲ ಹಾಕೋತಾ ಇದ್ವಿ, ಎಲ್ಲ ಇತ್ತು, ಆದ್ರೆ ಯಾರಿಗೂ ಅಂತ ಇನ್ಫೆಕ್ಷನ್ ಆ ತರದ್ದೇನು ಆಗ್ಲಿಲ್ಲ. ಸೊ ಈ ತರ ರೋಗ ನಿರೋಧಕ ಶಕ್ತಿ ನಮಗೆ ಬರೋದಾದ್ರೆ ಈ ಪಿರಮಿಡ್ ಕ್ಯಾಪ್ ಯಾಕೆ ಹಾಕೋಬಾರ್ದು? ಮೈಗ್ರೇನು, ಬಿ ಪಿ, ಈ ರಾತ್ರಿ ನಿದ್ದೆ ಬರೆದಿರೋದು, ಅಂಟಿಜಾಡ್ಯಗಳು, ಮೂರ್ಛೆ ರೋಗ, ತಲೆನೋವು, ಈ ತರದ ಎಲ್ಲದೂ ಗುಣ ಆಗುತ್ತೆ ಇದ್ರೊಳಗೆ. ಅಂದ್ರೆ ಕ್ಯಾಪ್ ಹಾಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಇದೆಲ್ಲ ಲಾಭ ಆಗುತ್ತೆ. ಮೈಗ್ರೇನ್ಗೆ ಇವತ್ತಿನವರೆಗೂ ಅಲೋಪತಿ ಒಳಗಡೆ ಸರಿಯಾದಂತಹ ಒಂದು ಯಾತಕ್ಕೆ ಮೈಗ್ರೇನ್ ಬರುತ್ತೆ ಅಂತ ಅನ್ನೋದು ಇನ್ನೂ ರಿಸರ್ಚ್ ಮಾಡ್ತಾನೆ ಇದ್ದಾರೆ. ಬಿ ಪಿ ಈಸ್ ನಾಟ್ ಎ ಡಿಸೀಸ್,
ಬ್ಲಡ್ ಪ್ರೆಷರ್ ಈಸ್ ಡ್ಯೂ ಟು ದಿ ನಮ್ಮ ಒಂದು ಮನುಷ್ಯನ ಒಂದು ಚಿಂತನೆ, ನಮ್ಮ ಒಂದು ಆಲೋಚನೆ, ನಮ್ಮ ಒಂದು ಪಾಸಿಟಿವ್ ಥಿಂಕಿಂಗ್ ಇರದೆ ನೆಗೆಟಿವ್ ಥಿಂಕಿಂಗ್, ಇದೆಲ್ಲದರಿಂದನು ಬಿ ಪಿ ಜಾಸ್ತಿ ಆಗುತ್ತೆ. ನಮ್ಮ ಒಂದು ಜೀವನ ಶೈಲಿ ತಪ್ಪಾಗಿರುತ್ತೆ, ಸೊ ಅದರಿಂದ ನಮಗೆ ಬಿ ಪಿ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಪಿರಮಿಡ್ ಹಾಕೊಂಡು ನಾವು ಮೆಡಿಟೇಷನ್ ಮಾಡ್ತಿದ್ರೆ ಬಿ ಪಿ ಇರಲ್ಲ, ನಾರ್ಮಲ್ 130/80 ಬರೋಕ್ಕೆ ಸಾಧ್ಯ ಆಗುತ್ತೆ. ಜೀವ ಕಣಗಳು ಅಂತ ಏನಿದೆ ನಮ್ಮ ದೇಹದೊಳಗೆ, ಕೋಟ್ಯಾನು ಕೋಟಿ ಜೀವ ಕಣಗಳಿದೆ, ಅದೆಲ್ಲ ಶಕ್ತಿ ಹೊಂದಿ ನಮ್ಮ ಒಂದು ಏಜ್ ಜಾಸ್ತಿ ಆಗತ್ತೆ, ನಮ್ಮ ಒಂದು ಆಯುಷ್ಯ ಜಾಸ್ತಿ ಆಗತ್ತೆ, ವೃದ್ಧಿ ಆಗತ್ತೆ ಅಂತ ನಮಗೆ ತಿಳಿದಿದೆ. ಮಂಚದ ಕೆಳಗೆ ಪಿರಮಿಡ್ ಇಟ್ಕೊಂಡು ಮಲಗೋದ್ರಿಂದ ಮನುಷ್ಯನಿಗೆ ಬೊಜ್ಜು ಬರುತ್ತೆ ನೋಡಿ, ಹೊಟ್ಟೆ ಎಲ್ಲ ಕಡೆಲ್ಲೂ ಮಾಂಸ ಖಂಡಗಳು ಎಲ್ಲಿ ಲೂಸ್ ಇರುತ್ತೋ ಆ ಜಾಗದೊಳಗೆಲ್ಲ ಕೊಬ್ಬು ಸೇರ್ಕೊಳ್ಳುತ್ತೆ, ಅಂತ ಬೊಜ್ಜು ಕರಗುತ್ತೆ ಅಂತ ಹೇಳ್ತಾರೆ. ಮೈಮಾಟ ಉತ್ತಮ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಗ್ಲೋರಿಯಾ ಸ್ಪ್ಯಾರಿಯಾ ಅಂತ ಅನ್ನೋಳು, ಸ್ಪ್ಯಾರ್ಶಿಯಾ ಅಂತ ಅನ್ನೋಳು, ಅವಳೊಬ್ಬ ಸೈನ್ ಆಕ್ಟ್ರೆಸ್, ಅವಳು ತನ್ನ ಒಂದು ಅನುಭವದಿಂದ ಹೇಳಿರುವಂತ ಮಾತು. ಮೈಮಾಟ ಚೆನ್ನಾಗಾಗುತ್ತೆ ಪಿರಮಿಡ್ ಅನ್ನ ನಾವು ಉಪಯೋಗ ಮಾಡಿದ್ರೆ, ನಮ್ಮ ಮಂಚದ ಕೆಳಗೆ ಹಾಕೊಂಡ್ರೆ, ನಮ್ಮ ಮಕ್ಕದ ಮೇಲೆ ಹಾಕೊಂಡ್ರೆ ಅಂತ ಹೇಳ್ತಾರೆ. ಈ ಉಳುಕು ಗಾಯ ಇದೆಲ್ಲ ಬೇಗ ವಾಸಿ ಆಗುತ್ತೆ. ಈಗ ನಮ್ಮನೆ ಹತ್ರ ಒಬ್ರು ಒಬ್ರು ಮೆಡಿಟೇಟರ್ ಇದ್ರು, ಅವ್ರು ಮೋಟರ್ಸೈಕಲ್ ಅಲ್ಲಿ ಬರುವ ಬಿದ್ದುಬಿಟ್ಟು ಕಲ್ಲಿನ ಒಂದು ಗುಡ್ಡೆ ಮೇಲೆ ಬಿದ್ದುಬಿಟ್ಟು ಮಖ ಎಲ್ಲ ಪೂರ್ತಿ ಕಲ್ ಚಿಚ್ಕೊಂಡು ಪೂರ್ತಿಯಾಗಿ ಅವ್ರ ಮಖ ಎಲ್ಲ ಡ್ಯಾಮೇಜ್ ಆಗೋಯ್ತು. ಸೀದಾ ಅವ್ರ ಮನೆಗೆ ಬಂದು, ಅವ್ರು ನಮ್ಮ ಮನೆಗೆ ಬಂದು ಎಲ್ಲೂ ಹೋಗ್ಲಿಲ್ಲ ಆಸ್ಪತ್ರೆಗೆ, ಪಿರಮಿಡ್ ಕೊಡಿ ಪಿರಮಿಡ್ ಕೊಡಿ ಪಿರಮಿಡ್ ಕೊಡಿ ಅಂತ. ಪಿರಮಿಡ್ ನಮ್ಮಲ್ಲಿ ದೊಡ್ಡ ದೊಡ್ಡ ಪಿರಮಿಡ್ಗಳಿದ್ವು ಆಗ, ಪತ್ರಿ ಸರ್ ಅವ್ರ ಕಾಲದೊಳಗಡೆ ನಮ್ಗೆಲ್ಲ ಪಿರಮಿಡ್ ಸಿಕ್ತಿತ್ತು. ಆ ಪಿರಮಿಡ್ ಅನ್ನ ಅದು 2x2 ಪಿರಮಿಡ್ ಹಾಕೊಂಡು ಹಾಗೆ ಮಲಕೊಂಡು ಸುಮಾರು ಹೊತ್ತಿದ್ರು. ಅದಾದ್ಮೇಲೆ ದಿನಾ ಬಂದು ನಮ್ಮನೆ ಒಳಗಡೆ ಅದನ್ನ ಪಿರಮಿಡ್ ಹಾಕೊಂಡು ಮಕದೊಳಗೆ ಒಂದೇ ಒಂದು ಸಣ್ಣ ಕಲೆ ಇಲ್ದಂಗ್ ಪೂರ್ತಿ ವಾಸಿಯಾಗಿ 100% ಅವರು ಹುಷಾರಾದ್ರು. ಯಾವುದೇ ಒಂದು ಆಂಟಿಬಯೋಟಿಕ್ಸ್ ತಗೊಳ್ಳಿಲ್ಲ, ಯಾವುದೇ ಒಂದು ಟೆಟನಸ್ ಇಂಜೆಕ್ಷನ್ ತಗೊಳ್ಳಿಲ್ಲ, ಯಾವ ಒಂದು ಯಾವ ಒಂದು ಇದು ಚಿಕಿತ್ಸೆ ಮಾಡಲಿಲ್ಲ, ಆದ್ರೆ ಪಿರಮಿಡ್ ಇಂದ ಪೂರ್ಣವಾಗಿ ವಾಸಿ ಆಯ್ತು. ಇದು ನಮ್ಮಲ್ಲೇ ಆಗಿರುವಂತಹ ಒಂದು ಅನುಭವ. ಈಗ ವಿದ್ಯಾರ್ಥಿಗಳಿಗೆ ತಗೊಂಡ್ರೆ ಅವ್ರಿಗೆ ಏನೇನ್ ಸಿಗುತ್ತೆ ಈ ಪಿರಮಿಡ್ ಕ್ಯಾಪ್ ಹಾಕೊಂಡು ಓದೋದ್ರಿಂದ ಅಂದ್ರೆ, ಚಿಂತನಾ ಶಕ್ತಿ ಜಾಸ್ತಿ ಆಗುತ್ತೆ, ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ಬುದ್ಧಿ ಸೂಕ್ಷ್ಮತೆ ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಓದೋಕ್ಕೆ ತುಂಬಾ ಹೆಚ್ಚಿನ ಆಸಕ್ತಿ ಬರುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ, ಆತ್ಮ ಸಂಯಮ ಹೆಚ್ಚಾಗುತ್ತೆ, ಸಂತೃಪ್ತಿ ಸಿಗುತ್ತೆ, ಬುದ್ಧಿ ಕುಶಲತೆ ಜಾಸ್ತಿ ಆಗುತ್ತೆ. ಇದೆಲ್ಲ ತರ ಹೆಚ್ಚಿಗೆ ನಿರಂತರ ಜಾಗರೂಕತೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಹೀಗೆ ಓದಲು ಆಸಕ್ತಿ ಪಡೆದು ಇದ್ರೆಲ್ಲದಕ್ಕಿಂತ ಹೆಚ್ಚಾಗಿ ಪರಸ್ಪರ ಅವಗಾಹನೆ, ಅಂದ್ರೆ ನಾನ್ ಕಲ್ತಿರೋದೇನು, ಅದರ ಅರ್ಥ ಏನು, ಅದ್ ಯಾಕೆ ಕಲಿಬೇಕು, ಅದರಿಂದ ಲಾಭ ಏನು, ಅದ್ ಹೆಂಗ್ ನೆನಪಿಟ್ಕೋಬೇಕು, ಈ ತರ ಎಲ್ಲ ಅವಗಾಹನೆ ತನಗ್ ತಾನೇ ಮಾಡ್ಕೊಂತ ಒಬ್ಬ ವಿದ್ಯಾರ್ಥಿ ಅದ್ಭುತವಾದಂತಹ ವಿದ್ಯಾರ್ಥಿಯಾಗಿ, ಅವನ ನಮ್ಮ ದೇಶದ ಒಬ್ಬ ಪ್ರಜೆ ಅದ್ಭುತ ಪ್ರಜೆ ಆಗಿ ಪರಿವರ್ತನೆ ಆಗ್ತಾನೆ. ಸೊ ಕಷ್ಟದ ಪಾಠಗಳನ್ನು ಸುಲಭವಾಗಿ ಅರ್ಥೈಸ್ಕೊಂಡು ಓದ್ತಾನೆ. ಹೀಗಾಗಿ ಅವ್ರಿಗೆ ಜ್ಞಾನ ಅನ್ನೋದು ವೃದ್ಧಿ ಆಗುತ್ತೆ. ಅವರು ಅದ್ಭುತ ಜ್ಞಾನಿಗಳಾಗೋದಕ್ಕೆ ಈ ಪಿರಮಿಡ್ ಕ್ಯಾಪ್ನ ನಾವು ಬಳಸ್ತಾ ಇರಬೇಕಾಗತ್ತೆ. ಹಾಕೊಂಡು ಓದೋದು, ಓದಿದ್ದನ್ನ ನಾವು ಮನನ ಮಾಡೋದು, ಓದಿದ ಮೇಲೆ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕೂತಾಗ ಹೇಗ್ ಕೂತಿತ್ತು ಅದೇ ತರ ನಾನೇನೇನು ಓದ್ದೆ ಅಂತ ಮನನ ಮಾಡ್ಕೋಬೇಕು. ಮನನ ಮಾಡಿದ್ಮೇಲೆ ಕಣ್ಣು ಮುಚ್ಚಿ ಪಿರಮಿಡ್ ಕ್ಯಾಪ್ ತಲೆ ಮೇಲೆ ಇದ್ದಾಗ ನಾವು ಬರಿಬೇಕು. ಇದರೊಳಗಡೆ ಮೂರ್ ತರ ಇದಿರುತ್ತೆ. ಯಾವುದು? ನಮ್ಮ ಒಂದು ನೆನಪು, ಟೆಂಪರರಿ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ, ಪರ್ಮನೆಂಟ್ ಮೆಮೊರಿ ಅಂತ. ಟೆಂಪರರಿ ಮೆಮೊರಿ ನಾವು ಸುಮ್ಮನೆ ಓದಿದ್ರೆ ಬರುವಂತಹದ್ದು, ಇದ್ದು ಹೊರಟೋಗುತ್ತೆ 2-3 days, 9 days ವಂಡರ್ ಅಂತ. ಇದಾದ್ಮೇಲೆ ಲಾಂಗ್ ಟರ್ಮ್ ಮೆಮೊರಿ ಅಂದ್ರೆ ನಾವು ಒಂದ್ಸತಿ ಓದಿ ತಿರ್ಗಾ 2-3 ಸತಿ ಓದಿದ್ರೆ ಲಾಂಗ್ ಟರ್ಮ್ ಮೆಮೊರಿ ಇರ್ಬೋದು. ಅದನ್ನೇ ಈ ಪಿರಮಿಡ್ ಕ್ಯಾಪ್ ಹಾಕೊಂಡು ಮನನ ಮಾಡಿದ್ರೆ ನಮ್ಮ ಬಲಮೆದುಳಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ, ಲಾಜಿಕ್ ಬ್ರೈನ್ ಇಂದ ಸ್ಪಿರಿಚುವಲ್ ಬ್ರೈನ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಗ ಅದು ಶಾಶ್ವತ ನೆನಪಿನ ಭಂಡಾರದಲ್ಲಿ ಕೂತ್ಕೊಡುತ್ತೆ. ಇದೆಲ್ಲದಕ್ಕೂ ಕಾರಣ ಈ ಪಿರಮಿಡ್ನ ಟೋಪಿ ಹಾಕೊಂಡು ಓದೋದ್ರಿಂದ. ಈಗ ಅದೇ ಪಿರಮಿಡ್ ಟೋಪಿನ ನಾವು ಆಧ್ಯಾತ್ಮಿಕವಾಗಿ ಬೆಳೆಸೋದಾದ್ರೆ, ಅಂದ್ರೆ ನಮ್ಮ ತಲೆ ಮೇಲೆ ಹಾಕೊಂಡು ಮೆಡಿಟೇಷನ್ ಮಾಡಿದ್ರೆ ಅತ್ಯಂತ ಶೀಘ್ರವಾಗಿ ಆಲೋಚನಾ ರಹಿತ ಸ್ಥಿತಿಗೆ ತಲುಪ್ಕೋತೀವಿ ನಾವು. ಸೊ ಥಾಟ್ಲೆಸ್ ಸ್ಟೇಟ್ಗೆ ಬೇಗ ಹೋಗೋದಕ್ಕಾಗತ್ತೆ. ಇದರೆ ಬೇಡದಿರೋ ಆಲೋಚನೆಗಳು ಬಂದು ನಾವು ಯಾವ ಕಾರಣಕ್ಕೂ ಧ್ಯಾನದಲ್ಲಿ ಹೋಗೋದಕ್ಕೆ ಆಗಲ್ಲ, ಇನ್ನರ್ ಜರ್ನಿ ಸಾಧ್ಯನೇ ಆಗೋದಿಲ್ಲ.
ಅಂತ ಟೈಮ್ ಒಳಗೆ ಪಿರಮಿಡ್ ಕ್ಯಾಪ್ ಹಾಕೊಂಡ್ರೆ ಬೇಗ ಆಲೋಚನಾ ರಹಿತ ಸ್ಥಿತಿ ತಲುಪೋಕ್ ಸಾಧ್ಯ ಆಗುತ್ತೆ. ವಿವಿಧ ಚೈತನ್ಯ ಸ್ತರಗಳನ್ನ ಅಂತ ತಲುಪ್ತೀವಿ, ಆಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ನಾವು ಬೇರೆ ಬೇರೆ ಲೋಕಗಳಿಗೂ ಕೂಡ ನಾವು ತಲುಪಬಹುದು. ನಮ್ಮ ಒಂದು ಥಾಟು ಅಲ್ಲಿ ತನಕ ಹೋಗ್ಬಂದು ದಿವ್ಯ ಚಕ್ಷು ತೆರೆಯುತ್ತೆ, ನಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ, ಕ್ಲಾರ್ವಯನ್ಸ್, ನಮಗೆ ಚಿತ್ರಗಳು ಬರ್ಬೋದು, ಬೇರೆ ಬೇರೆ ಲೋಕಗಳ ನಾವು ನೋಡದಿರುವಂತಹ ಜಾಗಗಳು, ನಾವು ನೋಡದಿರುವಂತಹ ವ್ಯಕ್ತಿಗಳ ನಮ್ಮ ಸಂಪರ್ಕ ನಮ್ಮ ಕ್ಲಾರ್ವಯನ್ಸ್ ಇಂದ ಬರುತ್ತೆ. ಅದೇ ಸೂಕ್ಷ್ಮ ಶರೀರಯಾನ, ನಾವು ನಮ್ಮ ಆಸ್ಟ್ರಲ್ ಬಾಡಿ ಅಥವಾ ನಮ್ಮ ಎಥರಲ್ ಬಾಡಿ ಮೂಲಕ ನಾವು ನಮ್ಮ ದೇಹದಲ್ಲಿ ದೇಹ ಬಿಡಿಸ್ಕೊಂಡು ನಾವು ಧ್ಯಾನದಲ್ಲಿ ಭೌತಿಕವಾಗಿ ಕೂತಿರ್ತೀವಿ, ಆದರೆ ನಮ್ಮ ಒಂದು ಸೂಕ್ಷ್ಮ ಶರೀರಯಾನ ಹಾಗೆಯೇ ಬಿಡುತ್ತೆ. ನಾವು ಬೇಕಾದಷ್ಟು ಲೋಕಗಳಿಗೆ ಹೋಗಿ ಬರ್ಬೋದು. ನಾನೇ ಸೂಕ್ಷ್ಮ ಶರೀರಯಾನನ ಪತ್ರಿಯವರ ಜೊತೆಯಲ್ಲಿ ಇದ್ದಾಗ ನಾವು ಒಂದ್ಸತಿ ಮಾಡಿದ್ದೀನಿ. ನಾನು ಸೂರ್ಯನ ಒಳಗಡೆ ಹೇಗಿದೆ ನೋಡ್ಬೇಕು ಅಂತ ಆಸೆ ಆಗಿ ಹೋಗ್ಬಿಡ್ತು ನನಗೆ. ಐ ವೆಂಟ್ ಇನ್ ಟು ದಿ ಕೋರ್ ಆಫ್ ದಿ ಸನ್. ಸನ್ ಒಳಗಡೆ ಏನು ಬ್ಲಾಸ್ಟ್ ಆಗ್ತಾ ಇರುತ್ತೆ, ಇಷ್ಟೊಂದು ದೊಡ್ಡ ದೊಡ್ಡ ಪಟಾಕಿಗಳು ಹೊಡೆದಂಗ ಆಗ್ತಾ ಇರುತ್ತೆ, ಭಯ ಆಗುತ್ತೆ, ಸತ್ತೋಗ್ತೀವಿ ಅನ್ಸುತ್ತೆ. ಆದ್ರೆ ನಮಗೆ ಈ ಭೌತಿಕ ಶರೀರ ಇರಲ್ಲ, ನಾವು ಸೂಕ್ಷ್ಮ ಶರೀರದಲ್ಲಿ ಇರ್ತಲ್ಲ, ನಮ್ಗೇನು ಆಗ್ಲಿಲ್ಲ. ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಐ ಕೇಮ್ ಬ್ಯಾಕ್. ಈ ತರ ಸೂಕ್ಷ್ಮ ಶರೀರ ಯಾನ ಈ ಒಂದು ಪಿರಮಿಡ್ ಇಂದ ಆಗುತ್ತೆ. ನಾವು ಆಗಲೂ ಕೂಡ ಪಿರಮಿಡ್ ಇಂದಲೇ ನಾವು ಹೋಗ್ಬೋದು. ಇದಕ್ಕೆ ನಾನು ರೈಕಿ ಮಾಸ್ಟರು, ಪಿರಮಿಡ್ ಅನ್ನ ನಾವು ರಚನೆ ಮಾಡ್ಕೋತೀವಿ. ನಮ್ಮ ಹತ್ರ ಯಾವ್ದೋ ಪಿರಮಿಡ್ ಅನ್ನ ನಾವು ಕ್ಯಾಪ್ ಎಲ್ಲ ಹಾಕೊಳ್ಳಲ್ಲ. ನಮಗೆ ಒಂದು ಏನು ಒಂದು ಪಿರಮಿಡ್ ಅನ್ನ ನಾವೇ ರಚನೆ ಮಾಡ್ಕೋತೀವಿ ನಮ್ಮ ಕೈಗಳಿಂದಲೇ ಒಂದು ಪಿರಮಿಡ್ ಅನ್ನ. ದಟ್ ಈಸ್ ಕಾಲ್ಡ್ ಇಮ್ಯಾಜಿನರಿ ಪಿರಮಿಡ್ ಅನ್ನಲ್ಲ, ಅದಕ್ಕೆ ಇಟ್ ಈಸ್ ರಿಯಲಿ ಎ ಪಿಕ್ಚರ್. ಪಿರಮಿಡ್ ನನ್ನ ತಲೆ ಮೇಲಿದೆ ಅಂತ ಒಂದು ಚಿತ್ರೀಕರಣ ಮಾಡ್ಕೊಂಡ್ರೆ ಆ ಪಿರಮಿಡ್ 24 ಗಂಟೆ ಕಾಲ ಇರೋ ಹಂಗೆ ರೈಕಿನ ಪಾಸ್ ಮಾಡ್ಕೋತೀವಿ. ಹೀಗೆ ಪಿರಮಿಡ್ ಹಾಕೊಂಡು ನಾವು ಶೀಲ್ಡ್ ಮಾಡ್ಕೋತೀವಿ, ನಮ್ಗೆ ಯಾವ ಆಕ್ಸಿಡೆಂಟ್ ಆಗಲ್ಲ, ಏನೂ ತೊಂದರೆ ಆಗಲ್ಲ. ಪಿರಮಿಡ್ ಇಂದ ನಮಗೆ ಬೇಕಾದಷ್ಟು ಲಾಭಗಳಿದೆ. ಸೂಕ್ಷ್ಮ ಶರೀರ ಆದ್ಮೇಲೆ ಅಶರೀರವಾಣಿ, ಕ್ಲಾರ್ವಯನ್ಸ್, ಕ್ಲಾರಾಡಿಯನ್ಸ್. ಕ್ಲಾರ್ವಯನ್ಸ್ ಅಂದ್ರೆ ಕಾಣೋದು, ಕ್ಲಾರಾಡಿಯನ್ಸ್ ಅಂದ್ರೆ ಶಬ್ದಗಳು. ಅಂದ್ರೆ ಏನು ಅಂದ್ರೆ ಯಾರು ವ್ಯಕ್ತಿ ಇರೋಲ್ಲ, ಆದ್ರೆ ಶಬ್ದ ಮಾತ್ರ ಕೇಳಿಸ್ತಾ ಇರುತ್ತೆ ಯಾರೋ ಮಾತಾಡ್ತಂಗೆ. ಅದಕ್ಕೆ ಅಶರೀರವಾಣಿ ಅಂತ ಕರೀತಾರೆ, ಕ್ಲಾರಾಡಿಯನ್ಸ್ ಅಂತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೇ ಕೂತ್ಕೊಂಡು ನಾವು ಯಾವ್ದೋ ಊರಲ್ಲಿ ಇರೋರ್ಗೆ ಒಂದು ಮಾಹಿತಿ ಕಳಿಸ್ಬೋದು, ಒಂದು ಥಾಟ್ ಕಳಿಸ್ಬೋದು, ಅಥವಾ ಒಂದು ನಾವು ಒಂದು ಮಾತನ್ನ ಒಂದು ಶಬ್ದ ರಹಿತವಾಗಿ ಅವ್ರಿಗೊಂದು ಮನಸ್ಸಿನಿಂದ ಮನಸ್ಸಿಗೆ ಒಂದು ವಿಚಾರನ ವರ್ಗಾವಣೆ ಮಾಡೋದಕ್ಕೆ ಟೆಲಿಪತಿ ಅಂತ ಕರೀತಾರೆ. ಇದಕ್ಕೆ ಭಾವನಾ ಸಂಪರ್ಕ ಅಂತ ಇದನ್ನು ಕೂಡ ವೃದ್ಧಿಸ್ಕೋಬಹುದು. ಇದ್ರ ಜೊತೆಗೆ ಪೂರ್ವ ಜನ್ಮನ ತಿಳ್ಕೊಳ್ಬಹುದು. ನಾವು ಈಗಾಗಲೇ 4-5 ಪೂರ್ವ ಜನ್ಮ ನೋಡಿದೀವಿ, ಇದೆಲ್ಲದಕ್ಕೂ ಕಾರಣ ಪಿರಮಿಡ್ ಇರಬಹುದು. ಆಂತರಿಕ ಅಖಂಡ ಸುಪ್ತ ಶಕ್ತಿಗಳನ್ನ ನಮ್ಮಲ್ಲಿ ಬೇಕಾದ ಶಕ್ತಿಗಳಿದೆ, ದಟ್ ಈಸ್ ಕಾಲ್ ನಮ್ಮಲ್ಲಿರುವಂತ ಎನರ್ಜಿ, ಆಂತರಿಕ ಶಕ್ತಿಗಳಿವೆ, ಅದನ್ನೆಲ್ಲ ನಾವು ಧ್ಯಾನದಿಂದ ವೃದ್ಧಿಸ್ಕೊಂತ ಹೋಗ್ಬೋದು. ಹೀಗಾಗಿ ನಮ್ಮ ಒಂದು ದೇಹದೊಳಗಡೆ 7 ಚಕ್ರ, 7 ದೇಹ, 72,000 ನಾಡಿ ಇದೆ ನಮಗೆ. ಆ ಎಲ್ಲ ಚಕ್ರಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು. ನಮ್ಮ ಎಡಮೆದುಳು ಬಲ ಮೆದುಳನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ನಾವು ಯಾವಾಗಲೂ ಮನುಷ್ಯ ಅಂತಂದ್ಮೇಲೆ ಅವನಿಗೆ ಏನಾಗುತ್ತೆ, ಲೋ ಎನರ್ಜಿ ಇರುತ್ತೆ ನಮಗೆ, ನಾವು ಜಡತ್ವ ಜಾಸ್ತಿ ಇರುತ್ತೆ ನಮಗೆ. ಆ ಜಡತ್ವದಿಂದ ನಾವು ಸೂಕ್ಷ್ಮತೆಗೆ ಹೋಗ್ಬೋದು, ದ್ವಂದ್ವತ್ವದಿಂದ ನಾವು ಹೊಸದಾದಂತಹ ಒಂದು ಶಕ್ತಿ ಕಡೆಗೆ, ನ್ಯೂ ಎನರ್ಜಿ ಕಡೆಗೆ ನಾವು ಧಾವಿಸ್ಬೋದು. ಇಲ್ಲಿ ಕಾಂತಿ ವಲಯ ಅಂತ ಏನಿದೆ ನಮ್ಮ ಸುತ್ತೂ ಇರುವಂತ ಔರ, ಔರ ಅಂತ ಅಂದ್ರೆ ನಮ್ಮ ಸುತ್ತೂರ ಪ್ರಭಾವಳಿ, ಕಾಂತಿ ವಲಯ, ಈ ಒಂದು ಬೆಳಕಿನ ಪ್ರದೇಶ ಏನಿದೆ ಅದು ದೊಡ್ಡದಾಗಿ ಮರ್ಕಬ ಶೀಲ್ಡಿಂಗ್ ಆಗ್ಬೋದು, ಮರ್ಕಬ ಔರ ಆಗ್ಬೋದು. ಸೊ ಬಲ ಮತ್ತು ಎಡಮೆದುಳಿನ ಏಕಕಾಲಕ ಚಾಲನೆಯನ್ನು ಕೂಡ ನಾವು ಒಟ್ಟಿಗೆ ಮಾಡಿಕೊಂಡ್ರೆ ನಮ್ಮ ಒಂದು ಅದ್ಭುತ ಜ್ಞಾನ ಜಾಸ್ತಿ ಆಗುತ್ತೆ. ಬಲಮೆದುಳನ್ನು ನಾವು ಉಪಯೋಗ ಮಾಡ್ಕೊಂಡಿದ್ದೆ ಆದ್ರೆ ಐ ಕಂಡಕ್ಟ್ ಎ ಕ್ಲಾಸ್ ಕಾಲ್ಡ್ ರೈಟ್ ಸೈಡ್ ರೈಟ್ ಬ್ರೈನ್ ಯೂಸೇಜ್, ಬಲ ಮೆದುಳಿನ ಬಳಕೆ, ಬಲ ಮೆದುಳಿನ ಭಾಷೆ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದರಿಂದ ನೀವು ಈ ಬಲ ಮೆದುಳಿನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಬಹುದು. ಯಾಕೆ ಅಂದ್ರೆ ಬಲ ಮೆದುಳು ಅಂದ್ರೆ ಸ್ಪಿರಿಚುಯಲ್ ಬ್ರೈನ್, ಸೊ ಅದು ಆಧ್ಯಾತ್ಮಿಕ ಒಂದು ಸ್ತರ. ಅದು ಎಡಮೆದುಳೆ ಬೇರೆ ಬಲಮೆದುಳೆ ಬೇರೆ ಅನ್ನುವಂತ ಮಾಹಿತಿ ಸಿಗುತ್ತೆ. ಅಂದ್ರೆ ಪಿರಮಿಡ್ ಉಪಯೋಗ ಮಾಡಿದಾಗ ಬಲ ಮೆದುಳು ಆಕ್ಟಿವೇಟ್ ಆಗುತ್ತೆ, 7 ಚಕ್ರ, 7 ದೇಹ, 72,000 ನಾಡಿಗಳು ಚಾಲನೆ ಪಡೆಯುತ್ತೆ. ಇದ್ರ ಜೊತೆ ಕುಂಡಲಿನಿ ಜಾಗ್ರತೆ ಮಾಡ್ಬೋದು, ಊರ್ಧ್ವ ಲೋಕ ವಾಸಿಗಳನ್ನು ಕೂಡ ನಾವು ಚಾನಲಿಂಗ್ ಮಾಡೋಕ್ಕಾಗತ್ತೆ. ಯಾವಾಗ ಅಂದ್ರೆ ಪಿರಮಿಡ್ ಹಾಕೊಂಡಾಗ
ದೇ ವಿಲ್ ಆಲ್ಸೋ ಕಮ್ ಟು ಅಸ್. ಅವರು ಚಾನಲೈಸ್ ಆಗೋಕ್ ಬರೋಕ್ ಶುರು ಆಗ್ತಾರೆ. ಧ್ಯಾನ ಕಾಲದಲ್ಲಿ ತ್ವರಿತವಾಗಿ ಅರೆನಿದ್ರಾವಸ್ಥೆ ಅಂದ್ರೆ ಆಲ್ಫಾ ಸ್ಟೇಟ್ ಹೋಗ್ತೀವಿ, ಬೇಗ ಬೀಟಾ ಸ್ಟೇಟ್ ಇಂದ ಆಲ್ಫಾ ಸ್ಟೇಟ್ಗೆ ಅಂದ್ರೆ ಅರೆನಿದ್ರಾವಸ್ಥೆ ಅಂದ್ರೆ ನಾವು ಎಚ್ಚರ ಸ್ಥಿತಿಯಿಂದ ಅರೆನಿದ್ರಾ ಸ್ಥಿತಿಗೆ ತಲುಪೋದೇ ಮುಖ್ಯವಾದ್ದು. ಆಗ ನಮಗೆ ಎಲ್ಲ ರೀತಿಯ ಆಧ್ಯಾತ್ಮಿಕ ಅನುಭವಗಳಾಗುತ್ತೆ. ಸೊ ಈ ತರ ಆಲೋಚನಾ ರಹಿತ ಸ್ಥಿತಿನ ತಡಗೋದು ಬಹಳ ಮುಖ್ಯ. ಈಗ ಪಿರಮಿಡ್ ಶಕ್ತಿ ಬಗ್ಗೆ ನಡೆದಿರುವಂತಹ ಕೆಲವು ಪ್ರಯೋಗಗಳಿದೆ, ಅದರ ಬಗ್ಗೆ ನಾನು ತಿಳಿಸ್ತೀನಿ. ಫಿಸಿಕಲ್ ರಿಸರ್ಚ್ ಆರ್ಗನೈಸೇಷನ್ ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾ USA ಅನ್ನುವಂತ ಜಾಗದಲ್ಲಿ ಪಿರಮಿಡ್ ನ ಜಿಯೋಮೆಟ್ರಿಕ್ ಆಂಪ್ಲಿಫೈಯರ್ ಎನರ್ಜಿ ಜನರೇಟರ್ ಅಂತ ಅವರು, ನಮ್ಮ ದೇಹದಲ್ಲಿ ಏನೊಂದು 7 ಚಕ್ರ ಇದೆ, ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸ್ವಾಧಿಷ್ಠಾನ ಮೂಲಾಧಾರ, ಈ 7 ಚಕ್ರಗಳನ್ನೇ ಹೋಲೋ ಅಂತದ್ದು ಒಂದು ಪಿರಮಿಡ್ ಮಾಡಿದಾರೆ ಅಲ್ಲಿ. ಆ ಪಿರಮಿಡ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ನಮ್ಮ ಅಲ್ಲಿ ಯಾರು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೋ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಅವರವ್ರ ಚಕ್ರಗಳು ಆಕ್ಟಿವೇಟ್ ಆಗೋಕೆ ಶುರು ಆಗುತ್ತಂತೆ. ಅಂತಹದ್ದೊಂದು ರಿಸರ್ಚ್ ಮಾಡಿದ್ದಾರೆ ಲಾಸ್ ಏಂಜಲೀಸ್ ಅಲ್ಲಿ. ಡೇವಿಡ್ ಸೆಂಟ್ ಕ್ಲಾರ್ ಅನ್ನುವಂಥ ಜಾಗದಲ್ಲಿ ಸೈಕಿಕ್ ವರ್ಲ್ಡ್ ಆಫ್ ಕ್ಯಾಲಿಫೋರ್ನಿಯಾ ಅಂತ ಕರೀತಾರೆ. ಅಲ್ಲಿ ಪಿರಮಿಡ್ ಒಳಗೆ ಕೂತ್ಕೊಂಡು ಬೇಗ ಬೇಗ ನಮ್ಮ ಗಾಢ ನಿದ್ರೆಗೆ ನಾವು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಂತ ಅಲ್ಲಿ ಆ ಗಾಢ ನಿದ್ರೆ ಮಾಡ್ತಾ ಮಾಡ್ತಾ ನಮ್ಮ ಕ್ಲಾರ್ ವಯನ್ಸ್ ಜಾಸ್ತಿ ಆಗುತ್ತಂತೆ. ನಮ್ಮಲ್ಲಿ ಇರುವಂತಹ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ESP ಜಾಸ್ತಿ ಆಗುತ್ತಂತೆ. ಅಂತ ಒಂದು ಪಿರಮಿಡ್ ನ ಅಲ್ಲಿ ಮಾಡಿದ್ದಾರೆ. ಔರ ಅಂತ ಅನ್ನೋದು ಏನಿದೆಯೋ ಅದನ್ನ ಈ ಒಂದು ಪಿರಮಿಡ್ ಒಳಗಡೆ, ಈ ಸೈಕಿಕ್ ವರ್ಲ್ಡ್ ಆಫ್ ಕ್ಯಾಲಿಫೋರ್ನಿಯಾ ಅನ್ನೋ ಜಾಗದೊಳಗಡೆ ನಾವು ಕೂತ್ಕೊಂಡು ಏನಾದ್ರು ಮೆಡಿಟೇಷನ್ ಮಾಡಿದ್ದೆ ಆದ್ರೆ, ಆಮೇಲೆ ಹೊರಗೆ ಬಂದ್ಬಿಟ್ಟು ನಮ್ಮ ಔರನ ನಾವು ಸ್ಕ್ಯಾನ್ ಮಾಡಿಕೊಂಡ್ರೆ ನಮ್ಮ ಸ್ಕ್ಯಾನ್ ಒಳಗಡೆ ತುಂಬಾ ಅದ್ಭುತವಾಗಿ ಸ್ವಚ್ಛವಾಗಿದೆ ನಮ್ಮ ಔರ ಅಂತ ನಾವು ಗೊತ್ತಾಗುತ್ತೆ. ಅಲ್ಲೆಲ್ಲ ಕಟ್ಕಟ್ ಆಗಿರೋದೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತಂತೆ. ಪಿರಮಿಡ್ ಕೆಳಗೆ ನಾವು ಮಲಗೋದ್ರಿಂದ ನಮ್ಗೆ ಒಳ್ಳೆ ವಿಶ್ರಾಂತಿ ಸಿಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ ಅಂತ ಅನ್ನೋದು ಆ ಪಿರಮಿಡ್ ಒಳಗಡೆ ಅವರು ಅನುಭವದಿಂದ ಎಲ್ಲ ಬರೆದಿಟ್ಟಿದ್ದಾರೆ. ಒಳ್ಳೆ ಆಲೋಚನೆಗಳು ಬರೋಕ್ ಶುರು ಆಗುತ್ತೆ, ಹಿಂಗಾಗಿ ಕ್ರಿಯೇಟಿವ್ ಆಗ್ತೀವಿ, ನಮಗೇನಾಗುತ್ತೆ ಆ ಆವಿಷ್ಕಾರಗಳನ್ನ, ಹೊಸ ಆವಿಷ್ಕಾರಗಳನ್ನ ಮಾಡ್ತೀವಿ. ನ್ಯೂಯಾರ್ಕ್ ರಿಸರ್ಚ್ ಗ್ರೂಪ್ ಅಂತ ಒಂದಿದೆ, ಅದು ಕಾಸ್ಮಿಕ್ ಆಂಟೆನಾ ಅಂತ ಕರೀತಾರೆ ಈ ಒಂದು ಈ ಪಿರಮಿಡ್ ನ ಕಾಸ್ಮಿಕ್ ಆಂಟೆನಾ ಅಂತ ಕರೆ. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಇರುವಂತಹ ತುಟ್ಟ ತುದಿ ಎಲ್ಲಿದೆ ಅಂದ್ರೆ ಪಿರಮಿಡ್ ತುದಿಲಿದೆ ಅಂತ ಹೇಳ್ತಾರೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅನ್ನೋ ತರ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ತರ ಈ ಪಿರಮಿಡ್ ಅನ್ನುವಂತ ಒಂದು ಚಿಕ್ಕದಾಗಿರುವಂತಹ ಒಂದು ಸ್ಟ್ರಕ್ಚರ್ ಒಳಗಡೆ ಅಡಕವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಜಾನ್ ರೆಕ್ಸ್ ಅಂತ ಅನ್ನೋರು ನ್ಯೂಯಾರ್ಕ್ ನಗರದಲ್ಲಿ ಏನ್ ಮಾಡಿದ್ರು, ಒಂದು ರಿಸರ್ಚ್ ಮಾಡಿದ್ರು ಪಿರಮಿಡ್ ಕೆಳಗಡೆ ಬ್ಯಾಟ್ರಿಗಳನ್ನಿಟ್ಟು ಅದು ಏನಾಗುತ್ತೆ ನೋಡೋಣ ಅಂತ ನೋಡಿದ್ರೆ ರೀಚಾರ್ಜ್ ಆಗೋಕ್ ಶುರು ಆಯ್ತು. ಬ್ಯಾಟ್ರಿಗಳು ರೀಚಾರ್ಜ್ ಆಗಿ ಪಾಸಿಟಿವ್ ಅಂದ್ರೆ ಧ್ರುವ, ಪಾಸಿಟಿವ್ ಋಣ ಧ್ರುವ ಧನು ಧ್ರುವ ಅಂತ ಇರುತ್ತೆ. ಸೊ ಧನು ಧ್ರುವದಿಂದ ಉತ್ತರದ ಕಡೆಗಿಟ್ಟು ಋಣ ಧ್ರುವನ ದಕ್ಷಿಣದ ಕಡೆಗಿಟ್ಟು ಆ ಪಿರಮಿಡ್ ಇದನ್ನ ಬ್ಯಾಟ್ರಿಗಳನ್ನ ಇಟ್ಟರು. ಒಂದು ತಿಂಗಳ ತರ ನಂತರ ಅದರದ್ದು ಎಷ್ಟು ಚಾರ್ಜ್ ಆಗಿದೆ ಅಂತ ಅಳತೆ ಮಾಡಿದಾಗ 1.331 ವೋಲ್ಟ್ಸ್ ಇದ್ದದ್ದು 1.371 ವೋಲ್ಟ್ ಆಯ್ತು. ನೆಕ್ಸ್ಟ್ ತಿಂಗಳಲ್ಲಿ 1.370 ವೋಲ್ಟ್ ಇದ್ದು 1.374 ವೋಲ್ಟ್ ಆಗಿ ಹೆಚ್ಚಾಯ್ತು. ಇದರ ಅರ್ಥ ಏನಂದ್ರೆ ಪಿರಮಿಡ್ ಕೆಳಗಡೆ ನಾ ಬ್ಯಾಟ್ರಿಗಳು ಇಟ್ಟರೆ ಕೂಡ, ಈವನ್ ನಮ್ಮ ಮೊಬೈಲ್ ಇಟ್ಟರು ಕೂಡ ಚಾರ್ಜ್ ಆಗುತ್ತೆ ಅಂತ ಅರ್ಥ ಆಗಿದೆ. ಪಿರಮಿಡ್ ಧರಿಸಿ ವ್ಯಾಸಂಗ ಮಾಡಿದಂತ ಪ್ರತಿ ವಿದ್ಯಾರ್ಥಿ ಆಲ್ಫಾ ತರಂಗಕ್ಕೆ ಬೇಗ ತಲುಪ್ತಾನೆ, ಅತ್ಯಂತ ಹೆಚ್ಚಿನ ವಿಶ್ವಶಕ್ತಿಯನ್ನು ಅವನು ಯಾವಾಗಲೂ ತಗೊಳ್ತಾ ಇರ್ತಾನೆ. ಹಿಂಗಾಗಿ ಅವನು ಬೇಗ ಬೇಗ ಜ್ಞಾನಿ ಆಗ್ತಾನೆ, ಎಷ್ಟು ಕಷ್ಟವಾದ ಪಾಠಗಳನ್ನು ಕೂಡ ಬೇಗ ಅರ್ಥ ಮಾಡ್ಕೊಳ್ಬಲ್ಲ ಅಂತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಕೊರೋನಾ ಬಂದಾಗ ವೈರಸ್ಸು ಬ್ಯಾಕ್ಟೀರಿಯಾ ಹೇಗೆ ಸತ್ತೋಗುತ್ತಾ ಅಥವಾ ಅದರೊಳಗಡೆ ಹಾಗೆ ಇರುತ್ತಾ ಅದೇನಾಗುತ್ತೆ ನೋಡೋಣ ಅಂತ ರಷ್ಯನ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸ್ ಒಳಗೆ ಇವಾನೋಸ್ಕಿ ಅಂತ ಅನ್ನುವಂತಹ ಒಬ್ಬ ರಷ್ಯನ್ ಸೈಂಟಿಸ್ಟ್ ಏಡ್ಸು ಕ್ಯಾನ್ಸರ್ ಬಗ್ಗೆ ಅವರು ರಿಸರ್ಚ್ ಮಾಡ್ತಾರೆ. ನೋಡಿದ್ರೆ ಆಲ್ ಬ್ಯಾಕ್ಟೀರಿಯಾ, ಆಲ್ ಟೈಪ್ ಆಫ್ ವೈರಸ್ ಸತ್ತೋಗಿರುತ್ತೆ, ದೇ ವಿಲ್ ಬಿ ಕಿಲ್ಡ್ ವಿತ್ ಇನ್ ಶಾರ್ಟ್ ಪೀರಿಯಡ್ ಅನ್ನೋದು ಗೊತ್ತಾಗಿದೆ. ಇದ್ರ ಜೊತೆಗೆ ನಾನಾಗ್ಲೇ ಹೇಳಿದೆ, ಕೃಷಿ ಒಂದು ವಿಧಾನದಲ್ಲಿ ಈಗೆಲ್ಲದನ್ನು 4 ಗೂಟ ಹೊಡೆದು ಬಿಡ್ತಾರೆ, ಮಧ್ಯದಲ್ಲಿ ಬೆಳೆ ಬೆಳೀತಾರೆ, ತಂತಿಗಳು ಕಟ್ಟುಬಿಡ್ತಾರೆ ಪಿರಮಿಡ್ ತರ. ಅದರೊಳಗಡೆ ಆ ತರ ಬೆಳೆದಾಗ ಪಕ್ಕದೊಳಗೆ ಅದೇ ಬೆಳೆ ಇರುತ್ತೆ, ಅದೇ ತರ ಗೊಬ್ಬರ ಕೊಟ್ಟಿರ್ತಾರೆ, ಅದೇ ತರ ನೀರ್ ಕೊಟ್ಟಿರ್ತಾರೆ. ಆದ್ರೆ ಈ ಒಂದು ಪಿರಮಿಡ್ ಕಟ್ಟಿರೋ ಜಾಗದೊಳಗೆ
20 to 20% ಇಂದ 80% ಇನ್ ಇದು ಈಲ್ಡ್ ಜಾಸ್ತಿ ಆಗಿದೆ ಅಂತ ಗೊತ್ತಾಗಿದೆ. ಜೈಲ್ನಲ್ಲಿ ಖೈದಿಗಳನ್ನ ಪಿರಮಿಡ್ಸ್ ಹಾಕ್ಸಿ ಮೆಡಿಟೇಷನ್ ಮಾಡಿಸಿದಾಗ ಅವರು ಎಥರಲ್ ಕಂಪನದ ಬದಲಾಗಿ ಅದೆಲ್ಲ ಭಾವನೆಗಳು ಬದಲಾಗಿ ಅವರು ಏನು ಕೆಟ್ಟ ಕೆಟ್ಟ ಆಲೋಚನೆಗಳಿದ್ದು ಅದೆಲ್ಲ ಹೋಗಿ ಸಕಾರಾತ್ಮಕವಾಗಿ ಬದಲಾಗ್ತಾ ಇರೋದನ್ನು ಕೂಡ ತಿಳಿದಿದ್ದಾರೆ, ರಿಸರ್ಚ್ ಆಗಿದೆ. ಅವರ ಡಿ ಎನ್ ಎ ಕಣಗಳನ್ನ ಪ್ರಯತ್ನ ಮಾಡಿ ಪ್ರಯೋಗ ಮಾಡಿ ನೋಡಿದಾಗ ಆ ಪ್ರಭಾವಿ ಪ್ರಕ್ರಿಯೆ ಅದರ ಮೇಲೆ ತಿಳಿಸಿ ಆಗಿದ್ದು ಅವ್ರ ಜೆನೆಟಿಕ್ ಆಗಿ ಕೂಡ ಬದಲಾಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಪಿರಮಿಡ್ ಅಂತ ಅದ್ಭುತ ಶಕ್ತಿ ಕೊಡುತ್ತೆ ಅಂತಾನು ಹೇಳಿದ್ದಾರೆ. ಇಲ್ಲಿ ಮನೆಯಲ್ಲಿ ಪಿರಮಿಡ್ ಏನಾದ್ರು ನಮ್ಮಲ್ಲಿ ಇದ್ರೆ ಮನೆ ಒಳಗೆ ಮನೆ ಹೊರಗೆ ಶಕ್ತಿ ಸಂಚಯ ಆಗುತ್ತೆ, ಮನಸ್ಸು ಹಾಯ ಆಗಿರುತ್ತೆ, ಶಾಂತಿ ಇರುತ್ತೆ, ಆರೋಗ್ಯ ಲಭಿಸುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದೆಲ್ಲ ನಮಗೂ ಕೂಡ ಅನುಭವ ಆಗಿದೆ ನಮ್ಮ ಮನೆಯೊಳಗಿರೋದ್ರಿಂದ. ವಾಸ್ತು ದೋಷ ನಿವಾರಣೆ ಆಗುತ್ತೆ. ನವಗ್ರಹ ಪಿರಮಿಡ್ ಅಂತ ಅನ್ನೋದನ್ನ ಮನೆ ಬಾಗಿಲೊಳಗಡೆ ನಾವೇನಾರು ಹಾಕೊಂಡಿದ್ದೆ ಆದ್ರೆ ಅದು 9 ಪಿರಮಿಡ್ ಇರುತ್ತೆ, 9 ಕಲರ್ದು. ಅದು ಹಾಕೊಂಡ್ರೆ ಮನೆ ಒಳಗಡೆ ಯಾರು ಬಂದ್ರೆ ಸಹಸ್ರಾರು ಚಕ್ರದಿಂದ ಅವ್ರ ನೆಗೆಟಿವ್ ಎನರ್ಜೀಸ್ ನ ಡ್ರ್ಯಾಗ್ ಮಾಡಿ ಅದು ಗ್ರೌಂಡಿಂಗ್ ಮಾಡ್ಬಿಡುತ್ತೆ. ಟೇಬಲ್ ಪಿರಮಿಡ್ ಅನ್ನೋದನ್ನ ಮಕ್ಕಳು ಓದೋ ಅಂತ ಟೇಬಲ್ ಮೇಲೆ ಇಟ್ಕೊಂಡು ಓದಿದ್ದೆ ಆದ್ರೆ ಅವರು ಅದ್ಭುತ ಜ್ಞಾನಿಗಳಾಗ್ತಾರೆ, ಚೆನ್ನಾಗಿ ಮೆಮೊರಿ ಇರುತ್ತೆ. ನಿದ್ದೆ ಬರದೇ ಇರುವಂತಹ ಈ ಪೇಷಂಟ್ಸ್ಗೆ ನಾವೆಲ್ಲ ಡೋಪರ್ಸ್ ಕೊಟ್ಟು ನಿದ್ದೆ ಬರೋ ಅಂತ ಮಾತ್ರೆಗಳು ಕೊಡೋ ಬದಲು ಪಿರಮಿಡ್ ಹಾಕೊಂಡು ಅಂದ್ರೆ ಅವ್ರು ಮಲಕೊಳ್ಳೋಂತಹ ಆ ಒಂದು ಕಾಟ್ ಮೇಲ್ಗಡೆ ಒಂದು ಹ್ಯಾಂಗಿಂಗ್ ಪಿರಮಿಡ್ ಹಾಕೊಂಡಿದ್ರೆ ಇನ್ಸೋಮ್ನಿಯಾ ಅನ್ನೋಂತಹ ಒಂದು ಕಾಯಿಲೆ ಹೋಗಿ ಅದ್ಭುತವಾಗಿ ನಿದ್ದೆ ಮಾಡ್ತಾರೆ. ಫ್ರಿಡ್ಜ್ ಒಳಗಡೆ ಫ್ರಿಡ್ಜ್ ಮೇಲ್ಗಡೆ ನಾವೇನಾರು ದೊಡ್ಡದಾದಂತಹ ಪಿರಮಿಡ್ಗಳನ್ನ ಹ್ಯಾಂಗಿಂಗ್ ಮಾಡಿದ್ದೆ ಆದ್ರೆ ನಮ್ಮ ಫುಡ್ ಒಳಗಡೆ ಇಟ್ಟಿರ್ತೀವಲ್ಲ ಅದೆಲ್ಲ ಅದನ್ನು ಹೆಲ್ತಿ ಫುಡ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಎಲ್ಲ ಬೆಳೆಯೋದಿಲ್ಲ. ಬಿ ಪಿ, ಶುಗರು, ಥೈರಾಯ್ಡು ಇಂಥ ಒಂದು ಕಾಯಿಲೆಗಳೆಲ್ಲ ಇರುತ್ತಲ್ಲ ಅದೆಲ್ಲದನ್ನು ನಿಧಾನಕ್ಕೆ ವಾಸಿ ಆಗುತ್ತೆ ಅಂತ ಗೊತ್ತಾಗಿದೆ. ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ನರಗಳ ಪ್ರಾಬ್ಲಮ್ಸ್ ಅಂದ್ರೆ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನೋ ಜಾಗಕ್ಕೆ ಅದೇ ತರನೇ ಬೆಂಗಳೂರೊಳಗಿರುವಂತಹ ನರವಿಜ್ಞಾನ ಕೇಂದ್ರದಲ್ಲಿ ಕೂಡ ರಿಸರ್ಚ್ ಆಗಿದೆ. ನ್ಯೂರೋಲಾಜಿಕಲ್ ಪೇಷಂಟ್ಸು ಅವ್ರಿಗೆ ಹುಚ್ಚುತನ ಬರ್ತಾ ಇರೋದು ಅದೆಲ್ಲದನ್ನು ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಕೂಡ ಇವರು ಸತ್ವನ್ ಪಸ್ರೀಚಾ ಅಂತ ಅನ್ನೋರು ಅದನ್ನ ಬರೆದಿಟ್ಟಿದ್ದಾರೆ. ಈವನ್ ಪೂರ್ವ ಜನ್ಮಗಳ ಬಗ್ಗೆ ಕೂಡ ಅವ್ರು ಅದನ್ನ ಬರೆದಿದ್ದಾರೆ. ಪಿರಮಿಡ್ ನಲ್ಲಿ ಶಕ್ತಿ ಪ್ರವಾಹ ಯಾವಾಗಲೂ ಇರುತ್ತೆ ಅಂತ ರಿಸರ್ಚ್ ಆಗಿದೆ. ಇಲ್ಲಿ ಪ್ರಾಣಿಕ್ ಅಗ್ನಿ ಉತ್ಪಾದಕ ಘಟಕ ಅಂತ ಕರೀತಾರೆ ಇದನ್ನ ಪಿರಮಿಡ್ನ. ಯಾಕೆ ಅಂತ ಕೇಳಿದ್ರೆ ಒಂದೆರಡು ಹೈಟ್ ಅಲ್ಲಿ ಈಗಾಗಲೆ ನಾವು ಹೇಳಿದ್ದೆ ಅಲ್ಲಿ ಕಾಸ್ಮಿಕ್ ಎನರ್ಜಿ ನ್ಯಾನೋ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿದ್ದು ನಮಗೆ ಕೆಳಗಡೆ ಇರುವಂತಹ ಚೌಕ ಅಂತ ಏನಿದೆಯೋ ಅಲ್ಲಿಂದ ಭೂಮಿಲಿರುವಂತಹ ಒಂದು ಈ ಮ್ಯಾಗ್ನೆಟಿಕ್ ಎನರ್ಜಿ ತಗೊಳುತ್ತೆ, ಮೇಲ್ಗಡೆಯಿಂದ ಎಫೆಕ್ಟ್ಸ್ ಇಂದ ಕಾಸ್ಮಿಕ್ ಎನರ್ಜಿ ತಗೊಂಡು ಮಧ್ಯದೊಳಗೆ ನ್ಯಾನೋ ಎನರ್ಜಿ ಉತ್ಪತ್ತಿ ಆಗುತ್ತೆ ಅಂತ ಈಗ ರಿಸರ್ಚ್ ಇಂದ ಗೊತ್ತಾಗಿದೆ. ನ್ಯಾನೋ ಎನರ್ಜಿ ಹೆಂಗ್ ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ಈಗ ಪ್ರೂಫ್ ಸಿಕ್ಕಿದೆ. ಪಿರಮಿಡ್ ಅಳತೆ ಇಷ್ಟೇ ಇರಬೇಕು ಅಂತ ಕರೆಕ್ಟ್ ಆಗಿ ನಿರ್ದಿಷ್ಟವಾಗಿರ್ಲೇಬೇಕು ಅಂತ ಒಂದು ರೂಲ್ ಇದೆ. 4 ಕೋನ ಹಾಗೂ ಅಡಿಯಲ್ಲಿರುವಂತ ಚೌಕದ ಅಳತೆ 1 ಇಂಚ್ ವ್ಯತ್ಯಾಸ ಆದರೂ ಕೂಡ ಪಿರಮಿಡ್ ನಲ್ಲಿ ಹೊರಡುವಂತ ಚೈತನ್ಯದ ಮೇಲೆ ಪರಿಣಾಮ ಬೀರುತ್ತೆ. ನಿರ್ದಿಷ್ಟವಾಗಿ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳಿಗೆ ಹೊಂದ್ಕೊಳ್ಳುವಂತಹದ್ದು ಕೂಡ ಬಹಳ ಮುಖ್ಯ. ಈಗ ನೀವು ಪಿರಮಿಡ್ ಅನ್ನ ಹ್ಯಾಂಗಿಂಗ್ ಪಿರಮಿಡ್ ನೇತು ಹಾಕಿದ್ರೆ ತಕ್ಷಣ ತನಗ್ ತಾನೇ ನಾರ್ತ್ಗೆ ತಾನೇ ಅಲೈನ್ ಆಗುತ್ತೆ. ನೀವು ಅದನ್ನ ಅಭ್ಯಾಸ ನೀವು ನೋಡಬಹುದು, ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಇಟ್. ನಾವು ಪಿರಮಿಡ್ಗೆ ಪ್ರೋಗ್ರಾಮಿಂಗ್ ಮಾಡಿ ಉಪಯೋಗಿಸಿದಲ್ಲಿ ಅದಕ್ಕೆ ತಕ್ಕಂತೆ ಫಲ ಸಿಗೋದು ಕೂಡ ಆಗುತ್ತೆ, ನಮ್ಮ ಭಾಷೆ ಅರ್ಥ ಆಗುತ್ತೆ ಪಿರಮಿಡ್ಗೆ ಅಂತ ಹೇಳ್ತಾರೆ. ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಶಕ್ತಿಗೆ ಪೂಜೆ ಮಾಡ್ತೀವಿ ಹೊರತು ಇನ್ನು ವಿಗ್ರಹಕ್ಕಲ್ಲ. ಸೊ ಆ ದೃಷ್ಟಿಯಿಂದ ನಾವು ಶಕ್ತಿಯನ್ನು ಪಡಿತಾ ಇರ್ತೀವಿ ಈ ಪಿರಮಿಡ್ ಅನ್ನೋಂತ ಆಕಾರದಿಂದ ಅಲ್ಲ, ಅದರಿಂದ ಬರುವಂತ ಎನರ್ಜಿಯಿಂದ ಅಂತ ಅರ್ಥ ಆಗಿದೆ. ಎನರ್ಜೈಸಿಂಗ್ ಇಟ್ ಅಂಡ್ ಕ್ಲೆನ್ಸಿಂಗ್ ಇಟ್ ಕೌಂಟ್ಸ್ ಯೂಸಿಂಗ್ ಸ್ಯಾಂಡ್ಲಿ ಇನ್ಸೆನ್ಸ್ ಸ್ಟಿಕ್ಸ್. ದಿ ಪ್ರಾಣಾಯಾಮಯ ಕೋಶ ಆಫ್ ದಿ ಪಿರಮಿಡ್ ಗೆಟ್ಸ್ ಕ್ಲೆನ್ಸ್ಡ್ ಅಂಡ್ ಎನರ್ಜೀಸ್ ಅಂತ ಹೇಳ್ಬಿಟ್ಟು ಮೈಸೂರು ಒಳಗಡೆ ಒಂದು ಪಿರಮಿಡ್ದೊಂದು ಅದ್ಭುತವಂತ ರಿಸರ್ಚ್ ಸ್ಟೇಷನ್ ಇದೆ. ಅದರೊಳಗಡೆ ಒಬ್ರು ಡಾಕ್ಟರ್ ನಾಗರಾಜ್ ಅಂತ ಇದ್ದಾರೆ, ಅವರು ಪಿರಮಿಡ್ ಸ್ಪೆಷಲಿಸ್ಟ್. ಅವರೇ ಪಿರಮಿಡ್ಗಳನ್ನ ಹೊಸ ಹೊಸ ತರ ಪಿರಮಿಡ್ಗಳನ್ನ ರಿಸರ್ಚ್ ಮಾಡಿ ಅದನ್ನ ಕಂಡುಹಿಡಿದಿದ್ದಾರೆ. ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆಟಿಟ್ಯೂಡು, ಥಾಟ್ಸ್ ಎಲ್ಲದನ್ನು ಬದಲಾವಣೆ ಆಗುತ್ತೆ ಈ ಪಿರಮಿಡ್ಸ್ಗೆ. ನಾವು ವಿ ಹ್ಯಾವ್ ಟು ಹ್ಯಾವ್ ಸಮ್ ಪೂಜಾ ಅಂತ ಹೇಳ್ತಾರೆ. ಇನ್ಸೆನ್ಸ್ ಸ್ಟಿಕ್ಸ್ ಇಟ್ಕೋಬೇಕು, ಅದರೊಳಗಿರೋ ನೆಗೆಟಿವಿಟೀಸ್ ತೆಗಿಬೇಕು ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ವಿಜ್ಞಾನ ಹೇಗೆ ಹೇಳುತ್ತೆ ಅಂತ ಗೊತ್ತಿಲ್ಲ. ಸೊ
ಆಸ್ಟ್ರಲ್ ಮಾಸ್ಟರ್ಸ್ ಅಂತ ಏನಿದಾರೋ ಅವರು ಈ ದೇವ ದೇವಿಯಿಂದ ಏನ್ ಹೇಳ್ತಾರೋ ಅವರು ಈ ಪಿರಮಿಡ್ಗಳಿಗೆ ಮೂಲ ಕರ್ತೃಗಳು ಅಂತ ಕೂಡ ಹೇಳ್ತಾರೆ. ಆಸ್ಟ್ರಲ್ ಸೋಲ್ಸ್ ಅಂತ ಕೂಡ ಕರೀತಾರೆ. ಇದಕ್ಕೆ ದೇವಾಸ್ ಅಂಡ್ ಮೆನ್ಸ್ ಮೆನ್ ಬುಕ್ ಅಂತ ಒಂದು ಪುಸ್ತಕ ಇದೆ. ಆಸ್ಟ್ರಲ್ ಸೋಲ್ಸ್ ದೇವಾಸ್ ಅಂಡ್ ಮೆನ್ ಬುಕ್ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದೊಳಗಡೆ ಇದೆಲ್ಲನೂ ಮಾಹಿತಿ ಇದೆ. ಸೊ ಇದು ನಮಗೆ ಟಿಂಗ್ಲಿಂಗ್ ಎಫೆಕ್ಟ್ ಕೂಡ ಬರುತ್ತೆ ಈ ಪಿರಮಿಡ್ ಕೆಳಗಡೆ ಕೂತ್ಕೊಂಡ್ರೆ ಅಂತ ಹೇಳ್ತಾರೆ. ಸೊ ಇದ್ರ ಜೊತೆಗೆ ನಾವು ಪಿರಮಿಡ್ ನ ಒನ್ಸ್ ಇನ್ 3 ಡೇಸ್ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಹೆಚ್ಚಿನ ಎನರ್ಜಿ ಬರುತ್ತೆ, ನಮ್ಮ ಔರಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ನಾವು ಯಾವ ಕಾರಣಕ್ಕೂ ಪಿರಮಿಡ್ಗೆ ನಾವು ಧನ್ಯವಾದಗಳನ್ನ ಮರೀದೇನೆ ಅರ್ಪಿಸ್ಬೇಕು ಅಂತ ಹೇಳ್ತಾರೆ. ಲೆಮೂರಿಯಾ ಅಂತ ಅನ್ನೋ ಜಾಗದೊಳಗೆ ಅಟ್ಲಾಂಟಿಸ್ ಒಳಗಡೆ ಕಾಲದೊಳಗೆ 150 ಮಿಲಿಯನ್ ವರ್ಷಗಳ ಹಿಂದೆನೆ ಫಸ್ಟ್ ಮ್ಯಾನ್ ಹೂ ಕೇಮ್ ಆನ್ ಅರ್ತ್ ಅಂತಂದ್ರೆ ಲೆಮೂರಿಯನ್ಸ್ ಅಂತ ಕರೀತಾರೆ. ಅವರು ಆಗಿನ ಕಾಲದೊಳಗಡೆ ಪಿರಮಿಡ್ಗಳನ್ನ ಸಮುದ್ರದ ಒಳಗಡೆನೆ ರಚನೆ ಮಾಡಿದ್ರು ಅನ್ನೋದಕ್ಕೆ ನಾವು ಈಜಿಪ್ಟ್ಗೆ ನಾವು ಹೋದಾಗ ನಾವು ವಿ ಹ್ಯಾವ್ ಗಾನ್ ಟು ಒಂದು ಒಂದು ದೇಶಕ್ಕೆ ಹೋಗಿದ್ವಿ, ಆ ದೇಶದೊಳಗಡೆ ನಾವು ನೋಡಿದ್ವಿ ಅದನ್ನ. ಜಪಾನ್ ದೇಶದವರು ರಿಸರ್ಚ್ ಮಾಡಿ ಪಿರಮಿಡ್ಗಳು ಸಮುದ್ರದ ಆಳದಲ್ಲಿ ಇರೋದನ್ನ ಎಲ್ಲ ವಿಡಿಯೋ ಮಾಡಿ ತಂದಿಟ್ಟಿರೋದನ್ನ ನಮಗೆ ಅಲ್ಲಿ ತೋರಿಸಿದ್ರು. ಸೊ ವಿ ಹ್ಯಾವ್ ಎಂಜಾಯ್ಡ್ ದಟ್. ಸೊ ಆ ತರ ಪಿರಮಿಡ್ಗಳನ್ನ ಈ ಆ ಕಾಲದಲ್ಲಿ ಕೂಡ ಊರ್ಧ್ವ ಸ್ಥಿತಿಗೆ ಕರ್ಕೊಂಡು ಹೋಗುವಂಥದ್ದು, ಪ್ರಜ್ಞೆಯನ್ನು ಕರ್ಕೊಂಡು ಹೋಗುವಂಥದ್ದು, ಅತಿ ಎತ್ತರ ಸ್ಥಿತಿಯಲ್ಲಿ ಸೃಷ್ಟಿಕರ್ತನ ಸಾಮೀಪ್ಯಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಪಿರಮಿಡ್ ಯೂಸ್ ಮಾಡುವಂಥದ್ದು, ಈ ತರದ್ದೆಲ್ಲ ಈಜಿಪ್ಟ್ ಮೆಸೊಪಟಾಮಿಯನ್ನರಿಗೆ ಎಲ್ಲರಿಗೂ ಗೊತ್ತಿತ್ತು ಅಂತ ಹೇಳ್ತಾರೆ. ಸೊ ಹೀಗೆ ನಾನಾ ರೀತಿ ವಿಚಾರಗಳು ಪಿರಮಿಡ್ ಬಗ್ಗೆ ಇದೆ. ನಾವು ಈಗ ಬೇರೆ ಬೇರೆ ಪಿರಮಿಡ್ಗಳನ್ನ ನಾವು ಈಗ ಕೆಲವು ಚಿತ್ರಗಳನ್ನ ತೋರಿಸ್ತಾ ಇದ್ದೀವಿ. ಆ ಪಿರಮಿಡ್ಗಳನ್ನ ನೋಡಿ, ಮೆಮ್ಫಿಸ್ ಪಿರಮಿಡ್ ಅಂತ ಅನ್ನೋದು, ಲಾವ್ರೆ ಪಿರಮಿಡ್ ಅನ್ನೋದು ಪ್ಯಾರಿಸ್ ಅಲ್ಲಿ ಇದೆ, ಗಾಜಿನ್ ಪಿರಮಿಡ್. ಅದೇ ತರಾನೇ ಚಿಚೆನ್ ಇಟ್ಸಾ ಅಂತ ಅನ್ನೋಂತಹ ಪಿರಮಿಡ್ ಮೆಸೊಪೊಟಾಮಿಯಾದಿಂದ, ಅದೇ ತರಾನೇ ಬೇರೆ ಇದ್ರೊಳಗಡೆ ಯಾವುದು ಮೆಕ್ಸಿಕೋ ದೇಶಗಳಲ್ಲಿ ಇರುವಂತಹ ಪಿರಮಿಡ್ಗಳ ಬೇರೆ ಬೇರೆ ಪಿರಮಿಡ್ಗಳಿದೆ. ಸೆಸೆಸ್ಟಾ ಅನ್ನೋ ಸೆಸೇಷಿಯಾ ಅನ್ನೋ ಪಿರಮಿಡ್ಗಳಿದೆ. ಅದೇ ತರನೇ ಸನ್ ಪಿರಮಿಡ್ ಅನ್ನೋದು ಬಹಳ ದೊಡ್ಡ ಪಿರಮಿಡ್. ಇದಕ್ಕೆ ತಿಹಕಾನ್ ಪಿರಮಿಡ್ ಅಂತ ಕರೀತಾರೆ. ಮೆಕ್ಸಿಕನ್ ಮಾಯಾ ಅನ್ನುವಂತಹ ಒಂದು ದೊಡ್ಡದಾದಂತಹ ಒಂದು ಇದಿತ್ತು, ಬಹಳ ಹಿಂದಿಲ್ದು 10,000 ವರ್ಷಗಳ ಹಿಂದೆ ಇರ್ಬೋದು. ಅವರು ಕೂಡ ಪಿರಮಿಡ್ಗಳು ಕಟ್ಟಿರೋದೆಲ್ಲ ಇವತ್ತು ಕೂಡ ಅದೆಲ್ಲ ಮೆಕ್ಸಿಕೋ ದೇಶದಲ್ಲಿ ಇದೆ. ಟಿಕಲ್ ಟೆಂಪಲ್ ಪಿರಮಿಡ್ ಅನ್ನೋದು ಕೂಡ ಮಾಯನ್ ಕಾಲದೊಳಗಡೆ ಇರೋಂಥ ಮಾಯಾ ಜನರೇಷನ್ ಅಂತ ಕರೀತಾರೆ. ಬುದ್ಧ ಪಿರಮಿಡ್ ಅನ್ನೋದು ಕರ್ನೂಲ್ ಒಳಗಡೆ ನಮ್ಮ ಒಂದು ಇಂಡಿಯಾ ದೇಶದೊಳಗೆ ಆಂಧ್ರಪ್ರದೇಶದಲ್ಲಿದೆ. ಅದೇ ತರಾನೇ ನಾವು ಬೇರೆ ಬೇರೆ ಪಿರಮಿಡ್ಗಳನ್ನೆಲ್ಲ ಬೇಕಾದಷ್ಟು ನಮ್ಮ ಇಂಡಿಯಾ ದೇಶದೊಳಗೂ ಕಟ್ಟಿದ್ದೀವಿ. ಆಮೇಲೆ ನಮ್ಮ ಮನೆಯ ಮೇಲ್ಗಡೆ ಬೇಕಾದಷ್ಟರ ಪಿರಮಿಡ್ಗಳನ್ನು ಕಟ್ಬೋದು, ರೂಫ್ ಟಾಪ್ ಪಿರಮಿಡ್ಗಳನ್ನು ನಾವೆಲ್ಲ ಕಟ್ಬೋದು. ಇದೆಲ್ಲ ಚಿತ್ರಗಳನ್ನ ನಾವು ನಿಮಗೆ ಸಾಧ್ಯವಾದಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಸೊ ಈ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಏನಾದ್ರು ಮೇಲ್ಗಡೆ ಏನಾದ್ರು ನಿಮ್ದು ಒಂದು ವಾಟರ್ ಟ್ಯಾಂಕ್ ಇದೆ, ಅದ್ರ ಮೇಲೆ ಪಿರಮಿಡ್ ಕಟ್ಟಿ, ಅದು ಆ ಪಿರಮಿಡ್ ಚಾರ್ಜ್ಡ್ ವಾಟರ್ ಆಗಿ ನಮ್ಮ ಮನೆ ಕೆಳಗೆ ಬರುತ್ತೆ, ನಮ್ಗೆ ಆರೋಗ್ಯ ಸಿಗುತ್ತೆ. ಈ ತರ ನಾನಾ ರೀತಿಯ ಪಿರಮಿಡ್ಗಳನ್ನ ನಾವು ಕಟ್ಕೊಂಡು ಬಾಳಿ ಅದರಿಂದ ಲಾಭ ಪಡಿಬಹುದು ಅಂತ ಹೇಳ್ತಾ, ಪಿರಮಿಡ್ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಪಿರಮಿಡಾಲಜಿ ಅನ್ನೋದೇ ತುಂಬಾ ದೊಡ್ಡದಾದ ವಿಜ್ಞಾನ. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ 10,000 ವರ್ಷಗಳಿಂದ ನಡೀತಾ ಇದೆ. ಆದ್ರೂ ಇನ್ನೂ ಅದ್ರ ಬಗ್ಗೆ ನಮಗೊಂದು 10% ಮಾಹಿತಿ ಸಿಕ್ಕಿರ್ಬೋದು. ಯಾವ ಒಬ್ಬ ಬ್ರಿಟಿಷ್ ಮ್ಯಾನು ಇದ್ರೊಳಗಡೆ ಈಜಿಪ್ಟ್ ಒಳಗಡೆ ಇರೋಂಥ ಗಿಸಾ ಪಿರಮಿಡ್ ಒಳಗಡೆ ಒಬ್ಬ ಒಳಗಡೆ ಹೋಗ್ಬಿಟ್ಟು ಡೋಂಟ್ ಎಂಟರ್ ಇನ್ ಟು ದಿಸ್ ಪ್ಲೇಸ್ ಅಂತ ಒಂದು ಬೋರ್ಡ್ ಹಾಕಿದಾರಂತಲ್ಲಿ, ಆದ್ರೆ ಅವ್ನು ತಲಹರಟೆ ಮಾಡ್ಕೊಂಡು ಒಳಗಡೆ ಹೋದವನು ವಾಪಸ್ಸೇ ಬರ್ಲಿಲ್ವಂತೆ. ಸುಮಾರು 8-10 ದಿವಸ ಆದ್ಮೇಲೆ ಅವನು ಹೊರಗೆ ಬಂದ್ಮೇಲೆ ಯಾವುದೋ ಭಾಷೆ ಮಾತಾಡ್ತಿದ್ನಂತ ಅವನು. ಅವನು ಏನ್ ನಾನು ಯಾರು ಅಂತಂದೇ ಮರ್ತೋಗಿತ್ತಂತೆ. ಆ ತರ ಪಿರಮಿಡ್ ಒಳಗಡೆ ಇನ್ನು ಏನೇನೋ ಗೂಢವಾದಂತ ವಿಚಾರಗಳಿದೆ. ಇದೆಲ್ಲ ವಿಚಾರಗಳನ್ನ ಪಿರಮಿಡಾಲಜಿ ಬಗ್ಗೆ ರಿಸರ್ಚ್ ಮಾಡಿ ಇನ್ನೂ ತಿಳಿಯೋದಿದೆ. ಪಿರಮಿಡ್ ವಾಸ್ತು ಪುಸ್ತಕದಲ್ಲಿ ಇಂಥದ್ದೆಲ್ಲ ಮಾಹಿತಿಗಳು ಸಿಗುತ್ತೆ. ಸೊ ಅದರಿಂದ ಈ ಪಿರಮಿಡಾಲಜಿ ಎನ್ನುವಂಥದ್ದು ಒಂದು ಅದ್ಭುತ ಆದಂತಹ ಒಂದು ಸೈನ್ಸ್ ಆಗಿರುತ್ತೆ. ಸೊ ಥಿಯರಿ ಆಫ್ ಶೇಪ್ಸ್ ಒಳಗಡೆ ಇರುವಂತಹ ಒಂದು ಭೌತಿಕ ವಿಜ್ಞಾನ. ಇದನ್ನ ನೀವು ಕೂಡ ಹೆಚ್ಚಿನ ಇಂಜಿನಿಯರಿಂಗ್ ಒಳಗಡೆ ಇದನ್ನ ಮುಂದುವರಿಸಿ ನೀವು ಇನ್ನೂ ಹೆಚ್ಚಿನ ವಿಚಾರನ ನಮ್ಮ ಎಲ್ಲ ಮಹನೀಯರು ವೀಕ್ಷಕರು
ಪ್ರಯತ್ನ ಮಾಡಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಮಹಾವತಾರ ಮಹಾವತಾರ ಟಿವಿ ಚಾನೆಲ್ಗೆ ಹಾಗೂ ಡಾಕ್ಟರ್ ರಂಗನಾಥ್ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಏನಾದ್ರು ಪ್ರಶ್ನೆ ಇದ್ರೆ ರಂಗನಾಥ್ ಅವ್ರ ಪರ್ಮಿಷನ್ ಕೊಟ್ರೆ ಉತ್ತರ ಕೊಡ್ತೀನಿ. ಧನ್ಯವಾದ. ತುಂಬಾ ಧನ್ಯವಾದಗಳು ಸರ್, ಹೃದಯಪೂರ್ವಕ ಧನ್ಯವಾದಗಳು. ಅದ್ಭುತವಾದ ಜ್ಞಾನವನ್ನು ಹಂಚಿದ್ರಿ ಇವತ್ತು. ಪಿರಮಿಡ್ ಬಗ್ಗೆ ವಿಶೇಷವಾದಂತ ವಿಷಯಗಳು ಇದೆ. ಆಕ್ಚುಲಿ ಎಲ್ಲರಿಗೂ ಸ್ವಲ್ಪ ಗೊತ್ತಿರ್ತದೆ ಪಿರಮಿಡ್ ಬಗ್ಗೆ, ನಾವು ಅಲ್ಲಿ ಕೇಳಿರ್ತೀವಿ, ಮತ್ತೆ ಉಪ್ಪು ಓದುವಾಗ ಮತ್ತೆ ಬೇರೆ 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 ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ. ಆದರೆ ಇಷ್ಟು ವಿಷಯಗಳು ಒಂದೇ ಕಡೆ ಎಲ್ಲಿ ಸಿಗಲ್ಲ. ಸೊ ಆ ಥರ ನೀವು ಹಂಚಿಕೊಟ್ಟಿದ್ರಿ. ಅಂದ್ರೆ ಹೇಳ್ಬೇಕಂದ್ರೆ ಎಲ್ಲಾ ಕ್ರೋಢೀಕರಿಸಿ ಒಂದು ಕಡೆನೆ ನೀವು ನಮ್ಗೆಲ್ಲ ವ್ಯವಸ್ಥೆ ಮಾಡಿದ್ರಿ. ಸೊ ಅದ್ಭುತವಾದ ವಿಷಯಗಳನ್ನ ನಾವು ತಿಳ್ಕೊಂಡಿದ್ವಿ ಸರ್ ಪಿರಮಿಡ್ ಬಗ್ಗೆ. ಇನ್ನೂ ಹೆಚ್ಚು ಮಾಹಿತಿ ನೀವು ಹೇಳಿದ ಪ್ರಕಾರ ಇನ್ನು ನಾವು ತೊಡಗಿಸಿಕೊಂಡು ಮತ್ತೆ ನಾವು ಪ್ರಯೋಗಪೂರ್ವಕವಾಗಿ ಪ್ರಾಕ್ಟಿಕಲ್ ಆಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡುವಾಗ ನಮಗೂ ಅದು ಶಕ್ತಿ ಅನ್ನೋದು ಅರ್ಥ ಆಗತ್ತೆ. ಯಾವುದೇ ಓದಿದ್ರೆ ಕೇಳಿದ್ರೆ ಅದು ತೀರಿ ಆಗತ್ತೆ, ನಾವು ಅದು ಅನುಭವಿಸಿದ್ರೆ ಮತ್ತೆ ಪ್ರಾಯೋಗಿಕ ನಾವು ಮಾಡ್ಕೊಂಡಿದ್ರೆ ಅದು ಪ್ರಾಕ್ಟಿಕಲ್ ಆಗತ್ತೆ, ನಮ್ಮ ಅನುಭವವೇ ನಮ್ಮ ಜ್ಞಾನ ಆಗತ್ತೆ ಅಂತ ಅನ್ಕೊಂತೀವಿ ಸರ್ ಅಷ್ಟೇ. ಸೊ ಅದ್ಭುತವಾಗಿ ಜ್ಞಾನ ಇದೆ ಸರ್ ಇದು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ನೇಹಿತರೆ, ದಯವಿಟ್ಟು ಸರ್ ಹತ್ರ ಮಾತಾಡ್ಬೇಕಂದ್ರೂ ಪ್ರಶ್ನೆಗಳು ಪ್ರಶ್ನೋತ್ತರಗಳು ಮತ್ತೆ ನಿಮ್ಮ ಅನುಭವ ಹಂಚಿಕೆ ದಯವಿಟ್ಟು ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಮಾಡಿ ನಿಮ್ಗೆ ಅವಕಾಶ ಕೊಡ್ತೀವಿ. ಶಾಂತ ಅವರು ಮಾತಾಡಿ. ಸರ್ ನಮಸ್ತೆ ಸರ್. ಶಾಂತ ಅವರೇ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಇವ್ರ ಸರ್ ತುಂಬಾ ಎಷ್ಟು ಚೆನ್ನಾಗಂದ್ರೆ ನಾವು ಯಾವ್ದೇ ಕಡೆ ಈ ಪಿನ್ ಡ್ರಾಪ್ ಆ ಕಡೆ ಈ ಕಡೆ ಅಲ್ಲಾಡ್ದಂಗೆ ಕೇಳಿಸ್ಕೋಬೇಕು ಅನ್ನೋ ಅಷ್ಟು ಮಾಹಿತಿಗಳು ಕೊಟ್ರು. ಹೃದಯ ತುಂಬಿ ಬಂತು ಸರ್. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ 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 ಚೆನ್ನಾಗಿತ್ತು ಇವತ್ ರಾತ್ರಿ ಎಲ್ಲ. ನಮ್ಗೆ ನೀವು ಮಾತಾಡಿದ್ದೆ ಗುಣುಗ್ತಾ ಇರತ್ತೆ. ಅಷ್ಟೊಂದು ಅದ್ಭುತವಾದ ವಿಷಯಗಳನ್ನ ತಿಳಿಸ್ಕೊಟ್ರಿ ಸರ್. ತುಂಬಾ ತುಂಬಾ ಥ್ಯಾಂಕ್ಸ್. ಓಕೆ ಥ್ಯಾಂಕ್ ಯು. ಮತ್ತೆ ಸರ್ ನಿನ್ನೆ ನಾನು ಒಂದ್ ಕ್ವಶನ್ ಕೇಳಿದ್ದೆ, ಇಲ್ಲಿ ಮಾಹಿತಿ ಇದು ಕೇಂದ್ರ ಧ್ಯಾನ ಕೇಂದ್ರ ನಮ್ಮ ಮನೆಗೆ ನಿಯರೆಸ್ಟ್ ಆಗಿ ಯಾವ್ದಾದ್ರು ಇದೆಯಾ ಹೇಳ್ತೀನಿ ಅಂದಿದ್ರು ಮೇಡಮ್. ಮೇಡಮ್ ಆದ್ರೆ ಯಾವ್ದು ಡೈರೆಕ್ಟ್ ಆಗಿ ಅಂತ ಮೊದಲು ನಂಬರ್ಗೆ ಫೋನ್ ಮಾಡಿ, ಮೇಡಮ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಮಾತಾಡಿ ದಯಮಾಡಿ. ಓಕೆ ಸರ್. ಓಕೆ ಓಕೆ ಥ್ಯಾಂಕ್ ಯು ಸರ್. ರೈಟ್. ಕಾವ್ಯ ಅವರೇ ಮಾತಾಡಿದ್ರು. ಕಾವ್ಯ ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ವಾಯ್ಸ್ ಕಳಿಸ್ತಾ ಇಲ್ಲಮ್ಮ, ಬ್ರೇಕ್ ಆಗ್ತದೆ, ವಾಯ್ಸ್ ಬ್ರೇಕ್ ಆಗ್ತದೆ. ರೈಟ್ ಸ್ನೇಹಿತರೆ, ಇನ್ನು ಯಾರಾದರೂ ಕೈ ಎತ್ತಿದ್ರೆ ನೀವು ಮಾತಾಡ್ಬೋದು, ನಿಮ್ಮ ಅನುವಂಚಿಕೆ ಮತ್ತೆ ಪ್ರಶ್ನೆ. ಇವತ್ತು ಸರ್ ತುಂಬಾ ಕೂಲಂಕಷವಾಗಿ ಹೇಳಿದ್ದಾರೆ ಎಲ್ಲ ವಿಷಯಗಳು. ಮಾತಾಡಿ ನಂದಿನಿ. ಸರ್ ನಮಸ್ತೆ. ನಮಸ್ಕಾರ. ಸರ್ ಇವತ್ತು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮಾಡ್ಕೊಡ್ರಿ ಸರ್. ನಮ್ಗೆ ಪಿರಮಿಡ್ ಅಂದ್ರೆ ಪಿರಮಿಡ್ ಕ್ಯಾಪ್ ಮತ್ತೆ ಸೆವೆನ್ ಚಕ್ರ ಆತರದ್ದು ಅಂತ ಅನ್ಕೊಂಡಿದ್ವಿ. ಆದ್ರೆ ನೀವು ಪಿರಮಿಡ್ ನ ಮಹಾಸಾಗರನೇ ಒಂದು ದಿನ ಒಂದ್ ಅವರ್ ಅಲ್ಲಿ ನೀವು ನಮ್ಗೆ ಒಂದ್ ನಿಮಿಷ ಆ ಕಡೆ ಈ ಕಡೆ ಆಗದೆ ಇರೋ ರೀತಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ನಮ್ಗೆ ಇನ್ನ ಇದ್ರ ಬಗ್ಗೆ ತುಂಬಾ ಜಾಸ್ತಿ ತಿಳ್ಕೊಳ ಅಂತ ಕಾತರನ ಜಾಸ್ತಿ ಮಾಡಿದ್ರಿ. ಬುಕ್ಸ್ ಬಗ್ಗೆ ಹೇಳಿದ್ರಿ ಸರ್. ಆ ಬುಕ್ಸ್ ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್. ಮತ್ತೆ ನಿಮ್ ಹತ್ರ ಇರೋ ಪಿರಮಿಡ್ ಕಲೆಕ್ಷನ್ ನ ಯಾವತ್ತಾದ್ರೂ ನಮಗೆ ತೋರಿಸಿದ್ರೆ ನಮ್ಗಿನ್ನ ತುಂಬಾ ಅನುಕೂಲ ಆಗುತ್ತೆ ಸರ್. ತುಂಬಾ ತರ ಪಿರಮಿಡ್ ಇರುತ್ತೆ, ಅದನ್ನೆಲ್ಲದನ್ನು ಖಂಡಿತವಾಗ್ಲೂ. ಈಗ ನೀವು ಇದಕ್ ಬಂದಿದ್ದಿದ್ರೆ, ಬುದ್ಧ ಪೂರ್ಣಿಮೆಗೆ ಬಂದಿದ್ದಿದ್ರೆ ಅಲ್ಲಿ ಎಲ್ಲಾ ತರ ಪಿರಮಿಡ್ಗಳನ್ನು ಕೂಡ, ಈವನ್ ನಮ್ಮ ಮಹಾತಾರ ಇದು ಟಿವಿ ಚಾನೆಲ್ ಇದು ಕೂಡ ಒಂದು ಇದು ಹಾಕಿದ್ರು, ಒಂದು ಸ್ಥಳ ಇತ್ತು ಆ ಜಾಗದೊಳಗಡೆ. ಅವ್ರು ಹೊಸ ಹೊಸ ರೀತಿಯ ನಮೂನೆ ಪಿರಮಿಡ್ ಕೂಡ ಮಾಡಿದ್ರು, ಅದೆಲ್ಲದನ್ನು ನೀವು ನೋಡ್ಬೋದಾಗಿತ್ತು. ಅದಕ್ಕೆ ನಾವು ಯಾವಾಗ ದೇಶ ಸುತ್ತು ಕೋಶ ಓದು ಅಂತ, ಪುಸ್ತಕನೂ ಓದ್ಬೇಕು, ಸುತ್ತಾನೆ ಇರಬೇಕು, ಎಲ್ಲ ನೋಡ್ತಾನೆ ಇರಬೇಕು, ಕಲಿತಾನೆ ಇರಬೇಕು. ಸುಮ್ಮನೆ ಮನೇಲೆ ಇದ್ರೆ ಎಲ್ಲದನ್ನು ಸಾಧ್ಯ ಇಲ್ಲ. ನಿಮ್ ಮನೆಯವ್ರನ್ನು ಒಪ್ಪಿಸ್ಬೇಕು, ಅವ್ರನ್ನು ಕರ್ಕೋಬೇಕು, ಎಲ್ಲ ಸುತ್ತಿ ಬನ್ನಿ ಖಂಡಿತವಾಗ್ಲು. ಯಾಕೆಂದ್ರೆ ಪಿರಮಿಡ್ಸ್ ಒಳಗಡೆ ನಾನಾ ತರ ಪಿರಮಿಡ್ಸ್ ಇದೆ. ಈಗ ನಾವು ಏನು ಮಾಯಾನ್ ಪಿರಮಿಡ್, ಈ ಮೆಸೊಪಟೋಮಿಯನ್ ಪಿರಮಿಡ್ ಇದೆಲ್ಲದನ್ನು ನೀವು ನೋಡಿದ್ರೆ, ಇಂಟರ್ನೆಟ್ ಹೋಗಿ ನೀವು ಇಂಟರ್ನೆಟ್ ಒಳಗಡೆ ಪಿರಮಿಡ್ ಮಾದರಿಗಳು ಅಂತ ಕೊಡಿ, ಟೈಪ್ಸ್ ಆಫ್ ಪಿರಮಿಡ್ಸ್ ಇನ್ ಇಂಡಿಯಾ ಅಂತ ಕೊಡಿ, ಇನ್ ಅದರ್ ಕಂಟ್ರೀಸ್ ಅಂತ ಕೊಡಿ, ಓಲ್ಡ್ ಪಿರಮಿಡ್ಸ್ ಅಂತ ಕೊಡಿ,
ಟ್ರೆಡಿಷನಲ್ ಪಿರಮಿಡ್ಸ್ ಅಂತ ಕೊಡಿ, ಅದೆಲ್ಲದನ್ನು ಕೂಡ ನಿಮ್ಗೆ ಗೂಗಲ್ ಒಳಗೆ ಒಂದೊಂದು ನಿಮಿಷದೊಳಗೆ ಚಿತ್ರ ಬರುತ್ತೆ, ಖಂಡಿತ ನೋಡ್ಬೋದು. ಆದ್ರೆ ನಿಜವಾಗ್ಲೂ ಮುಟ್ಟಿ ನೋಡ್ಬೇಕು ಅಂತಂದ್ರೆ ನಾವು ಆ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಗಾಜಿನ್ ಪಿರಮಿಡ್ ಎಲ್ಲ ಇದೆ, ಬ್ಲ್ಯಾಕ್ ಪಿರಮಿಡ್ ಅಂತ ಇದೆ, ಈವನ್ ಇವ್ರು ಓಶೋ ರಜನೀಶ್ ಅವರ ಕಟ್ಟಿರುವಂತಹ ಒಂದು ಗಾಜಿನ್ ಪಿರಮಿಡ್ ಪೂನಾ ದೇಶದೊಳಗಿದೆ. ಈ ತರದೆಲ್ಲ ನೋಡ್ಬೇಕು ಅಂದ್ರೆ ಹೌ ಟು, ನಾವು ಧ್ಯಾನದಿಂದ ನಾವೆಲ್ಲರನ್ನು ಪಿರಮಿಡ್ ಟೂರ್ ಅಂತಾನೆ ಮಾಡಿದ್ವಿ. ಪತ್ರಿ ಸರ್ ಅವರು ಇದ್ದಾಗ ಆ ಟೈಮ್ ಒಳಗಡೆ ಎಲ್ಲ ಪಿರಮಿಡ್ಗಳನ್ನ ಇರುವಂತ ಪ್ರತಿಯೊಂದು ಊರಿಗೆ ಹೋಗಿ ಆ ಪಿರಮಿಡ್ಗಳಲ್ಲಿ ನಾವು ದಿನಗಟ್ಟಲೆ ಇದ್ದು ಧ್ಯಾನ ಮಾಡಿ ನಾವು ಹೋಗ್ತೀವಿ ಅಂತ ನಮ್ಗೆಲ್ಲ ಅಲ್ಲಿ ಜನಗಳು ನಮ್ಗೆಲ್ಲ ಊಟ ಹಾಕಿ ನಮಗೆ ಪಿರಮಿಡ್ ಒಳಗಡೆ ಮಲಕೊಡಕ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಈ ತರ ಎಲ್ಲ ನೀವು ಕೂಡ ಪಿರಮಿಡ್ ಟೂರ್ ಎಲ್ಲ ಮಾಡ್ಕೊಳ್ಳಿ. ನೀವೆಲ್ಲ ನಿಮ್ಮ ಹತ್ತಿರದಲ್ಲಿ ಇರುವಂತ ಪಿರಮಿಡ್ ಅಂದ್ರೆ ಸ್ಪಿರಿಚುಯಲ್ ಸೊಸೈಟಿ ಏನಿದೆ, ಪಿರಮಿಡ್ ಸ್ಪಿರಿಚುಯಲ್ ಸೊಸೈಟಿ ಆಫ್ ಬ್ಯಾಂಗ್ಳೂರು ಮೈಸೂರು ಬಳ್ಳಾರಿ ಈ ತರ ಎಲ್ಲ ಇದೆಲ್ಲ, ಅವರೆಲ್ಲರೂ ಸೇರಿ ನೀವು ಪಿರಮಿಡ್ ಟೂರ್ ಮಾಡಿ, ಅವಾಗ ನಿಮ್ಗೆ ಇಂಥದ್ದೆಲ್ಲ ಮಾಹಿತಿಗಳು ಹೆಚ್ಚು ಹೆಚ್ಚು ಸಿಗುತ್ತೆ. ಅಲ್ಲೇ ಮಲಕೊಂಡು ಅಥವಾ ಕಿಂಗ್ ಚೇಂಬರ್ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಮ್ಗೆ ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ, ಥರ್ಡ್ ಐ ಓಪನ್ ಆಗುತ್ತೆ, ಖಂಡಿತವಾಗ್ಲೂ ಇದರೆಲ್ಲ ಲಾಭ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಖಂಡಿತ ಸರ್, ಖಂಡಿತ ನಿಮ್ಮ ಸಲಹೆನ ಫಾಲೋ ಮಾಡ್ತೀವಿ ಸರ್. ತುಂಬಾ ಅದ್ಭುತವಾಗಿ ಮಾಹಿತಿ ಕೊಟ್ರಿ ಸರ್, ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಓಕೆ ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ರೈಟ್, ಪ್ರಕಾಶ್ ಅವರೇ ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ. ಬಹಳ ಉತ್ತಮವಾದಂತ ಇವತ್ ಪಿರಾಮಿಡ್ ಬದ್ದಲ್ಲ ಸವಿಸ್ತಾರ ಇದೆ ಸರ್. ನಾವು ಪಿರಾಮಿಡ್ ಅಂದ್ರೆ ನಮ್ಗೆ ಏನ್ ಆಗಿದ್ದಿಲ್ಲ, ಅದರಲ್ಲಿ ಒಂದು ವಿಶ್ವಶಕ್ತಿ ಹೇಗೆ ಬರ್ತೈತೆ ಅನ್ನೋದು ಮಾತ್ರ ಎಲ್ಲರೂ ಹೇಳ್ತಾರೆ. ಬಟ್ ಇವತ್ತಿನ ಅದರಿಂದ ಏನ್ ಪ್ರಯೋಜನ ಐತಿ, ಏನೇನ್ ಕಾಯ್ದೆ ಹೋಗ್ತೈತಿ, ನಾವು ಯಾವ ಮಟ್ಟಕ್ಕೆ ಅದನ್ನ ಯೂಸ್ ಮಾಡಿದ್ರೆ ನಮ್ಮಲ್ಲಿ ಏನೇನ್ ನೆಗೆಟಿವ್ ಹೋಗ್ಕೊಂಡು, ಬಹಳ ಮಾರ್ಮಿಕವಾದಂತ ವೆರೈಟಿ ವೆರೈಟಿ ಪಿರಾಮಿಡ್ ಮುಖಾಂತರ ನಮ್ಗೆ ತಿಳಿಸ್ಬಿಟ್ರೆ ಅದನ್ನ ಕೇಳೋರ ಪುಣ್ಯವಂತರು. ನೀವು ಹೇಳಿದ್ರು ರಿಯಲಿ ಗ್ರೇಟ್, ಎಲ್ಲಾ ಮಾಸ್ಟರ್ಗೆ ತಿಳಿಸ್ಬಿಟ್ಟಿದ್ದಕ್ಕೆ ನಿಮ್ಮ ತುಂಬ ಹೃದಯದಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಖಂಡಿತ ನಮ್ಮ ಪ್ರಯತ್ನನೇ ಅದು, ಹೆಚ್ಚು ಹೆಚ್ಚು ಮಾಹಿತಿ ಕೊಡಬೇಕು, ಹೆಚ್ಚು ಜ್ಞಾನ ಹಂಚಬೇಕು ಅನ್ನೋದೇ ನಮ್ಮ ಉದ್ದೇಶ. ಈವನ್ ನನ್ನ ಮಹಾವತಾರ ಟಿವಿ ಚಾನಲ್ ಆಗಲಿ ಇನ್ನೊಂದು ಚಾನಲ್ ಆಗಲಿ ಎಲ್ಲರದು ಅದೇ ಉದ್ದೇಶ ಆಗಿದೆ. ಪತ್ರಿ ಸರ್ ಇರೋದಕ್ಕಿಂತ ಪತ್ರಿ ಸರ್ ಈಗ ಈ ಒಂದು ಭೂಮಿನ ಬಿಟ್ಟ ಮೇಲೆ ನಮಗೆ ಹೆಚ್ಚು ಹೆಚ್ಚು ಇದನ್ನ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಹಂಗಾಗಿ ನಾವೇನು ಹೆಚ್ಚು ಹೆಚ್ಚು ಆ ವಿಚಾರದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವುಗಳೆಲ್ಲ ನೀವು ಹೆಚ್ಚು ಹೆಚ್ಚು ಜನ ಸೇರ್ಬೇಕಷ್ಟೇ, ಇದೆಲ್ಲ ಉಪಯೋಗ ಪಡಿಬೇಕು ಅಷ್ಟೇ. ಓಕೆ, ಇವತ್ತು ನೈಟ್ ಪ್ರಾರಂಭ ಮಾಡಿದಕ್ಕೆ ಕ್ಲಾಸ್ಗೆ ತುಂಬಾ ಹೃದಯ ಧನ್ಯವಾದಗಳು ನಮ್ಮ ರಂಗದಾಸ್ ಸರ್ಗೆ. ಯಾಕಂದ್ರೆ ರಾತ್ರಿನೇ ಹೆಚ್ಚು ಕೇಳಕ್ ಜನ ಜಾಸ್ತಿ ಇರತ್ತೆ, ಡೇ ಟೈಮ್ ದಲ್ಲಿ ಕಡಿಮೆ ಇರುತ್ತೆ. ಆದ್ರೂ ಇದೊಂದು ಇವತ್ತಿನ ನಡ್ಕೊಂಡು ಪ್ರಾರಂಭ ಮಾಡಿದಕ್ಕೆ ನಮ್ಮ ಮಹಾವತಾರ ಫೌಂಡೇಶನ್ ಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಸರ್. ಅವ್ರೆಲ್ಲರಿಗೂ ಧನ್ಯವಾದಗಳು. ಶಾಂತ ಅವರು ಮಾತಾಡಿ. ಶಾಂತ ಅವರು ಅನ್ಮ್ಯೂಟ್ ಮಾಡ್ಕೊರಿ. ಮಾಡ್ತಾ ಇದ್ದೀನಿ ಸರ್. ಅದೇ ಸರ್, ಮತ್ತೆ ಯಾವಾಗ ಇವರು ಸರ್ದು ಮತ್ತೆ ಸ್ಪೀಚ್ ಯಾವಾಗ ಅಂತ ಕೇಳ್ಬೋದ ಸರ್? ಈಗ ಈಗ ಆಯ್ತು ಪಿರಮಿಡ್ ಬಗ್ಗೆ, ಇನ್ನೊಂದು ಟಾಪಿಕ್ ಬಗ್ಗೆ ಸರ್ ಹತ್ರ ಕೇಳಿ, ಅವರು ಸಮಯ ಇರುವಾಗ ನಾ ಮತ್ತೆ ಅರೇಂಜ್ ಮಾಡ್ತೀನಿ. ಓಕೆ ಸರ್, ತುಂಬಾ ತುಂಬಾ ಚೆನ್ನಾಗಿತ್ತು ಸರ್, ಬೇಗ ಅರೇಂಜ್ ಮಾಡ್ಬಿಡಿ ಸರ್. ರೈಟ್, ಖಂಡಿತ ಖಂಡಿತ. ಮತ್ತೆ ಅಕ್ಕ ಮಹಾದೇವಿ ಮಾತಾಡಿ. ಹಲೋ, ನಮಸ್ತೆ ಮಾಸ್ಟರ್ಸ್. ನಾನು ನಮಸ್ಕಾರ. ಈಗ ತಿಂಗಳ ಹಿಂದಿಂದ ಇಲ್ಲಿ ಪಿರಮಿಡ್ ಕ್ಲಾಸ್ನಲ್ಲಿ ಜಾಯ್ನ್ ಆಗಿದ್ದೀನಿ. ಅವಾಗ ಹೇಳಿದಾಗ ಪಿರಮಿಡ್ ಕ್ಯಾಪ್ ಬಗ್ಗೆ ಸರ್ ಹೇಳಿದಾಗ ನಾನು ಇದನ್ನ ನಿಮ್ ಫೌಂಡೇಶನ್ ದಿಂದ ಮಹಾತ್ಮ ಫೌಂಡೇಶನ್ ತರಿಸ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ತುಂಬಾ ಉಪಯುಕ್ತ ಅನಿಸಿದೆ ಇದು. ಅದು ಸರ್ ಏನೋ ಹೇಳಿದ್ರಲ್ಲ, ಇದಕ್ಕೆ ಕ್ಲೆನ್ಸ್ ಮಾಡ್ಬೇಕು, ಇನ್ಸೆನ್ಸ್ ಸ್ಟಿಕ್ಸ್ ನಿಂದ ಇದು ಮಾಡ್ತಿಲ್ಲ, ಈ ರೀತಿ ಉಪಯೋಗಿಸೋನು ಒಂದ್ 2-3 ಡೇಸ್ಗೆ ಕ್ಲೆನ್ಸ್ ಮಾಡ್ಬೇಕಾ ಅಥವಾ ಹಾಗೆ ಯೂಸ್ ಮಾಡಿದ್ರೆ ನಡೆಯುತ್ತಾ ಅಂತ ಹೇಳಿ. ಅದು ಮೈಸೂರೊಳಗಡೆ ರಿಸರ್ಚ್ ಮಾಡಿದಾರಲ್ಲ, ಆ ಮೈಸೂರೊಳಗಡೆ ಇರುವಂತ ಒಂದು ಪಿರಮಿಡ್ ನ ಆಕ್ಚುಲಿ ಬೇರೆ ಬೇರೆ ತರ ಆಂಗಲ್ ಅಲ್ಲಿ, ಈವನ್ 51 ಡಿಗ್ರಿ 51 ಮಿನಿಟ್ ಅಲ್ಲಿ ಇರುವಂತ ಪಿರಮಿಡ್ ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಇವರು ಬೇರೆ 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 ತರ ಪಿರಮಿಡ್ಸ್ ಮಾಡಿದ್ದಾರೆ. ಅಂದ್ರೆ ಮಕ್ಕಳಿಲ್ದೆ ಇರೋರಿಗೆ ಮಕ್ಕಳಾಗ್ಬೇಕು ಅಂತಂದ್ರೆ ಈ ಆಂಗಲ್ ಇನ್ ಪಿರಮಿಡ್ ಯೂಸ್ ಮಾಡ್ಬೇಕು. ವಾಸ್ತು ದೋಷ ಇದ್ರೆ ಮನೆ ಒಳಗಡೆ ವಾಸ್ತು ಪಿರಮಿಡ್ ಅಂತ ಇರುತ್ತೆ, ಅದು ಬರೀ 60 ಡಿಗ್ರಿ ಇದ್ರೊಳಗಡೆ ಆಂಗಲ್ ಅಲ್ಲಿ ಇದ್ರೆ ಅದ್ರೊಳಗೆ ಮಾಡ್ಬೋದು. ಇದೇ ತರಾನೆ ಅವ್ರ ರಿಸರ್ಚ್ ಅವ್ರಿಗೆ ಏನು ಅಂದ್ರೆ ಧ್ಯಾನದಲ್ಲಿ ಇದು ಮಾಹಿತಿ ಬಂದಿದೆ, ನೀವು ಅದನ್ನ ಇಂಥ ದೇವತೆಗಳಿರ್ತಾರೆ
ಆ ದೇವಾದೇವತೆಗಳು ಈ ಪಿರಮಿಡ್ಗಳಿಗೆ ಮಾಸ್ಟರ್ ಆಗಿರ್ತಾರೆ. ಅವರುಗಳನ್ನ ನಾವು ಹೆಚ್ಚಿಗೆ ನಾವು ಅವರ ಸಂಪರ್ಕನ ಪಡಿಬೇಕು, ಚಾನಲೈಸಿಂಗ್ ಆಗಬೇಕು ಅಂದ್ರೆ ಈ ಪಿರಮಿಡ್ ಒಳಗಿರೋಂತ ನಕಾರಾತ್ಮಕ ತರಂಗಗಳನ್ನ ತೆಗಿಬೇಕು. ತೆಗೆದ್ರೆ ಆ ಚಾನಲಿಂಗ್ ನಮ್ಗಾಗುತ್ತೆ ಅನ್ನುವಂತ ಒಂದು ವಿಚಾರ ಅವ್ರಿಗೆ ಧ್ಯಾನದಲ್ಲಿ ಗೊತ್ತಿರೋದನ್ನ ಅವ್ರು ಹೇಳಿದ್ದಾರೆ. ಅವ್ರ ಹತ್ರ ನಾನು ಟ್ರೈನಿಂಗ್ ಹೋಗಿದ್ದಾಗ ನನಗೆ ಪಿರಮಿಡ್ ಬಗ್ಗೆ ಮಾಹಿತಿ ಸಿಕ್ಕಿದ್ದನ್ನು ನಾನು ನಿಮ್ಗೂ ಹಂಚಿದ್ದೀನಿ ಅಷ್ಟೇ. ನೀವು ಮಾಡಿ ಒಳ್ಳೆಯದು. ಅಂದ್ರೆ ಮೆಡಿಟೇಷನ್ ಮಾಡುವಾಗ ನನ್ನ ಇದನ್ನ ಯೂಸ್ ಮಾಡ್ತೇನೆ, ಅದಕ್ಕೆ ಆ ರೀತಿ ಏನಾದ್ರೂ ಮಾಡ್ಬೋದಾ ಅಂತ ಹೇಳಿ ಮಾಡಿದ್ರೆ ಅದೇ ನಕಾರಾತ್ಮಕ ತರಂಗಗಳನ್ನು ತೆಗಿಯೋದಕ್ಕೆ ಯಾರ್ ಬೇಕಾದ್ರೂ ಮಾಡ್ಬೋದು. ಅದು ಖಂಡಿತ ಅಲ್ಲ, ಮನೆಯೊಳಗೆ ಗೂಡಿಸಿ ತಾರಸಿ ಮಾಡೋದು ಬೇಡ ಅಂತ ಯಾರು ಹೇಳ್ತಾರೆ? ಖಂಡಿತ ಮಾಡ್ತೇನೆ ಸರ್. ಮತ್ತೆ ನನ್ಗೆ ಸ್ವಲ್ಪ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ, ಅದ್ರಲ್ಲಿ ಯಾವ ರೀತಿ ಇದು ನನ್ಗೆ ಹೆಲ್ಪ್ ಆಗ್ಬೋದು ಈ ಕ್ಯಾಪ್ ಅಂತ? ಏನ್ ಪ್ರಾಬ್ಲಮ್? ಪಿಗ್ಮೆಂಟೇಷನ್ ಪ್ರಾಬ್ಲಮ್ ತುಂಬಾ ಇದೆ ಸರ್ ಸ್ವಲ್ಪ ಫೇಸ್ ಮೇಲೆಲ್ಲ. ಪ್ರಾಬ್ಲಮ್ ಅದನ್ನ ಮೆಡಿಟೇಷನ್ ಅಲ್ಲಿಗೆ ಅದ ಹೇಳ್ದಲ್ಲ, ಪಿರಮಿಡ್ ಚಾರ್ಜ್ಡ್ ವಾಟರ್ ಮಾಡ್ಕೊಂಡು ಆ ನೀರಿಂದ ಮಖ ತೊಳಿತಾ ಇರೋದು, ಮಖದೊಳಗೆ ಬಂಗು ಅಂತೆಲ್ಲ ಬರುತ್ತೆ, ಅದೆಲ್ಲದೂ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಈವನ್ ತೊನ್ನು ಕೂಡ ಅದ್ರೊಳಗೆ ವಾಸಿ ಆಗ್ತಾರೆ ಆಗುತ್ತೆ ಅಂತ ಹೇಳ್ತಾರೆ. ಆ ಪಿರಮಿಡ್ ಕೆಳಗಡೆ ಮೂಲೆಗಳಲ್ಲಿ ಪರ್ಟಿಕ್ಯುಲರ್ಲಿ ನಾನು ಆಗ್ಲೇ ಹೇಳಿದೆ, ಭೌತಿಕ ದೇಹಕ್ಕೆ ಸಂಬಂಧಪಟ್ಟಂತದ್ದು ಸಿಕ್ಬೇಕು ಅಂದ್ರೆ ನೀವು ಯಾವ ಒಂದು ಮೂಲೆ ಒಳಗಡೆ ನೀರಿಡಬೇಕು ಅಂತ ಗೊತ್ತಿರುತ್ತೆ. ಆ ಮೂಲೆ ಒಳಗಡೆ ನೀವು ನೀರಿಟ್ಬಿಟ್ಟು ಆ ನೀರಿಂದ ನಿಮ್ಮ ಮುಖ ತೊಳಿತಾ ಇದ್ರೆ ನಿಮ್ಮ ಚರ್ಮದಲ್ಲಿ ಇರುವಂತಹ ದೋಷಗಳು ನಿವಾರಣೆ ಆಗುತ್ತೆ, ಇವನ್ ಸೋರಿಯಾಸಿಸ್ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಪ್ರಯತ್ನ ಮಾಡ್ಬೋದು. ಪಿರಮಿಡ್ ಚಾರ್ಜ್ಡ್ ವಾಟರ್ ಮಾಡ್ಕೋಬೇಕು. ಇದೇ ತರ ವಾಟರ್ ಪಿರಮಿಡ್ ಅಂತಾನು ಕೂಡ ಸಿಗುತ್ತೆ. ವಾಟರ್ ಪಿರಮಿಡ್ ಮೇಲೆ ಈ ಇದನ್ನ ತಾಮ್ರದ ಕೊಡದಲ್ಲಿ ನೀರಿಟ್ಟು ಆ ನೀರನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ರಕ್ತನಾಳಗಳಲ್ಲಿ ಕಟ್ಟಿರುವಂತಹ ಈ ಫ್ಯಾಟ್ಗಳು ಕೂಡ ಕರಗ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ತುಂಬಾ ರಿಸರ್ಚ್ ಮಾಡೋದಿದೆ, ಇನ್ನು ಅಷ್ಟು ಸುಲಭವಾಗಿ ಯಾರಿಗೂ ಎಲ್ಲ ಮಾಹಿತಿ ಸಿಕ್ಕಿಲ್ಲ. ರಿಸರ್ಚ್ ಮಾಡಬೇಕು, ಮೆಡಿಕಲ್ ಫೀಲ್ಡ್ ಒಳಗೆ ತುಂಬಾ ಕೆಲಸ ಮಾಡೋದಿದೆ. ಐ ಡೋಂಟ್ ನೋ ಯಾರು ಮಾಡ್ತಾ ಇದಾರೋ, ನೀವು ನಮ್ಮ ಮಕ್ಕಳು ಮಾಡ್ಬೇಕು, ನಾವು ಮಾಡ್ಬೇಕು, ನಮ್ಗಳು ಏಜ್ ಆಗ್ತಾ ಇದೆ, ಇನ್ನು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಮಾಡ್ಬೇಕು. ಅದನ್ನ ನೀವು ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳಿಗೆ ಇದೆಲ್ಲ ಮಾಡಿ ಅಂತ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು ನೀವು. ಸರಿ ಸರ್, ತುಂಬಾ ಅದ್ಭುತವಾದ ಮಾಹಿತಿ ಕೊಟ್ರಿ, ಬಹಳ ಸಂತೋಷ ಆಯ್ತು ಇವತ್ತು. ನನ್ಗ ಪ್ರೆಷಸ್ ಡೇ ಇನ್ ಮೈ ಲೈಫ್, ಇನ್ ಮುಂದೆ ಇದ್ರ ಬಗ್ಗೆ ಡೀಪ್ ಆಗಿ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ ಸರ್. ತುಂಬಾ ಧನ್ಯವಾದಗಳು ಸರ್. ಓಕೆ, ನಮಸ್ಕಾರ. ದೀಪ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಸರ್. ಸರ್, ಇವತ್ತಿನ ಟಾಪಿಕ್ ತುಂಬಾ ಪಿರಾಮಿಡ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಎಷ್ಟೊಂದು ವಿಷಯಗಳಿದೆ ಇದ್ರಲ್ಲಿ ಅಂತ ನಮ್ಗೆ ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ನಾನು ಈಗ ನಾವು ಮನೇಲಿ ರಂಗೋಲಿ ಹಾಕ್ತಿದ್ವಲ್ಲ ಸರ್, ಲಕ್ಷ್ಮಿ ಹೃದಯ, ಆಮೇಲೆ ಸುದರ್ಶನ ಚಕ್ರದ ಒಂದು ರಂಗೋಲಿ ಎಲ್ಲ ಹಾಕ್ತಾ ಇದ್ವಿ, ಮತ್ತೆ ಕುಬೇರ ರಂಗೋಲಿ ಎಲ್ಲ ಹಾಕ್ದಾಗ ಅದ್ರಲ್ಲಿ ತುಂಬಾ ಟ್ರೈಂಗಲ್ಸೇ ಬರುತ್ತೆ, ಅದ್ ಹಾಕೋದ್ರಿಂದ ತುಂಬಾ ಶಕ್ತಿ ಅಂತ ನಮ್ಮ ಮನೇಲಿ ನಮ್ ಹಿರಿಯರ್ ಎಲ್ಲ ಹೇಳ್ತಾ ಇದ್ರು. ಈಗ ನೀವೆಲ್ಲ ಈ ಕ್ಲಾಸ್ ಹೇಳಿದ್ಮೇಲೆ ನಮ್ಗೆ ತುಂಬಾ ಗೊತ್ತಾಯ್ತು ತ್ರಿಕೋನ ಅನ್ನೋದಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಾಯ್ತು ಸರ್. ತುಂಬಾ ಖುಷಿ ಆಯ್ತು. ನನ್ಗೆ ಈ ಒಂದು ಕ್ವಶನ್ ಏನಿತ್ತು ಅಂದ್ರೆ, ನಾವು ಪಿರಾಮಿಡ್ಗೆ ನಾನು ಬಂದಿದ್ದೆ ಸರ್ ಅಲ್ಲಿ ವ್ಯಾಲಿಗೆ, ಆ ಪಿರಾಮಿಡ್ ಯಾವ್ದ್ರಿಂದ ಕಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ, ಅದು ಸಪೋಸ್ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳ್ಬೇಕು ಅಂತ ಕೇಳ್ಕೊಂತೀನಿ ಸರ್. ಪಿರಮಿಡ್ ಆಕ್ಚುಲಿ ಅಷ್ಟು ದೊಡ್ಡ ಪಿರಮಿಡ್ ಕಟ್ಬೇಕಾದ್ರೆ ಕಬ್ಬಿಣ ಉಪಯೋಗ ಮಾಡ್ಲೇಬೇಕಾಗುತ್ತೆ. ಅದಕ್ಕೆ ಅಂದ್ರೆ ಹೇಗೆ ನಮ್ಮ ದೇಹದೊಳಗಡೆ ಒಂದು ಅಸ್ಥಿ ಪಂಜರ ಇರುತ್ತೋ ಆ ಅಸ್ಥಿ ಪಂಜರದ ಮೇಲೆ ನಮ್ಮ ಅಂಗಾಂಗಗಳು ಇರುತ್ತೆ. ಅಸ್ಥಿ ಪಂಜರನೇ ಬೇಸು. ನಮ್ಮ ದೇಹದೊಳಗಡೆ ಮೂಳೆ ಇಲ್ಲ ಅಂತಂದ್ರೆ ಎಲ್ಲ ಮುದ್ದೆ, ಮಾಂಸದ ಮುದ್ದೆ ಆಗ್ಬಿಡ್ತೀವಿ ನಾವು. ಸೊ ಅದೇ ತರಾನೇ ಆ ಪಿರಮಿಡ್ ನ ಎಲ್ಲ ಕಬ್ಬಿಣದಿಂದ ಎಲ್ಲ ಫ್ರೇಮ್ ಫಾರ್ಮ್ ಮಾಡಿ ತಂತಿಗಳಿಂದ ಎಲ್ಲ ಕಟ್ಟಿ ಎಲ್ಲ ಮಾಡಿರ್ತಾರೆ. ಎನರ್ಜಿ ಲಾಸ್ ಆಗುತ್ತೆ, ಖಂಡಿತ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಕಬ್ಬಿಣದಿಂದ ಭೂಮಿಗೆ ಸುಮಾರು ಎನರ್ಜಿ ಇದಕ್ಕೂ, ಅದಕ್ಕೋಸ್ಕರನೇ ಮೇಲ್ಗಡೆ ಏನು ಕ್ರಿಸ್ಟಲ್ ಹಾಕ್ತಾರೆ, ಎಪೆಕ್ಸ್ ಕೆಳಗಡೆ ಕ್ರಿಸ್ಟಲ್ ಹಾಕಿರ್ತಾರೆ, ನೀವು ನೋಡಿರ್ಬೋದು. ಆ ಕ್ರಿಸ್ಟಲ್ಲು ಎನರ್ಜಿನ, ಡಬಲ್ ಎನರ್ಜಿನ ಮೇಲ್ಗಡೆಯಿಂದ ಕಾಸ್ಮಿಕ್ ಎನರ್ಜಿನ ಎಳ್ಕೊಂಡ್ ಬರುತ್ತೆ. ಸೊ ಆ ದೃಷ್ಟಿಯಿಂದ ಕೆಳಗಡೆ ಏನ್ ನಷ್ಟ ಆಗುತ್ತೆ ಚೌಕದಿಂದ ಭೂಮಿಗೆ ಹೋಗುತ್ತೆ, ಆ ಒಂದು ಎನರ್ಜಿನ ಕ್ರಿಸ್ಟಲ್ಗಳ ಮೂಲಕ ನಾವು ತಿರ್ಗಾ ವಾಪಸ್ ಪಡಿಬಹುದು ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಪ್ರತಿ ಮೂಲೆಯಲ್ಲೂ ಕೂಡ ಒಂದೊಂದು ಕ್ರಿಸ್ಟಲ್ ನ ಹಾಕಬೇಕು ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು, ಮತ್ತೆ ಮನೆಯಲ್ಲಿ ಅದು ಉಪ್ಪು ಎಲ್ಲ ಇಡ್ತಾರಲ್ಲ ಸರ್, ಅದರಿಂದ ಎನರ್ಜಿ ಜಾಸ್ತಿ ಬರುತ್ತೆ. ಸಾಲ್ಟ್, ಸಾಲ್ಟ್ ಸ್ಟೋನ್ ಅಂತ ಇಡ್ತಾರಲ್ಲ, ಅದರಿಂದನೂ ಅದು ಅದು ಸಾಲ್ಟ್ ಸ್ಟೋನ್ ಒಳಗೆ ದೀಪ ಹಚ್ಚಿಡೋದು. ಅದು ದೀಪ, ಅದು ಸಾಲ್ಟ್ ಸ್ಟೋನ್ ಒಳಗಡೆ ದೀಪ ಹಚ್ಚಿದ್ರೆ ಅದ್ರ ವೈಬ್ರೇಷನ್ಸ್ ಏನಿರುತ್ತೆ
ಅದರ ಒಂದು ಕಂಪನಗಳು ನಮ್ ಮನೆಗೆಲ್ಲ ಹರಡುತ್ತೆ ಆ ಬೆಳಕಿನ ಮೂಲಕ, ಅದು ನೆಗೆಟಿವ್ ಎನರ್ಜೀಸ್ ನ ತೆಗೆದುಹಾಕತ್ತೆ. ಸೊ ದಟ್ ಈಸ್ ಎ ಸಾಲ್ಟ್ ಸಾಲ್ಟ್ ಲೈಟ್ ಅಂತ, ಸಾಲ್ಟ್ ಲ್ಯಾಂಪ್ ಅಂತ ಕರೀತಾರೆ ಅದನ್ನು. ಸೊ ಅದನ್ನ ನೀವು ಉಪಯೋಗ ಮಾಡಬಹುದು, ಖಂಡಿತ ಒಳ್ಳೇದದು. ಓಕೆ ಸರ್, ಥ್ಯಾಂಕ್ ಯು ಸರ್. ಅಲ್ಲ ನೀವು ರಂಗೋಲಿ ಅಂತ ಹೇಳಿದ್ರಲ್ಲ, ರಂಗೋಲಿ ಒಳಗಡೆ ಬರೀ ಚಿತ್ ಬರೀ ಟ್ರಯಾಂಗಲ್ಸ್ ಅಂದ್ರೆ ತ್ರಿಕೋನಗಳು ಬರೆದ್ರೆ ಸಾಲದು, ಅದ್ರ ಮಧ್ಯದೊಳಗೆ ಒಂದು ಚುಕ್ಕೆ ಇಡಬೇಕು, ಆ ಚುಕ್ಕೆಗೆ ಶಕ್ತಿ ಇರೋದು. ಎಪೆಕ್ಸ್ ಅಂತ ಏನಿರುತ್ತೋ ಒಂದು ಪಿರಮಿಡ್ ಒಳಗಡೆ ತುದಿ, ಅದೇ ತರ ಆ ತುದಿ ಕೆಳಗಡೆ ಬರುತ್ತೆ. ನಾವೇನೊಂದು ರಂಗೋಲೆ ಬರಿತೀವೋ ಆ ಚುಕ್ಕಿ ಬರ ತಕ್ಷಣ ಅದು ಕ್ವೀನ್ಸ್ ಚೇಂಬರ್ ಆಗುತ್ತೆ. ಅದು ಮೇಲ್ಗಡೆ ಏನ್ ಕಿಂಗ್ಸ್ ಚೇಂಬರ್ ಬರುತ್ತೋ ಅದೇ ತರ ಕ್ವೀನ್ಸ್ ಚೇಂಬರ್ ಕೆಳಗಡೆ ಬರುತ್ತೆ. ನೀವು ಇದನ್ನ ನೋಡ್ಬೇಕು ಅಂತಂದ್ರೆ, ನೀವು ಚಿಕ್ಕ ಗುಬ್ಬಿ ಅಂತ ಒಂದು ಊರಿದೆ ಬೆಂಗಳೂರ್ ಹತ್ರ, ಆ ಚಿಕ್ಕ ಗುಬ್ಬಿ ಹತ್ರ ಹೋಗ್ಬಿಟ್ಟು ಅಲ್ಲೇ ನೋಡಿದ್ರೆ ಅಲ್ಲಿ ಕಿಂಗ್ಸ್ ಚೇಂಬರ್ ಕ್ವೀನ್ಸ್ ಚೇಂಬರ್ ಎಲ್ಲ ಅಮರ ಅನ್ನೋಂತಹ ಒಬ್ರು ಜ್ಞಾನಿ ಇದ್ರು, ಅವ್ರು ಕಟ್ಟಿರುವಂತಹ ಒಂದು ದೊಡ್ಡದಾದಂತ ಒಂದು ಪಿರಮಿಡ್ ಜಾಗ ಇದೆ ಅಲ್ಲಿ ಚಿಕ್ಕ ಗುಬ್ಬಿ ಅಂತ. ಅಲ್ಲಿ ಹೋಗಿ ನೋಡಿ ಬನ್ನಿ, ವಿವಿಧ ಪಿರಮಿಡ್ಸ್ ಸಿಗುತ್ತೆ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಮಂಗಳವಾರ ಶುಕ್ರವಾರ ಲಕ್ಷ್ಮಿ ಹೃದಯ ಮತ್ತೆ ಇದು ಕುಬೇರ ರಂಗೋಲಿ ಹಾಕ್ತೀನಿ ಗುರುಜಿ. ಚುಕ್ಕಿ ಇಡ್ತಿದ್ದೆ ಬಟ್ ನಂಗೆ ಈಗ ನೀವು ಹೇಳಿದ್ರಲ್ಲ ಅದರಿಂದ ತುಂಬಾ ಗೊತ್ತಾಯ್ತು, ಇನ್ನೊಂದು ದೊಡ್ಡ ರಂಗೋಲಿ ಹಾಕ್ಬೇಕು ಅಂತ ಅನಿಸ್ತು ಗುರುಜಿ. ಮತ್ತೆ ನೀವು ಒಂದು ರೇಖಿ ಕ್ಲಾಸ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್, ನಿಮ್ಮ ಕಡೆಯಿಂದ ಒಂದು ರೇಖಿ ಕ್ಲಾಸ್ ಆಗ್ಲಿ ಒಂದು ಇದ್ರಲ್ಲಿ ಅಂತ. ಈಗಾಗಲೇ ಇದ್ರ ಬಗ್ಗೆ ಮಹಾತಾರ ಟಿವಿ ಚಾನೆಲ್ ಫೌಂಡೇಶನ್ ಕಡೆಯಿಂದ ನನ್ಗೊಂದು ಆಮಂತ್ರಣ ಬಂದಿದೆ. 12ನೇ ತಾರೀಕು ನಾನು ಇದೇ ತರಾನೇ ಮೋಸ್ಟ್ಲಿ ಸಾಯಂಕಾಲನೋ ಯಾವ ಟೈಮ್ ಅಂತ ಗೊತ್ತಿಲ್ಲ, ಟೈಮ್ ಫಿಕ್ಸ್ ಆಗಿಲ್ಲ, ಅವತ್ತಿನ ದಿವಸ ರೇಖಿ ಇರುತ್ತೆ. 12ನೇ ತಾರೀಕು ಜೂನ್ 12ನೇ ತಾರೀಕು ಇರುತ್ತೆ. ಖಂಡಿತವಾಗ್ಲು ನೀವು ಅವತ್ತಿನ ದಿವಸ ಭಾಗವಹಿಸಿ ರೇಖಿ ಬಗ್ಗೆ ಮಾಹಿತಿ ಪಡಿಬಹುದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು ಗುರುಜಿ. ಐಫೋನ್ ಅಂತ ಮಾತಾಡಿ. ಹೆಸರು ಐಫೋನ್ ಅಂತ ಇಟ್ಕೊಂಡಿದ್ದಾರೆ, ಐಫೋನ್ ಅವರೇ ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ, ನನ್ನ ಹೆಸರು ಶ್ರುತಿ. ನಮ್ಗೆ ಒಂದು ಅಂದ್ರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಶ್ರೀಚಕ್ರ ಮತ್ತೆ ಪಿರಮಿಡ್ ಯೂಸ್ ಮಾಡಿ ಕೆಲವೊಂದು ಆಕಾರಗಳು ನೋಡಿದಾಗ ಓಕೆ ಇದು ಮನೆಗೋಗಿ ಟ್ರೈ ಮಾಡ ಅಂದ್ರೆ ಬ್ರೈನ್ ಶಾಕ್ ಮಾಡ್. ನಾನು ಸ್ಟೂಡೆಂಟ್ ಆಕ್ಚುಲಿ ಬೇಸಿಕಲಿ, ಸೊ ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮೇ ಬಿ ಬ್ರೈನ್ ಶಾರ್ಪ್ ಆಗ್ಬೋದು, ಆ ಒಂದು ಉದ್ದೇಶಕ್ಕಾರು ಟ್ರೈ ಮಾಡೋಣ ಅನ್ನೋದೊಂದು ನಂಗೆ ಆ ಮೆಂಟಾಲಿಟಿ ಇತ್ತು. ಬಟ್ ಇದುವರೆಗೂ ಟ್ರೈ ಮಾಡಿರ್ಲಿಲ್ಲ, ದೇವಸ್ಥಾನಕ್ಕೆ ಹೋದಾಗ ಹಾಗೆ ಅನ್ಕೋತಾ ಇದೆ. ನೀವು ಹೇಳಿದ್ಮೇಲೆ ನನಗೆ ಏನ್ ಅನ್ಸ್ತದೆ ಅಂತ ಅಂದ್ರೆ ಇಟ್ ಹ್ಯಾಸ್ ರಿಯಲಿ ಡಿವೈನ್ ಪವರ್. ಸೊ ಸಮ್ ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಬಟ್ ನೀವ್ ಹೇಳೋ ಈಗ ಅಂದ್ರೆ ನಾನ್ ಏನ್ ಅನ್ಕೋತಾ ಇದ್ದೀನಿ ಅಂದ್ರೆ ಪ್ರತಿದಿನ ಒಂದ್ 5-10 ನಿಮಿಷ ಶ್ರೀಚಕ್ರ ಈ ತರ ನಮ್ಮ ಯಂತ್ರದಲ್ಲಿ ಕೆಲವೊಂದು ಪಿರಮಿಡ್ ಆಕಾರದಲ್ಲಿ ಚಿತ್ರ ಬರ್ದಿರ್ತಾರೆ, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ನಂಗೊಂದು ಆಸೆ. ಮಾಡ್ಬೋದಾ ರೆಗ್ಯುಲರ್ಗೆ 5-10 ನಿಮಿಷ? ನಾನು ಆಕ್ಚುಲಿ ಹೇಳಿದ್ರೆ ಇದೆಲ್ಲ 10,000 ವರ್ಷಗಳ ಹಿಂದೆ ಅಥರ್ವಣ ವೇದದಲ್ಲೇ ಏನಿದೆ ಅನ್ನೋದು ಯಂತ್ರ ಮಂತ್ರ ತಂತ್ರ ಅಂತ ನಾನು ಆಗ್ಲೇ ಹೇಳಿದೆ. ಇದೊಂದು ಯಂತ್ರ. ಸೊ ಈ ಅಂದ್ರೆ ಪ್ರತಿ ಒಂದು ಕೂಡ ಥಿಯರಿ ಆಫ್ ಶೇಪ್ಸ್ ಅಂತ ಫಿಸಿಕ್ಸ್, ಇದು ಇದು ಭೌತ ಶಾಸ್ತ್ರ. ಇದು ಈ ಭೌತ ಶಾಸ್ತ್ರದ ಪೂರ್ಣ ಮಾಹಿತಿನ ಈ ಒಂದು ಯಂತ್ರ ಮಂತ್ರ ತಂತ್ರದಲ್ಲಿ ಈ ಒಂದು ನೀವೇನು ಇದು ಶ್ರೀಚಕ್ರ ಅಂತ ಹೇಳಿದ್ರು ಅದ್ರೊಳಗಡೆ ಇರೋದು ಅದೇನೆ. ಅಂದ್ರೆ ಸಾಕಷ್ಟು ಟ್ರಯಾಂಗಲ್ಸ್ ಇರುತ್ತೆ ಅದರೊಳಗೆ, ಅದೆಲ್ಲ ಟ್ರಯಾಂಗಲ್ಗಳಲ್ಲಿ ಇರೋ ಎನರ್ಜಿನೇ ನಾವು ಅದನ್ನ ಲಕ್ಷ್ಮಿ ಅಂತ ಕರಿತೀವಿ, ಶ್ರೀಲಕ್ಷ್ಮಿ ಅಂತ ಕರಿತೀವಿ. ಆಕ್ಚುಲಿ ಹೇಳೋದಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಫಿಸಿಕಲ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ನ್ಯಾನೋ ಎನರ್ಜಿ. ಸೊ ಆ ಅಂದ್ರೆ ನಾನು ಆಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಒಳಗಡೆ ನನ್ನ ಒಂದು ಇವತ್ತಿನ ಒಂದು ವಿಚಾರ ಮಾಹಿತಿ ನಾನು ಹೇಳಕ್ ಮುಂಚೆನೆ, ವಿ ಆರ್ ಆಲ್ ಸ್ಟಾರ್ಟಿಂಗ್ ಫ್ರಮ್ ದಿ ಎನರ್ಜಿ, ವಿ ಆರ್ ಆಲ್ ಫ್ರಮ್ ಎನರ್ಜಿ ಸೋರ್ಸ್ ಅಂತ ಹೇಳಕ್ ಶುರು ಮಾಡಿದೆ ನಾನು. ಅಂದ್ರೆ ನಾವು ಒಂದು ಶಕ್ತಿಯ ಪ್ರದೇಶದಿಂದ ಬಂದಿರೋರು. ಈ ಬ್ರಹ್ಮಾಂಡ ಅಂತಂದ್ರೆ ಶಕ್ತಿ, ಆಕಾಶ ಅಂದ್ರೆ ಶಕ್ತಿ, ಸೃಷ್ಟಿ ಅಂದ್ರೆ ಶಕ್ತಿ. ಆಲ್ಬರ್ಟ್ ಐನ್ಸ್ಟೈನ್ ಏನ್ ಹೇಳ್ತಾನೆ ಅಂದ್ರೆ E=mc² ಅಂತಾನೆ. ಅಂದ್ರೆ ಎನರ್ಜಿ ಈಸ್ ಕನ್ವರ್ಟಿಂಗ್ ಇನ್ ಟು ಮೆಟೀರಿಯಲ್, ಮೆಟೀರಿಯಲ್ ಕನ್ವರ್ಟ್ಸ್ ಇನ್ ಟು ಎನರ್ಜಿ. ನಾವ್ ಸತ್ತೋಗ್ತಿವಿ, ನಮ್ಮನ್ ತಗೊಂಡೋಗಿ ಹೂತ್ ಹಾಕ್ತಾರೆ, ನಾವೆಲ್ಲ ವಿ ವಿಲ್ ಅಗೇನ್ ಕನ್ವರ್ಟ್ ಬ್ಯಾಕ್ ಟು ಎನರ್ಜಿ. ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಎನರ್ಜಿ ಇದ್ದೇ ಇರುತ್ತೆ. ಹಂಗಾಗಿ ಸೃಷ್ಟಿ ಅನ್ನೋದು ಎಂದಿಗೂ ಮುಗಿಯಲ್ಲ, ಇದ್ದೇ ಇರುತ್ತೆ, ಯಾವತ್ತೂ ಇರುತ್ತೆ. ಇದೇ ತರನೇ
ಪಿರಮಿಡ್ ಅನ್ನೋದು ಕೂಡ ಒಂದು ಶಕ್ತಿ. ಇದನ್ನ ಆಕ್ಚುಲಿ ಹೇಳೋದಾರೆ ಬೇರೆ ಲೋಕದಿಂದ ಬಂದು ಈ ಒಂದು ಈಜಿಪ್ಟ್ ಒಳಗಿರುವಂತಹ ಪಿರಮಿಡ್ ಅನ್ನ ಕಟ್ಟದನು ಬರಾತ ಅಂತ ಅಂತ ಎಡ್ಗರ್ ಕೇಸಿ ತನ್ನ ಒಂದು ನಿದ್ರಾ ಪ್ರವಾದಿ ಅವನು ಹೇಳಿದಾನೆ. ಸೊ ಅದರೊಳಗಡೆ ಏನಂದ್ರೆ ರಾತ ಅಂತ ಅನ್ನೋನೊಬ್ಬ ಬಂದು ಕಟ್ಟದ ಈ ಪಿರಮಿಡ್ ಒಳಗಡೆ ಇರುವಂತಹ ಕಲ್ಲುಗಳು ಡೆಲ್ಲಿಯಿಂದ ಕಲ್ಕಟ್ಟಾವರೆಗೂ ಪಕ್ಕ ಪಕ್ಕದೊಳಗಡೆ ಜೋಡಿಸ್ತಾ ಹೋದ್ರೆ ಅಷ್ಟು ಕಲ್ಲುಗಳಾಗುತ್ತೆ. ಒಂದೊಂದು ಕಲ್ಲು 80 ಟನ್ನಿಂದ 300-400 ಟನ್ ತೂಕ ಇರುವಂತಹದ್ದು. ಅಷ್ಟು ಟನ್ಗಳಿರುವಂತದ್ದನ್ನ ಹೇಗೆ ಯಾವ ಕ್ರೈನ್ ಇಲ್ದೆ ಜೋಡಿಸಿದ್ರು ಅಂದ್ರೆ, ಅವಾಗ ಈ ಎಡ್ಗರ್ ಕೇಸ್ ಹೇಳ್ತಾನೆ ಈ ಕಲ್ಲುಗಳೆಲ್ಲ ಗಾಳಿ ಒಳಗಡೆ ತೇಲ್ಕೊಂಡು ತನ್ನ ಮೇಲೆ ತನಗ್ ತಾನೇ ಹೋಗಿ ಹೋಗಿ ಸೇರ್ಕೊಂಡು ಪಿರಮಿಡ್ ಆದವು. ಅಂದ್ರೆ ಅಂತ ಅದ್ಭುತ ದಿವ್ಯ ಶಕ್ತಿ ಹಿಂದಿನ ಕಾಲದವ್ರಿಗೆ ಬೇರೆ ಲೋಕದವ್ರಿಗೆ ಇದೆ. ಅವರೆಲ್ಲ ಭೂಮಿಗೆ ಬಂದು ನಮಗೆ ಈ ಪಿರಮಿಡ್ ಅನ್ನ ಕೊಟ್ಟು ನಮ್ಗೊಂದು ಪ್ರೆಸೆಂಟೇಷನ್ ಮಾಡಿ ಹೋಗಿದ್ದಾರೆ ಅಂತ ಅನ್ನೋದನ್ನ ಈ ಎಡಿಗರ್ ಕೇಸಿ ತನ್ನ ಒಂದು ಮಾಹಿತಿ ಇದ್ರೊಳಗೆ ಹೇಳಿದಾನೆ. ಏನೋ ವಾ ವೆನ್ ಹಿ ವಾಸ್ ಸ್ಪೀಕಿಂಗ್ ಆನ್ ಇದು ಪ್ರೊಫೆಸಿಸ್ ಅವ್ನು ಹೇಳುವಾಗ. ನಾನು ಈ ಪಿರಮಿಡ್ ಮತ್ತೆ ಶ್ರೀಚಕ್ರ ಇದನ್ನೆಲ್ಲ ಬುಕ್ ಮೇಲೆ 5-10 ನಿಮಿಷ ಜಸ್ಟ್ ಲೈಕ್ ಮೆಡಿಟೇಷನ್ ಹೇಗ್ ಮಾಡ್ತೀವೋ ಅದೇ ತರ 5-10 ನಿಮಿಷ ಕಾನ್ಸಂಟ್ರೇಟ್ ಮಾಡಿ ಪಿರಮಿಡ್ ಬರೆಯೋದ್ರಿಂದ ನಂಗೆ ಉಪಯೋಗ ಅಂದ್ರೆ ಕಾನ್ಸಂಟ್ರೇಷನ್ ಇಂಪ್ರೂವೈಸ್ ಆಗ್ಲಿಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ ಮನಸ್ಸು ರೆಡಿ ಆಗ್ಲಿಕ್ಕೆ ಈ ತರದಕ್ಕೆಲ್ಲ ಸಹಾಯ ಆಗ್ಬೋದಾ? ಪ್ರತಿಯೊಂದು ಆತ್ಮ ಅಂದ್ರೆ ನಾವು ಮನುಷ್ಯರು ಒಂದು ನಾವು ಹುಟ್ಟಕ್ ಮುಂಚೆ ಒಂದು ಪರ್ಪಸ್ ಆಫ್ ಲೈಫ್ ಅಂತ ಇರುತ್ತೆ. ನಾವು ಯಾತಕ್ಕೋಸ್ಕರ ಹುಟ್ಟಿವಿ ಅಂತ ನಾನ್ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೊಂದು ಅದನ್ನ ತಿಳ್ಕೊಳಕ್ಕೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ತಾ 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 ನಿಮ್ಮ ಪರ್ಪಸ್ ಆಫ್ ಲೈಫ್ ಗೊತ್ತಾಗುತ್ತೆ. ನೀವು ಖಂಡಿತವಾಗ್ಲೂ ಈ ಪಿರಮಿಡ್ ಬಗ್ಗೆ ಹೆಚ್ಚಿನ ರಿಸರ್ಚ್ ಮಾಡಿ. ಈಗ ಉದಾಹರಣೆಗೆ ಧಾರಾಭಟ್ ಅಂತ ಹೇಳದ್ನಲ್ಲ, ಡಾಕ್ಟರ್ ಜಿತೇನ್ ಭಟ್ ಅಂತ ನಮ್ಮ ಗುರುಗಳು ಬರೋಡಾದಲ್ಲಿ ಇದ್ದಾರೆ ಗುಜರಾತ್ ಅಲ್ಲಿ. ಅವ್ರ ಮಗಳು ಚಿಕ್ಕ ಮಗುಲು ಆಟ ಆಡ್ತಿರ್ಬೇಕಾದ್ರೆ ಅವಳ ಬೆರಳುಗಳು ಉದ್ದುದ್ದು ಆಗ್ತಾ ಇತ್ತಂತೆ. ಇದ್ದಕ್ಕಿದ್ದಾಗೆ ಬೆರಳು ಸುಮಾರು 1.5 ಅಡಿ ಬೆಳೆದು ಬಿಟ್ಟಿದೆ ನನ್ನ ಬೆರಳು ಅಂತ ಅವ್ರ ಅಪ್ಪನ ಹತ್ರ ಹೋಗಿ ಹೇಳಿದ್ರೆ ಅವ್ರು ಇದೇನ ಸುಮ್ಮನೆ ತಲಹರಟೆ ಮಾಡ್ಬೇಡ, ಏನೋ ಎಲ್ಲಿ ಬೆಳೆದಿದೆ, ಏನೋ ಕಾಣಲ್ಲ ಮಾಡಲ್ಲ ಸುಳ್ಳು ಸುಳ್ಳು ಹೇಳ್ತೀಯ ಅಂತ ಮಗುನ ರೇಗ್ ಕಳಿಸ್ಲಿಲ್ಲ. ನಿಧಾನಕ್ಕೆ ಅವರು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಬೆಳೆದಿತ್ತು ಆ ಮಗುವಿನ ಬೆಳಕಿನ ಪ್ರದೇಶ, ಬೆಳಕಿನಿಂದ ಬೆರಳಿನಿಂದ ಉದ್ದಕ್ಕಾಗಿತ್ತದು ಅಲ್ಲಿಗೆ. ಆವಾಗಲೇ ತಿಳ್ಕೊಂಡವರು ಶಿ ಇಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಜ್ಞಾನಿ ಅಂತ. ಹಂಗಾಗಿ ಇವತ್ತಿನ ದಿವಸ ಅವಳು ಧಾರಾಭಟ್ ಅಂತ ಅನ್ನೋರು ಶಿ ಇಸ್ ಎ ಹೋಮಿಯೋಪತಿ ಡಾಕ್ಟರ್ ಆಗಿದ್ದಾರೆ. ಜೊತೆಗೆ ಏನಂದ್ರೆ ಅವರು ಈ ಪಿರಮಿಡ್ ವಾಸ್ತು ಅನ್ನೋ ಪುಸ್ತಕ ಬರೆದಿದ್ದಾರೆ, 14 ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ನೀವು ಓದಿ ಆ ಬುಕ್ ಓದಿದ್ರೆ ನಿಮಗೆ ಜ್ಞಾನ ಬರುತ್ತೆ. ನಮಸ್ತೆ ಗುರುಜಿ. ನಮಸ್ತೆ ಸರ್. ಇಂದಿನ ಪಿರಮಿಡ್ ಬಗ್ಗೆ ತುಂಬಾ ಅದ್ಭುತವಾದ ಮಾಹಿತಿಯನ್ನ ವಿವರವಾಗಿ ಕೊಟ್ಟಿ ಸರ್. ನಾವು ಇದು ಪಿರಮಿಡ್ ಇದು ಕ್ಯಾಪ್ ತಗೊಂಡಿದ್ದೀನಿ, ಆದ್ರೆ ಇದ್ರಲ್ಲಿ ಈಗ ವಾಟರ್ ವೇಸ್ಟ್ ಅಂತ ಹಿಂಗಿದೆ ಅಲ್ಲ, ಫೈರ್ ಸೌತ್, ನಂತರ ಅರ್ತ್ ಈಸ್ಟ್, ಇದೇ ಪ್ರಕಾರ ನಾವು ಅದನ್ನು ಧರಿಸ್ಬೇಕಾ ನಾವು ಧ್ಯಾನ ಮಾಡ್ಬೇಕಾದ್ರೆ? ಇಲ್ಲ ಇಲ್ಲ, ದೊಡ್ಡ ಪಿರಮಿಡ್ ಒಳಗಡೆ ನೀವು ಹೋಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಿರಲ್ಲ. ಈಗ ಉದಾಹರಣೆಗೆ ಬೆಂಗಳೂರು ಒಳಗಡೆ ಇರುವಂತ ಕಾನಕ್ಪುರದ ಹತ್ರ ಇರುವಂತ ಪಿರಮಿಡ್ ವ್ಯಾಲಿ ಒಳಗಡೆ ಇರುವಂತ ದೊಡ್ಡ ಪಿರಮಿಡ್ ಇರುತ್ತೆ ನೋಡಿ, ಆ ಪಿರಮಿಡ್ ಒಳಗಡೆ ಆ ಮೂಲೆಯಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಆ ಒಂದು ಇದು ಸಿಗುತ್ತೆ, ಶಕ್ತಿ ಸಿಗುತ್ತೆ. ಆದ್ರೆ ಚಿಕ್ಕ ಚಿಕ್ಕ ಪಿರಮಿಡ್ಗಳಲ್ಲಿ ನೀವು ಆ ಮೂಲೆಯನ್ನೆಲ್ಲ ಹಿಡ್ಕೊಂಡು ಅದ್ರೊಳಗೆ ಕೆಲಸ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಆ ಮೂಲೆ ಹತ್ರ ನಾವು ಒಂದ್ ಬಾಟಲ್ ಒಳಗೆ ನೀರ್ ತುಂಬಿಟ್ಟು ಆ ನೀರನ್ನ ನಾವು ಉಪಯೋಗ ಮಾಡ್ಕೊಂಡಿದ್ದೆ ಆದ್ರೆ ಆ ಒಂದು ಎನರ್ಜಿ ಸಿಗುತ್ತೆ ನಮ್ಗೆ ಖಂಡಿತವಾಗ್ಲು. ಭೌತಿಕ ನಂದು ಕ್ವಶನ್ ಏನಂದ್ರೆ ಇದು ಅಂದ್ರೆ ನಾವೀಗ ಧರಿಸ್ಬೇಕಾಗ ಈಗ ಇಷ್ಟ ಇದ್ದದ ದಿಕ್ಕಿಗೆ ಇಷ್ಟ ಮಾಡ್ಬೇಕಾ ಅಂತ ಹಂಗ? ಇಲ್ಲ ಇಲ್ಲ, ಆತರ ಏನು ಇಲ್ಲ. ಆತರ ಸರಿ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಕೊನೆಯದಾಗಿ ಉಮಾ ಮೇಡಮ್ ಫೈನಲ್. ಉಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಸರ್. ನಿಜವಾಗೂ ಇವತ್ತಿಂದು ಪಿರಮಿಡ್ ಬಗ್ಗೆ ತುಂಬಾ ಅದ್ಭುತವಾಗಿತ್ತು, ಓದಿದ್ವಿ ಕೇಳಿದ್ವಿ, ಆದ್ರೆ ಇಷ್ಟು ಕೂಲಂಕುಷವಾಗಿ ಗೊತ್ತಾಗಿದ್ದಿಲ್ಲ. ಇವತ್ತು ಬಹಳಷ್ಟು ಅದ್ಭುತವಾಗಿತ್ತು. ಹಾಗಾಗಿ ಇದು
ಕೇಳಲಿಕ್ಕೆ ನಮ್ಮಲ್ಲಿ ಸ್ವಲ್ಪ ವ್ಯತ್ಯಯ ಆಗಿತ್ತು. ಕರೆಂಟು ಮಳೆಯಿಂದ ಧಾರಾಕಾರ ಬೀಳ್ತಾ ಇದೆ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೋಗ್ಬಿಟ್ಟಿತ್ತು. ಮತ್ತೆ ಇದು ಕೇಳುವಂಥ ಅವಕಾಶ ನನಗೆ ತಮ್ಮಿಂದ ಒದಗಿತು, ಭಾಳಷ್ಟು ಸಂತೋಷ ಆಯಿತು. ಆಮೇಲೆ ನಾನು ಗುರುಗಳೇ ದರ ಸೋಮವಾರ ಕುಬೇರ್ ರಂಗೋಲಿ, ಲಕ್ಷ್ಮೀ ಹೃದಯ ಮಂಗಳವಾರ, ಶುಕ್ರವಾರ ಶ್ರೀಚಕ್ರ ಹಾಕ್ತೀವಿ. ಆಮೇಲೆ ಶೃಂಗೇರಿಯಲ್ಲಿ ಹೋದಾಗ ಕೂಡ ಶ್ರೀಚಕ್ರ ನೋಡಿದೆ. ಆಮೇಲೆ ಸಿರಿಸಿಯಲ್ಲಿ ತ್ರಿಪುರ ಸುಂದರಿ ದೇವಸ್ಥಾನ ಇದೆ, ಅಲ್ಲಿ ಕೂಡ ಶ್ರೀಚಕ್ರದ ಮಹಿಮೆನೇ ಹೇಳಿದ್ರು. ಅದರಲ್ಲಿ ಷಟ್ದಲ ಅದರಲ್ಲಿ ಒಳಗಡೆ ಒಂದು ಬಾಲ್ ಥರ ಇದೆಯಲ್ಲ, ಅದು ಏನಂದ್ರೆ ಬ್ರಹ್ಮ ವಿಷ್ಣು ಮಹೇಶ ಇವರ ಮೂವರ ಶಕ್ತಿಯ ಅವತಾರವೇ ಶಿವಶಕ್ತಿ. ಆ ಶಿವಶಕ್ತಿಯ ಮಹತ್ವವನ್ನು ಕೂಡ ಅವತ್ತು ಅವ್ರು ಬಹಳಷ್ಟು ಹೇಳಿದ್ರು. ಅದನ್ನ ಎಣಿಸ್ಬೇಕಾದ್ರೆ ಸಾಧ್ಯ ಇಲ್ಲ. ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳು ಅಷ್ಟು ಆ ತ್ರಿಕೋನಗಳು ಟ್ರ್ಯಾಂಗಲ್ ಆ್ಯಂಗಲ್ ಎಲ್ಲವೂ ಕೂಡಿ ಬಂದಿರ್ತಾವ, ಅದ್ರ ಬಗ್ಗೆ ಕೂಡ ಅವತ್ತು ನಾವೆಲ್ಲ ನೋಡಿದ್ವಿ. ಆದ್ರೆ ಇವತ್ತು ತಾವೇನು ಹೇಳಿದ್ರಲ್ಲ ಅತಿ ಅದ್ಭುತವಾದಂತ ವಿಷಯ, ಬಹಳಷ್ಟು ಸಂತೋಷವಾಯ್ತು. ಎಲ್ಲಿ ನನಗ ನಿಮ್ ಕ್ಲಾಸ್ ಮಿಸ್ ಆಗತ್ತೋ ಅಂತ ಒಂಥರ ಭಯ ಆಗಿತ್ತು. ಆದ್ರೂ ಕೂಡ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಆ ಧ್ಯಾನ ಹಾಗೆ ಮಾಡಿಬಿಟ್ಟೆ. ಹೇಗೋ ಏನೋ, ಕರೆಂಟ್ ಹೋದ್ರೂ ಪರವಾಗಿಲ್ಲ, ಮಳೆ ಬಂದ್ರೂ ಪರವಾಗಿಲ್ಲ ಮಾಡಿದ. ಕೊನೆಗೆ ಸರ್ ಈ ಟಾಪಿಕ್ ಅದ್ರ ಕೇಳೋ ಅಂದ್ರೆ ನನ್ ಸುದೈವ, ಇವತ್ತು ಟಾಪಿಕ್ ಕೇಳಂತ ಸುದೈವ ಇದೆ. ಬಹಳಷ್ಟು ಸಂತೋಷವಾಗ್ತದೆ ಗುರುಗಳು ಈ ವಿಷಯವನ್ನು ಕೇಳ್ಕೊಂಡು. ಆಮೇಲೆ ಇನ್ನೂ ನಾವು ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕಾದ್ರೆ ಈ ಪಿರಮಿಡ್ ಬಗ್ಗೆ ಯಾವ ತರದ ಬುಕ್ ಅನ್ನ ಫಾಲೋ ಮಾಡ್ಬೇಕು? ಅದೇ ಪಿರಮಿಡ್ ವಾಸ್ತು ಅನ್ನೋ ಪುಸ್ತಕ ಓದಿ, ಅದಕ್ಕಿಂತ ಅದ್ಭುತವಾದಂತ ಪುಸ್ತಕ ಇನ್ನೊಂದಿಲ್ಲ. ಇಂಗ್ಲಿಷ್ ಎಲ್ಲ ತುಂಬಾ ಇದೆ, ಫಾರಿನ್ ಕಂಟ್ರಿಗಿನವರು ಹೊರದೇಶದವರು ತುಂಬಾ ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ. ನಾನು ಕೂಡ ಪಿರಮಿಡ್ ಶಕ್ತಿ ಅಂತ ಒಂದು ಪುಸ್ತಕ ಬರೆದಿದ್ದೆ, ಅದರ ಈಗ ಪ್ರಿಂಟ್ಸ್ ಇಲ್ಲ. ನಾನು ಕೂಡ ಬರೆದಿದ್ದೀನಿ ಒಂದು ಬುಕ್ ಪಿರಮಿಡ್ ಶಕ್ತಿ ಅಂತ, ಅದಿವಾಗ ಇಟ್ ಹ್ಯಾಸ್ ಔಟ್ ಆಫ್ ಸ್ಟಾಕ್ ಇದೆ, ಇಲ್ವೇ ಇಲ್ಲ ನಮ್ಮ ಹತ್ರ. ರೀಪ್ರಿಂಟ್ ಮಾಡಿದ್ರೆ ಅದನ್ನ ಮಾರೋದೇ ಕಷ್ಟ, ಸೊ ನಮಗೆ ಅದು ಕಷ್ಟ ಆಗುತ್ತೆ. ಅದರಿಂದ ಅದ್ಬಿಟ್ಟು ಬೇರೆ ಸಿಗುತ್ತೆ, ನೀವು ಸ್ವಪ್ನ ಬುಕ್ ಹೌಸ್ ಹೋಗಿ ಹುಡುಕಿದ್ರೆ ಬೇಕಾದಷ್ಟು ಬುಕ್ಗಳು ಸಿಗುತ್ತೆ. ಬೆಂಗಳೂರು ಸ್ವಪ್ನ ಬುಕ್. ಹೌದೌದು ಹೌದು. ಆಮೇಲೆ ಇದಕ್ಕೂ ಒಂದು ತಿಂಗಳ ಮುಂಚೆ ಹೊತ್ತಾಗಿ ಮೇಡಮ್ ಹೇಳಿದ್ರು, ಈಗ ನಮ್ಮ ಮನೆಯವರು ರೇಖಿ ಇದು ಮಾಡ್ತಾರೆ, ತಿಂಗಳ ತೆಳಗಡೆ ಮೇಡಮ್ ಅವರು ಒಂದ್ಸಲ ಸ್ಪೀಚ್ ಕೊಟ್ಟಿದ್ರಲ್ಲ, ಅವಾಗ ಹೇಳಿದ್ರು ರೇಖಿ ಕ್ಲಾಸ್ 12ನೇ ತಾರೀಕು ಇದೆ ಕೇಳಿ. ಹೇಳಿದ್ರು ಅವ್ರು, ಮೇಡಮ್ ಅವ್ರು ಹೇಳಿದ್ರು ತಾವು ಮಾಡ್ತೀರಿ ಅನ್ನಂತ ವಿಷಯ ಹೇಳಿದ್ರು. ಇವಾಗ ಹೌದು, ನಾನು ಗ್ರ್ಯಾಂಡ್ ಮಾಸ್ಟರ್ ಇನ್ ರೇಖಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಇಂಟರ್ನ್ಯಾಷನಲ್ ರೇಖಿ ಫೌಂಡೇಶನ್ ಮೆಂಬರ್ ಇದ್ದೀನಿ. ನಾವು ಅದ್ಭುತವಾದಂತ ನಿನ್ನೆ ತಾನೇ ರೇಖಿ ಫಸ್ಟ್ ಡಿಗ್ರಿ ಬೇಸಿಕ್ ಕ್ಲಾಸ್ ಇತ್ತು, ನಾ ಸುಮಾರು ಜನ ಬಂದಿದ್ರು ಕಲ್ತ್ಕೊಂಡಿದ್ರು ತುಂಬಾ. ಅವ್ರಿಗಂತೂ ಇನ್ನು ಹೆಚ್ಚಿನ ಜನನ ನಾವು ಇದ್ರೊಳಗೆ ತೊಡಗಿಸ್ಬೇಕು ಅಂತ ತುಂಬಾ ಆಸೆ ಪಟ್ರು. ಸೊ ಖಂಡಿತವಾಗ್ಲು ಕಲಿಬೇಕು ರೇಖಿ ಅನ್ನೋದು, ಅದ್ಭುತವಾದಂತಹ ಒಂದು ಶಕ್ತಿ. ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು, ನೀವು ಎಲ್ಲಿದ್ದೀರೋ ನಾನು ನಿಮ್ಮ ಅಕ್ಕ ನೋಡಿದ್ದೀನಿ, ನಾನು ನಿಮ್ಮ ಹೆಸರು ಕೂಡ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನ ರೇಖಿಯಿಂದ ನಾನು ಸ್ಕ್ಯಾನ್ ಮಾಡಬಲ್ಲೆ, ನಿಮಗಿರುವಂತ ಏನು ದೋಷ ಇದೆ, ನಿಮ್ಗೆ ಎಲ್ಲಿ ಕಾಯಿಲೆ ಇದೆ, ನಿಮ್ಮ ದೇಹದೊಳಗೆ ಯಾವ ಅಂಗಕ್ಕೆ ತೊಂದರೆ ಇದೆ ಅಂತ ನಾನು ಕಂಡುಹಿಡಿಬಲ್ಲೆ ವಿತ್ ಇನ್ ನೋ ಮಿನಿಟ್. ಯಾಕಂದ್ರೆ ರೇಖಿ ಸಚ್ ಎಥಿಂಗ್, ಪ್ರತಿಯೊಂದು ಚಕ್ರನು ನಾವು ಇತರ ಅಳತೆ ನೋಡ್ಬೋದು. ಆತರ ರೇಖಿ ಕಲ್ತ್ಕೊಂಡ್ರೆ ಖಂಡಿತವಲ್ಲೂ ಅದರಿಂದ ಲಾಭ ಸಿಗುತ್ತೆ. ನಮ್ಮ ರಿಲೇಶನ್ ಒಬ್ರು ಸೋಮಣ್ಣ ಅಂತ ಇದ್ದಾರೆ, ಸೋಮಣ್ಣ ದಂಡವತಿ, ಅವರು ಡೆಲ್ಲಿಯಲ್ಲಿ ಕಲ್ಕೊಂಡು ಬಂದಿದ್ದಾರೆ ಇದ ರೇಖಿನ. ಇಲ್ಲಿ ಧಾರವಾಡ ಗುರುಗಳ ನನ್ನ ಊರು ಉಮಾ ಕುಲಕರ್ಣಿ ಧಾರವಾಡ ಅಂತ, ಅವರು ಸೋಮಣ್ಣ ದಂಡವತಿ ಅಂತ ಅವ್ರು ಮಾಡ್ತಾರೆ. ವಾರಕ್ಕೆ ಒಂದ್ಸಲ ಸಂಡೇ ಸಂಡೇ ಮಾಡ್ತಾರೆ. ಅವಾಗ ನೀವು ಕಲ್ತ್ಕೊಳ್ಳಿ, ಬೇರೆಯವ್ರು ಮಾಡೋ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ನಮ್ಮಲ್ಲಿರುವಂತಹ ಚಕ್ರಗಳನ್ನ ನಾವೇ ಸ್ವಚ್ಛ ಮಾಡ್ಕೋಬೇಕು. ನಮ್ಮ ಸ್ನಾನಕ್ಕೆ ನಮ್ಮನೆ ನಮ್ ದೇಹ ನಾವೇ ತೊಳ್ಕೋಬೇಕಲ್ವಾ? ಅದರಿಂದ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ನಮ್ಮ ತಾಯಿ ನಮಗ್ ಸ್ನಾನ ಮಾಡಿಸ್ತಿದ್ರು, ಈಗ ನಾವೇ ಮಾಡ್ಕೋತೀವಿ. ಆತರ ನಮಗ್ ನಾವೇ ಕಲ್ತ್ಕೊಳ್ಬೇಕು, ಖಂಡಿತ ರೇಖಿ ಕಲ್ತ್ಕೊಂಡು ಮಾಡ್ಕೋಬೇಕು. ಎಲ್ಲ ಹೇಳ್ತಿರ್ತಾರೆ ಅವರು, ಈ ಕ್ಲಾಸ್ ಮಾಡ್ತೀನಿ ಬೇಕಾದ್ರೆ ಒಂದ್ 8 ದಿನ ಬರ್ರಿ ಅಂತ ಹೇಳ್ತಿರ್ತಾರೆ. ಆಗ್ಲೇ ಅಂದ್ರೆ ಅದ್ ಏನಂತ ಕೇಳಿದ್ರೆ, ಅದು 10% ನಮಗ್ ಲಾಭ ಸಿಗುತ್ತೆ, 90% ಸಿಗೋಲ್ಲ. ಅಲ್ಲ 10% ಅಂತ ತಿಳ್ಕೊಳ್ತೀವಲ್ಲ, ಅಷ್ಟಾದ್ರೂ ಅದ್ ತಿಳ್ಕೊತೀವಲ್ಲ. ಸರಿ, ಅದ್ ಖಂಡಿತ ಹೌದು. ನಾವು ಪ್ರಯತ್ನ ಮಾಡ್ಬೇಕು, ನಾವು ಕಲಿಬೇಕು, ನಾವು ಹುಟ್ಟಿರೋದೇ ಕಲಿಯಕ್ಕೆ. ಹೌದು ನಿಜ. ರೈಟ್ 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 ರೈಟ್. ನನ್ನ ಜೊತೆಗೆ ಒಬ್ರು ಮೈಸೂರಿನವರ ಬಂದಿದ್ರು ಎಕ್ಸಾಮ್ ಕಟ್ಲಿಕ್ಕೆ, ನಾನು ಕೂಡ MA ಎಕ್ಸಾಮ್ ಕಟ್ಲಿಕ್ಕೆ ಹೋಗಿದ್ದೆ. ಅವರು ಅವಾಗ 78 ಇಯರ್ಸ್ ಅವರಿಗೆ, ನನ್ನ ಪಕ್ಕ ಪಕ್ಕಕ್ಕ ರಿಜಿಸ್ಟ್ರೇಷನ್ ಅವ್ರದ್ದು ನಂದು ಟೇಬಲ್ ಸೇಮ್. ಏನ್ ಸರ್ ನೀವು ಈ ವಯಸ್ಸಿನಲ್ಲಿ? ಏನಮ್ಮ ನಮ್ಗೆ ವಯಸ್ಸು ಕಲೀಲಿಕ್ಕೆ ಬರೀಲಿಕ್ಕೆ ಯಾವುದು ವಯಸ್ಸಿಲ್ಲ, ನನಗೆ ಇಷ್ಟ ಆಸೆ ಅದಕ್ಕೆ ಬರಿತಾ ಇದ್ದೀನಮ್ಮ ಅಂತ ಹೇಳಿದ್ರು. ಅವರು 78 ವರ್ಷದವರು MA ಎಕ್ಸಾಮ್ ಕಟ್ಲಿಕ್ಕೆ ಬಂದಿದ್ರು. ನನಗೆ ಎಷ್ಟು ವರ್ಷ ಗೊತ್ತಾ ನಿಮ್ಗೆ? ಹೇಳಿ ಸರ್. 77 ಇಯರ್ಸ್.
ಥ್ಯಾಂಕ್ ಯು ಸರ್. ನಾನು ಈಗ ಎಲೆಕ್ಟ್ರೋ ಹೋಮಿಯೋಪತಿ ಎನ್ನುವಂತಹ ಒಂದು ವಿಚಾರನ ಕಲ್ತ್ಕೋತಾ ಇದ್ದೀನಿ. ಸೊ ಕಲೀಲಿಕ್ಕೆ ಎಂಡ್ಲೆಸ್, ಕೊನೆ ಉಸಿರಿರೋ ತನಕ ಕಲಿಬೇಕಾಗತ್ ನಾವು. ಧನ್ಯವಾದಗಳು, ಕಲಿತೀನಿ ಅಂತ ಹೇಳಿದ್ರು ಅವರು. ಧನ್ಯವಾದಗಳು, ಧನ್ಯವಾದ, ಧನ್ಯವಾದ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಗುರುಗಳಿಗೆ, ರಂಗನಾಥ್ ಗುರುಗಳಿಗೆ ಕೂಡ ಧನ್ಯವಾದ. ನಮಸ್ಕಾರ. ನಂದ, ನಂದ ಮಾತಾಡ್ತೀರಾ? ಯಾವ್ದು ಹೇಳ್ಬೇಕಾ ನಂದ ಅವರು? ಸರ್ ದಯವಿಟ್ಟು ಇದನ್ನ ಇನ್ನೊಂದ್ಸಲ ಮಾರ್ನಿಂಗ್ ಕ್ಲಾಸ್ ನಲ್ಲಿ ತಾವು ನಡೆಸ್ಕೊಡಕ್ ಅನುಕೂಲ ಮಾಡ್ಕೊಡ್ಬೇಕಂತ ನಾ ರಿಕ್ವೆಸ್ಟ್ ಮಾಡ್ಕೊಂತೇನೆ ಸರ್. ಹೌದು, ಎಲ್ಲರಿಗೂ ಗೊತ್ತಾಗತ್ತೆ ಸರ್, ಮಾರ್ನಿಂಗ್ ಕ್ಲಾಸ್ ನಲ್ಲಿ ಒಂದ್ಸಲ ಇರ್ಲಿ ಸರ್. ನೆಕ್ಸ್ಟ್ ಪಿರಮಿಡ್ ಬಗ್ಗೆ ನೆಕ್ಸ್ಟ್ ನೆಕ್ಸ್ಟ್ ಡಿಸ್ಕಷನ್ ನಾವು ವಿಶೇಷವಾಗಿ ಒಂದು ಸಾಟರ್ಡೆ ಆತರ ಸರ್ ಇನ್ವೈಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಜಾಸ್ತಿ ಗೊತ್ತಿಲ್ಲ ಪಿರಮಿಡ್, ಒಂದು ಎಲ್ಲರಿಗೂ ಗಂಟೆ ಪೂರ್ತಿ ಗೊತ್ತಾಗತ್ತೆ. ಕಾರ್ಯಕ್ರಮ ಕೊಡ್ತಾರೆ. ಆಯ್ತು ಸರ್, ಓಕೆ, ರೈಟ್ ರೈಟ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ. ಓಕೆ ಸರ್. ಸರ್ ನಿಮ್ಮದು ಫೋಟೋ ಕಾಣಿಸ್ತಾ ಇಲ್ಲ, ಇದ್ದೀರಾ? ಅವ್ರ ನಂಬರ್ ಸೇಮ್ ಏನು ಸರ್, ಮನೋರಮ ಮೇಡಮ್ ನಂಬರ್ ಅವ್ರ ನಂಬರ್ ಸೇಮಾ? ಹಾಂ, ಎರಡು ಎರಡು ಒಂದೇ ಸರ್. ಮೀಟ್ ಮಾಡಿರ್ತಾರೆ ಮೋಸ್ಟ್ಲಿ. ಹಾಂ ರೈಟ್, ಅದು ಲಿಫ್ಟ್ ಆಗಿದೆ ಮೋಸ್ಟ್ಲಿ. ರೈಟ್, ಇವತ್ತು ನಾನು ಹಾಸ್ಪಿಟ್ಲಕ್ಕೆ ಹೋಗಿದ್ದೆ ಸರ್, ಒಂದು ಓಕೆ ಸ್ನೇಹಿತರೆ. ಸೊ ಅದ್ಭುತವಾದ ಈ ಧ್ಯಾನವನ್ನು ತಿಳ್ಕೊಂಡಿದ್ದೀವಿ, ಇದು ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳೋಣ, ಯಾಕಂದ್ರೆ ಹಲವಾದ ವಿಷಯಗಳಿದೆ ಇದರಲ್ಲಿ. ಎಷ್ಟೋ ಡೀಪ್ ಕಾನ್ಸೆಪ್ಟ್ಸು ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ ಅವರು. ವಿಸ್ತಾರವಾಗಿದೆ ಜ್ಞಾನ ಅನ್ನೋದು. ಖಂಡಿತವಾಗಿ ನಾವು ಇದು ತಿಳ್ಕೊಂಡು, ಇದು ಗುರುಗಳೇ ತಮಗೆ ಬೆಳಿಗ್ಗೆ ಒಂದು ಮೆಸೇಜ್ ಹಾಕಿದ್ದೆ ನಾನು, ಒಂದು 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 ನಿಮಿಷ ನಾವು ಸರ್, ಸರ್ ಫೋನ್ ಮಾಡ್ತಾರೆ, ಒಂದು ನಿಮಿಷ. ಓಕೆ ಸ್ನೇಹಿತರೆ, ಸರ್ದು ಬ್ಯಾಟ್ರಿ ಏನೋ ವೀಕ್ ಆಗಿ, ಬ್ಯಾಟ್ರಿ ಡೌನ್ ಆಗಿ ಈಗ ಕಟ್ ಆಗಿದೆ ಅಂತ ಇಂಟರ್ನೆಟ್ ಕನೆಕ್ಷನು. ರೈಟ್, ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಗುರುಗಳೇ ನಮಸ್ತೆ, ಒಂದು ವಿಷಯ, ಒಂದು ಶುಭರಾತ್ರಿ, ವಿಷಯ, ಥ್ಯಾಂಕ್ ಯು. ಬೆಳಿಗ್ಗೆ ನಾನು ಒಂದು ಸ್ವಲ್ಪ ಇದು ಹಾಕಿದ್ದೆ ನಿಮ್ಗೆ ಧ್ಯಾನದ ಬಗ್ಗೆ ಹಾಕಿದ್ದೆ, ಕ್ಷಮೆ ಇರಲಿ ಗುರುಗಳೇ, ಕ್ಷಮೆ ಇರಲಿ ಗುರುಗಳೇ, ನಾನು 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 ಪೂರ್ತಿ ನೋಡಿಲ್ಲಮ್ಮ, ಸಮಯ ಇಲ್ಲ. ಇಲ್ಲ ಇಲ್ಲ ಅದು ನನಗೆ ನಿನ್ನೆ ನೋಡಿದೆ, ಚೆನ್ನಾಗಿ ಅನಿಸ್ತು ಅದನ್ನ, ಅದಕ್ಕೆ ತಮಗೂ ಯಾಕೆ ತಿಳಿಸ್ಬಾರ್ದು ಅಂತ ಅನಿಸ್ತು, ಅದಕ್ಕೆ ತಿಳಿಸಿದೆ ಸರ್, ಆಗ ತಾವೇನ್ ತಪ್ಪಾಗಿ ಭಾವಿಸ್ಬೇಕಿತ್ತು. ನೋಡ್ತೀನಿ ನೋಡ್ತೀನಿ, ನೋಡ್ಬಿಟ್ಟೆ ಇಲ್ಲ ಇದ್ದೀನಿ. ಇಲ್ಲ ಇಲ್ಲ, ಓಕೆ, ಚೆನ್ನಾಗಿತ್ತು, ನನಗೆ ಚೆನ್ನಾಗಿ ಅನಿಸ್ತು, ಅದನ್ನ ನೀವು ನೋಡ್ಕೊಳ್ರಿ ಶೋರ್ ಶೋರ್, ಇವತ್ತು. ಖಂಡಿತ ಏನು, ಥ್ಯಾಂಕ್ ಯು ಖಂಡಿತ, ಸರ್, ನಮಸ್ತೆ, ನಮಸ್ತೆ. ಓಕೆ.